ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಖಾಸಗಿ ಭಾಗ್ಯದ ಮತ್ತೊಂದು ವಿಶೇಷ ನೇರ ಪ್ರಸಾರದ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿನ್ನೆಯ ಡಿಬೇಟ್ ನೋಡಿದವರಿಗೆ ಇವತ್ತಿನ ಈ ಡಿಬೇಟ್ನ ಕುರಿತಾಗಿ ನಾನು ಮತ್ತೊಮ್ಮೆ ವಿಶೇಷವಾಗಿ ಪೀಟಿಗೆ ಹಾಕಬೇಕಾಗಿಲ್ಲ ಇವತ್ತು ಹೊಸದಾಗಿ ನೋಡ್ತಾ ಇರುವವರಿಗೆ ಈ ವಿಷಯ ಏನು ಅನ್ನೋದು ಚೆನ್ನಾಗಿ ಗೊತ್ತಿರಬಹುದು ಅಂತ ಭಾವಿಸಿದ್ದೇನೆ ಇವತ್ತು ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಮಾತನಾಡ್ತಾರೆ ನಿನ್ನೆಕ್ಕಿಂತ ಇವತ್ತು ಉಡುಪಿಯಲ್ಲಿ ಬೇರೆದೇ ಆದಂಥ ಒಂದು ಬೆಳವಣಿಗೆ ಆಗಿದೆ ನಾನು ಈ ಡಿಬೇಟನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮತ್ತೆ ಕೆಲವೊಂದೆರಡು ವಿಚಾರಗಳನ್ನು ಸ್ಪಷ್ಟಪಡಿಸಿ ಈ ಮಾತಿಗೆ ಶುರು ಹಚ್ಕೊಳ್ಳೋದಕ್ಕೆ ಬಯಸ್ತೇನೆ ಏನು ಅಂತಂದರೆ ವೀಕ್ಷಕರೇ ಈ ಸಂಚಿಕೆ ನಾವು ಆ್ಯಸ್ ಎ ಟೀಮ್ ಸ್ಪಂದನ ವಾಹಿನಿಯಾಗಿ ಇದು ಯಾರ ಪರವಾಗಿಯೂ ಅಲ್ಲ ಇದು ಜನರ ಪರವಾಗಿ ಇದು ಜನರ ಪರವಾಗಿ ಆಗ್ತಾ ಇರುವಂಥ ಆಸ್ಪತ್ರೆಯಲ್ಲಿ ನಿಜವಾಗಿಯೂ ಬಡವರಿಗೆ ಕೋಟ್ ಅನ್ ಕೋಟ್ ಬಡವರಿಗೆ ಅನುಕೂಲ ಆಗುತ್ತಾ ಅನ್ನೋ ಒಂದೇ ಒಂದು ಪಾಯಿಂಟಿನ ಪಾಯಿಂಟನ್ನು ಇಟ್ಕೊಂಡು ಮಾತ್ರ ನಾವಿಲ್ಲಿ ಚರ್ಚೆಯನ್ನು ಮಾಡ್ತಿದ್ದೇವೆ ಬಿಟ್ಟರೆ ಯಾರ ಪರವಾಗಿಯೂ ಇಲ್ಲಿಲ್ಲ ಯಾಕೆ ಅಂತಂದರೆ ಕೆಲವರು ಒಳಗಿದ್ದು ಕೆಲವರಿಗೆ ಆಸಕ್ತಿ ಇದ್ದು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ ಇನ್ನು ಕೆಲವರಿಗೆ ಆಸಕ್ತಿ ಇದೆ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇನ್ನು ಕೆಲವರಿಗೆ ಕಣ್ಣು ಬಾಯಿ ಕಿವಿ ಮೂರು ಕಟ್ಟಿದೆ ಇನ್ನು ಕೆಲವರಿಗೆ ಬಾಯಿ ಕಟ್ಟಿದೆ ಇನ್ನು ಕೆಲವರಿಗೆ ಕಣ್ಣು ಕಟ್ಟಿದೆ ಅದು ಹೇಗೆ ಅಂತ ಈ ಈ ಒಂದೋ ಎರಡು ಗಂಟೆಯೋ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಸಂಪೂರ್ಣವಾಗಿ ಚರ್ಚೆ ಮಾಡಬೇಕಾಗಿದೆ ವೀಕ್ಷಕರೇ ಇವತ್ತು ನಿಮಗೂ ಕೂಡ ಇದೊಂದು ವೇದಿಕೆಯಾಗಿದೆ ಈ ವೇದಿಕೆಯಲ್ಲಿ ಉಡುಪಿಯ ಸಾಮಾನ್ಯ ನಾಗರಿಕರಾಗಿ ನೀವು ಕರೆ ಮಾಡಬೇಕು ಬಡವರಿಗೆ ನಿಜವಾಗಿ ಇದರಿಂದ ಉಪಯೋಗ ಆಗುತ್ತಾ ಇಲ್ವಾ ಅನ್ನೋಂಥ ನಿಮ್ಮ ಮಾ ಮಾತನ್ನು ನೀವು ಇಲ್ಲಿ ಮಂಡಿಸಬೇಕು ಇದರಿಂದ ಏನಾಗುತ್ತೆ ಅಂತಲೂ ನಾನು ಮತ್ತೆ ಹೇಳ್ತೇನೆ ನೇರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಗೆಸ್ಟನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾದಂಥ ಯೋಗಿ ಶೇಟ್ ಅವರು ಬಂದಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸರ್ಕಾರಿ ಮಕ್ಕಳ ಹಾಗೂ ಮಹಿಳಾ ಹೆರಿಗೆ ಆಸ್ಪತ್ರೆಯ ರಕ್ಷಣಾ ನಾಗರಿಕ ಒಕ್ಕೂಟದ ರೂವಾರಿಗಳು ಡಾಕ್ಟರ್ ಪಿ ವಿ ಭಂಡಾರಿ ಅವರು ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಸೇರ್ಕೊಳ್ತಾರೆ ನಾವು ಮೂರು ಜನ ಮಾತನಾಡ್ತಾ ನೀವು ಇದನ್ನು ಕೇಳ್ತೀರಿ ಕೇಳಿ ಒಂದು ನಲವತ್ತು ನಿಮಿಷದ ನಂತರ ಒಂದು ಅರ್ಧ ಗಂಟೆಯ ನಂತರ ನಿಮಗೂ ಕೂಡ ಕರೆ ಮಾಡುವಂಥ ಒಂದು ಅವಕಾಶ ಇರ್ತದೆ ವೀಕ್ಷಕರೇ ಸ್ವಲ್ಪ ಸೀರಿಯಸ್ ಆಗಿ ನಾವೆಲ್ಲರೂ ಕೂಡ ಈ ವಿಚಾರವಾಗಿ ನಾವು ಮಾತನಾಡಬೇಕಾಗಿದೆ ಅದರ ಬಗ್ಗೆ ಮಾತನಾಡೋಣ ಯೋಗಿ ಶೇಟ್ ಅವರೇ ಶುರುವಾಗಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ ಮತ್ತು ಎಲ್ಲ ವೀಕ್ಷಕರಿಗೆ ಎಲ್ಲ ಜನರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಯಾಕೆ ಹೇಳಿದರೆ ಈ ಸರ್ಕಾರಿ ಜಾಗವನ್ನು ಮತ್ತೆ ಈ ನಮ್ಮ ಹಾಜಿ ಅಬ್ದುಲ್ರು ಕೊಟ್ಟಂತಹ ದಾನ ರೂಪದ ಜಾಗವನ್ನು ಉಳಿಸಬೇಕೇಳಿ ನನ್ನದೊಂದು ಅಭಿಯಾನ ನಾನು ಇದರೊಟ್ಟಿಗೆ ಅವರೊಟ್ಟಿಗೆ ಒಂದು ಹೋರಾಟ ನಾನು ಕೊಡ್ತೇನೆ ಬೆಂಬಲ ಅವರು ನನಗೆ ಕೊಡಲೇಬೇಕು ಯಾರು ಜನರು ಸಹ ನನಗೆ ಕೊಡಬೇಕು ಹೋರಾಟ ನಾನು ಮಾಡ್ತೇನೆ ಬೆಂಬಲ ನೀವು ಕೊಡಬೇಕು ನಿಮ್ಗೊಂದು ಸಿಹಿ ಸುದ್ದಿ ಹೇಳ್ತಾ ಇದ್ದೇನೆ ದೀಪಾವಳಿಯ ಶುಭಾಶಯ ನಿಮ್ಮ ಉಡುಪಿ ಜನರಿಗೆ ಒಂದು ಈ ದಿವಸ ಪರಮಾತ್ಮ ವಾಮನ ಅವತಾರ ಮಾಡಿ ಬಲಿಚಕ್ರವರ್ತಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ದಾನ ಪಡೆದ ದಿನ ಅದೇ ದಿನ ಬಲಿಚಕ್ರವರ್ತಿ ವರ್ಷಕ್ಕೆ ಒಮ್ಮೆ ಪಾತಾಳದಿಂದ ತನ್ನ ದಾನ ಕೊಟ್ಟ ಭೂಮಿಯನ್ನು ನೋಡಲಿಕ್ಕೆ ಪರಮಾತ್ಮ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಅದೇ ದಿನ ದಾನ ಕೊಟ್ಟ ಅಬ್ದುಲ್ ಸಾಹೇಬ್ರು ಸಹ ಬಂದು ಈ ಜಾಗದ ಈ ತಾನು ಕೊಟ್ಟ ಭೂಮಿಯನ್ನು ಸಹ ನೋಡ್ಬೋದು ಎಂಬ ನಮ್ಮ ಅಭಿಪ್ರಾಯ ಉಡುಪಿ ಜನರದು ಎಂಬೊಂದಿಗೆ ನಮ್ಮ ಉಡುಪಿಯ ಎಲ್ಲ ಧರ್ಮದವರು ಧಾರ್ಮಿಕತೆಗೆ ನಂಬಿದಂಥವ್ರು ನಾವೆಲ್ಲ ಸಹಬಾಳ್ವೆಯಿಂದ ಇರುವಂಥವ್ರು ಅಂತ ನಮ್ಮ ಅಭಿಪ್ರಾಯ ಇದೇ ದಿನ ಇವರು ಮಾಡುವ ಭೂಮಿ ಪೂಜೆಯ ಶಂಕುಸ್ಥಾಪನೆಯನ್ನು ನೋಡಿ ಖಂಡಿತವಾಗಿ ನಮ್ಮ ಹಾಜಿ ಅಬ್ದುಲ್ ಸಾಹೇಬರು ಖಂಡಿತ ಇವರಿಗೆ ಶಾಪ ಹಾಕಿ ಹೋಗ್ತಾರೆ ಇದು ಖಂಡಿತ ಯಾಕೆ ಹೇಳಿದರೆ ನಾನು ಈ ದೀಪಾವಳಿ ದಿವಸ ಅವರಿಗೆ ಹೇಳುವಂಥದ್ದು ಯಾಕೆ ಹೇಳಿದರೆ ಅದೇ ದಿನ ಬರಬೇಕಾ ದಾನ ಕೊಟ್ಟದ್ದು ಸಹ ಬಲಿಚಕ್ರವರ್ತಿ ಇದೇ ದಿವಸ ಅದೇ ದಿವಸ ಅಬ್ದುಲ್ ಸಾಹೇಬ್ರದ್ದು ಶಂಕುಸ್ಥಾಪನೆಯನ್ನು ಮಾಡಬೇಕಾದ್ರೆ ಇವರು ಅದೇ ದಿವಸ ಬರಬೇಕಾ ನಿಮಗೆಲ್ಲ ಸಿಹಿ ಸುದ್ದಿ ಕೊಡ್ತೇನೆ ನಿಮ್ಮ ನಿನ್ನೆ ಇದೇ ವಾಹಿನಿಯಲ್ಲಿ ನಾವು ಕೂತ್ಕೊಳ್ಳುವಾಗ ನಾನು ಕಲಿತಂಥ ಮೈನ್ ಶಾಲೆಯಲ್ಲಿ ಒಂದರಿಂದ ಏಳನೇ ಕ್ಲಾಸ್ನಲ್ಲಿ ಕುತ್ಕೊಂಡು ರಮೇಶ್ ಶೆಟ್ಟಿಗಾರವರು ನನಗೆ ಡೈರೆಕ್ಟ್ ಫೋನ್ ಮಾಡಿ ಲೈವಲ್ಲೇ ಹೇಳಿದರು ಹೇಳಿದರು ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ನಾನು ನಿಮಗೆ ಕೊಡ್ತೇನೆ ಇದರ ಬಗ್ಗೆ ಎಂತ ಹೇಳಿ ಕೆಲವೆಲ್ಲ ನನಗೆ ಕೊಟ್ಟರು ಇದು ಹಾಜಿ ಅಬ್ದುಲ್ರು ಸಾವಿರದ ಒಂಬೈನೂರನೇ ಇಸುವಿಯಲ್ಲಿ ಕ್ರಯಪತ್ರ ಮಾಡಿದ ಜಾಗ ಇದು ಅವ್ರ ಹತ್ರ ಉಂಟು ನನಗೀಗ ಫೋನ್ ಮಾಡಿ ಹೇಳಿದರು ನೋಡು ಸಾವಿರದ ಒಂಬೈನೂರನೇ ಇಸುವಿಯಲ್ಲಿ ಇದು ಹಾಜಿ ಅಬ್ದುಲ್ರು ಎಷ್ಟು ಹೇಳಿದರೆ ಸಾಧಾರಣ ಎಕರೆ ನನಗೆ ಮಾಹಿತಿ ಕೊಟ್ಟ ಪ್ರಕಾರ ಇವರು ಮೂರು ಎಕರೆ ಐದು ಸೆಂಟ್ಸ್ ಸಾವಿರದ ಒಂಬೈನೂರು ಅಲ್ಲ ಈ ಜಾಗವನ್ನು ಸಾವಿರದ ಒಂಬೈನೂರಲ್ಲಿ ಜಾಗ ಪರ್ಚೇಸ್ ಮಾಡಿ ಮೂರ್ ಎಕರೆ ಎಂಬತ್ತೆಂಟು ಸೆಂಟ್ಸ್ ಕ್ರಯಪತ್ರ ಯಾರಿಂದ ಮಾಡಿದ್ದಾರೆ ಗೊತ್ತಿಲ್ಲ ಕ್ರಯಪತ್ರ ಉಂಟು ಅಂತ ಹೇಳಿದ್ದಾರೆ ಮೂರ ಎಕರೆ ಎಂಬತ್ತೆಂಟು ಇದೆ ಹೌದು ಅದು ಅದಿದೆ ಮತ್ತೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈಗ ನಿಮ್ಮ ಉರ್ದು ಶಾಲೆ ಸಿಟಿ ಬಸ್ ಸ್ಟಾಂಡ್ ಹತ್ರ ಫೇಮಸ್ ಕಮರ್ಷಿಯಲ್ ಕಾಪ್ಲೇಸ್ ಉರ್ದು ಶಾಲೆ ಅದನ್ನು ಸಹ ಕ್ರಯ ಸಾಧನೆ ಮಾಡಿ ಅದ್ರದ್ದು ರೆಕಾರ್ಡ್ ಇದೆ ಮೂರ್ ಎಕರೆ ಐದು ಸೆಂಟ್ಸ್ ಅದನ್ನು ಈಗ ಹೇಳುದು ಅವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮತ್ತೆ ಈ ನಮ್ಮ ಮೈನ್ ಶಾಲೆಯ ಇತಿಹಾಸ ಹೇಳ್ತೇನೆ ಈ ಇವತ್ತು ನಮ್ಮ ಉಡುಪಿಯ ಮೈನ್ ಶಾಲೆ ಬಗ್ಗೆ ನವೀಕರಣದ ಬಗ್ಗೆ ಒಂದು ನಾನು ವಿಜಯ ಕರ್ನಾಟಕದಲ್ಲಿ ನೋಡಿದೆ ಈ ಜ್ಞಾನಯಜ್ಞ ಲೈಫ್ ರಿಸರ್ಚ್ ಫೌಂಡೇಶನ್ ಅವರು ತುಂಬ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಇದರ ಬಗ್ಗೆ ಉಳುವಿಕೆ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಮೂವತ್ ಅಲ್ಲ ಮೂವತ್ ನೂರ ಮೂವತ್ತೊಂದು ವರ್ಷದಿಂದ ಈ ಶಾಲೆ ಉಂಟು ಹೇಳಿ ಹೇಳಿದ್ದಾರೆ ಇರಲಿ ಆದರೆ ರೆಕಾರ್ಡ್ ಪ್ರಕಾರ ನನ್ನ ಅಂದಾಜು ಈಗ ಸಾವಿರದ ಒಂಬೈನೂರ ಹೇಳುವಾಗ ನೂರ ಹದಿನೈದು ವರ್ಷ

ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿ ಒಂದು ಬ್ಯಾಂಕ್ ಇದೆ ಈಗಿನ ಕಾರ್ಪೊರೇಷನ್ ಬ್ಯಾಂಕ್ ಇದನ್ನ 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 ನೋಡ್ತಾ ಇರುವಂತ ಎಲ್ಲರೂ ಕೂಡ ಇದನ್ನ ನೋಡ್ತಾ ಇರುವಂತ ಎಲ್ಲರೂ ಕೂಡ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸ್ಕೊಳ್ಬೇಕು ವೀಕ್ಷಕರೇ ಮುಂದುವರಿಸಿ ದ ಕೆನರಾ ಬ್ಯಾಂಕಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳುವ ಒಂದು ಸಂಸ್ಥೆಯನ್ನು ಹಾಕಿದ್ರು ಇಲ್ಲಿ ಶಾಲೆ ಹತ್ರ ನನಗೆ ಆಗ್ತಾ ಇಲ್ಲಿ ಅದನ್ನು ಪುನಃ ತಮ್ಮ ಮನೆಗೆ ಶಿಫ್ಟ್ ಮಾಡಿದ್ರು ಎಲ್ಲಿಗೆ ಅವರು ಈಗಿನ ಯಾವುದು ಕಾರ್ಪೊರೇಷನ್ ಬ್ಯಾಂಕ್ ಅವರ ಮನೆ ಉಂಟು ಅಲ್ಲಿಗೆ ಪುನಃ ಅಲ್ಲಿಯೂ ಸಾಕಾಗದೆ ಮನೆಯಿಂದ ಪುನಃ ಶಾಲೆ ಹತ್ರವೇ ತಂದ್ರಂತೆ ಅಲ್ಲಿ ಹೇಳ್ತಾರೆ ಇವ್ರು ಎಂತ ಹೇಳಿದ್ರೆ ಅಲ್ಲಿ ಸಾ ಎಮ್ ಜಿ ಎಮ್ ಕಾಲೇಜಿನ ಯಾವುದು ಆ ಪರಿಕಲ್ಪನೆ ಏನುಂಟು ನಮ್ಮ ಮೈನ್ ಶಾಲೆಯಿಂದಲೇ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ ಎಲ್ಲಿಂದ ಈ ಮೈನ್ ಶಾಲೆಯಿಂದಲೇ ಎಮ್ ಜಿ ಎಮ್ ಕಾಲೇಜಿನ ಪರಿಕಲ್ಪನೆ ಅಂದರೆ ಕಾಲೇಜ್ ಆಗಬೇಕು ಅಂಥದ್ದೆನ್ನು ಅಲ್ಲಿಂದಲೇ ಹಾಜಿ ಅಬ್ದುಲ್ಲರ ಕಾಲದಿಂದಲೇ ಅಲ್ಲಿಂದ ಎಂ ಜಿ ಎಂ ಕಾಲೇಜಿಗೆ ಪೂರಕವಾಗಿ ಅಲ್ಲಿಂದ ಹೋಗಿದೆ ಅಂದರೆ ಇದನ್ನು ಆಗ ಎಂತ ಮಾಡಿದರು ಸಾವಿರದ ಒಂಬೈನೂರ ಆರಕ್ಕೆ ಇದನ್ನು ಎಂತ ಮಾಡಿದ್ದಾರೆ ಹೇಳಿದರೆ ಮಹಾತ್ಮ ಗಾಂಧಿ ಹೈಯರ್ ಪ್ರೈಮರಿ ಸ್ಕೂಲ್ ಹೇಳಿ ಮಾಡಿದಾರಂಥವ್ರು ಆಗ ಇದನ್ನು ಅದನ್ನು ಇದಕ್ಕೆ ಅಂದರೆ ಸಾಧಾರಣ ಸಾವಿರದ ಒಂಬೈನೂರ ಅರವತ್ತಾರ ಅರವತ್ತೇಳರಲ್ಲಿ ಡಾಕ್ಟರ್ ಸೀತಾರಾಮ್ ಕಾಮತ್ ಅಂತೇಳಿ ಅಲ್ಲಿ ಪ್ರತಿನಿಧಿಗಳಿದ್ದರು ನಗರಸಭಾ ಸದಸ್ಯರು ಹಾಗೆ ಇವರೊಟ್ಟಿಗೆ ಬಿ ಆರ್ ಶೆಟ್ಟ್ರಿ ಈಗ ಯಾರಿದ್ದಾರೆ ಅವರು ಆಗ ಯಂಗೆಸ್ಟ್ ಎಲ್ಲಿ ನಮ್ಮ ನಗರಸಭೆಯಲ್ಲಿ ಇವರು ಸಹ ಇದ್ರು ಆಗ ಸಾವಿರದ ಇನ್ನೂರು ರೂಪಾಯಿ ಸೀತಾರಾಮ್ ಕಾಮತ್ ಡಾಕ್ಟರ್ ಸೀತಾರಾಮ್ ಕಾಮತ್ ಸಾವಿರದ ಇನ್ನೂರು ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರಂತೆ ಆ ಶಾಲೆಗೆ ನೀವು ಎಣಿಸಿ ಸಾವಿರದ ಒಂಬೈನೂರ ಆರರಲ್ಲಿ ಅಲ್ಲ ಸಾವಿರದ ಒಂಬೈನೂರ ಅರವತ್ತಾರಲ್ಲ ಹೌದು ಇವರು ಕೊಟ್ಟದ್ದು ಡಾಕ್ಟರ್ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಸಾವಿರದ ಇನ್ನೂರು ರೂಪಾಯಿ ಡೊನೇಷನ್ ಹೇಳಿದ್ರೆ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಹೇಳಿದ್ರೆ ಅದು ಉಂಟು ಆ ದಾಖಲೆ ಹಾಗಾದ್ರೆ ನೀವು ಜನರು ಎಣಿಸಿ ಎಷ್ಟು ದಾನಿಗಳಿದ್ರು ದಾನಿಗಳ ಹೆಸರು ಮತ್ತೆ ಹೇಳಿ ಡಾಕ್ಟರ್ ಸೀತಾರಾಮ್ ಕಾಮತ್ ಮತ್ತೆ ಅವರ ಒಟ್ಟಿಗೆ ಬಿ ಬಿಆರ್ ಶೆಟ್ಟಿ ಈಗ ಈ ಜಾಯಿಂಟ್ ಯಾವ್ದು ತಗೊಳ್ತಾ ಇದ್ದಾರೆ ಅವರು ಆಗ ಯೆಸ್ಟ್ ನಗರಸಭಾ ಸಾವಿರದ ಒಂಬೈನೂರ ಇಪ್ಪತ್ತೈದು ವರ್ಷ ಇರ್ಬೋದು ಅವರಿಗೆ ಅಷ್ಟು ಎಂಗೇಜ್ ಅಲ್ಲಿ ಅವ್ರು ಈಗಿನ ನಮ್ಮ ಬಿ ಆರ್ ಶಿಟ್ರೋದು ಅವರು ಆಗ ಜನಸಂಘ ಹೇಳಿದ್ರು ಜನಸಂಘದಲ್ಲಿ ಅವರು ಜನಸಂಘದಲ್ಲಿ ನಗರಸಭೆಗೆ ಆಯ್ಕೆ ಆಯ್ಕೆ ಮಾಡಿದ್ರು ಆಯ್ಕೆ ಆಯ್ಕೆ ನಗರಸಭೆ ಉಪಾಧ್ಯಕ್ಷ ಆಗಿದ್ರು ಖಂಡಿತ ಆಗ ಆಗ ಅವ್ರಿಗೆ ಎಷ್ಟು ವರ್ಷ ಬಿಆರ್ ಸಿಟ್ರಿಗೆ ಆ ಇಪ್ಪತ್ಮೂರು ಇಪ್ಪತ್ನಾಕು ಎಂಗೆಸ್ಟ್ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಇರ್ಬೋದು ನಮ್ಗೆ ಗೊತ್ತಿಲ್ಲ ಸರಿಯಾಗಿ ಅಂದ್ರೆ ನಾವೆಲ್ಲ ಹುಟ್ಲಿಂಗ್ ಆಗ ನಮ್ಗೆ ಗೊತ್ತಿಲ್ಲ ಇರ್ಲಿ ಸಾಧಾರಣ ಇಡುವ ಒಂದು ಯಂಗೆಸ್ಟ್ ಅಂತ ಹೇಳ್ತಾರ ಆಗ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಥವಾ ಇಪ್ಪತ್ಮೂರು ವರ್ಷ ಆ ಏಜಲ್ಲಿ ಏಜ್ ಅವರು ಇರ್ಬೋದು ಟೈಮ್ ಆ ಮತ್ತೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಾರ್ತ್ ಶಾ ನಾರ್ತ್ ಶಾಲೆ ಈಗಿನ ನಮ್ಮ ಈಗಿನ ನಾರ್ತ್ ಶಾಲೆಯನ್ನು ಹಾಜಿ ಅಬ್ದುಲ್ ರೇ ಸ್ಥಾಪನೆ ಮಾಡಿದೆ ಮತ್ತೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇವರ ಡೆತ್ ಆಗಿದೆ ಯಾರ್ದು ಹಾಜಿ ಅಬ್ದುಲ್ ರ ಸಾವಿರದ ಒಂಬೈನೂರ ಮೂವತ್ತೈದರ ನಂತರ ಇವರ ಜಾಗದನ್ನೆಲ್ಲ ನೋಡಿಕೊಳ್ಳುವರು ಬೈಂದೂರು ಸದಾಶಿವ್ ಕಿಣಿ ಅಥವಾ ಸದಾನಂದಕಿಣಿ ಕಿಣಿ ಹೇಳುವರು ನೋಡಿಕೊಳ್ತಾ ಇದ್ರಂತೆ ಅವರ ಮರಣ ನಂತರ ಯಾರದು ಹಾಜಿ ಅಬ್ದುಲ್ ಮರಣ ನಂತರ ಸಾವಿರದ ಒಂಬೈನೂರ ಮೂವತ್ತೈದರ ನಂತರ ಇವರ ದಾಖಲೆಗಳನ್ನು ಮತ್ತೆ ಇವರ ವಹಿವಾಟುಗಳನ್ನು ಆಗ ಇತ್ತಲ್ಲ ಏನಾದ್ರು ಆಗ ಬೈಂದೂರಿನ ಸದಾಶಿವ ಕಿಣಿಯೋ ಸದಾನಂದಕಿಣಿ ಕಿಣಿ ಹೇಳಿ ಗೊತ್ತಿಲ್ಲ ಯಾರ ಇಬ್ಬರಲ್ಲಿ ಯಾರ ಒಬ್ಬರು ಇದನ್ನು ಇವರ ಇದನ್ನೆಲ್ಲ ನೋಡ್ತಾ ಇದ್ದರು ಉಯ್ಲು ಇದೆಲ್ಲ ಇವರಿಗೆ ಸಂಬಂಧಪಟ್ಟ ಜಾಗದ ಯಾವುದುಂಟು ಅದನ್ನೆಲ್ಲ ಇವರ ಹಾಜಿ ಅಬ್ದುಲ್ರ ಇತಿಹಾಸ ಇನ್ನೆಷ್ಟು ಉಂಟ ನಮಗೆ ಗೊತ್ತಿಲ್ಲ ನಮಗೆ ಸಿಕ್ಕಿದಂಥ ಮಾಹಿತಿಗಳನ್ನು ನಾವೀಗ ಜನರ ಮುಂದೆ ಇಡ್ತಾ ಇದ್ದೇವೆ ಇಷ್ಟು ಹಾಜಿ ಅಬ್ದುಲ್ರದೊಂದು ಸಾಧನೆ ನಾವು ಹಾಜಿ ಅಬ್ದುಲ್ರ ಸಾಹೇಬ್ರ ಕುರಿತಾಗಿ ಒಂದು ಬೇರೆನೆ ಸಂಚಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಬೇರೆ ಪ್ರಿಪರೇಷನ್ಸ್ ಗಳೆಲ್ಲ ನಡೀತಾ ಇದೆ ಅದನ್ನ ಬೇರೆ ಒಂದು ವೇದಿಕೆನಲ್ಲಿ ಖಂಡಿತ ಮಾತಾಡೋಣ ವೀಕ್ಷಕರೇ ಇವತ್ತು ಉಡುಪಿಯ ಜೋಡುಕಟ್ಟೆಯಿಂದ ಬಿಗ್ ಬಜಾರ್ನಿಂದ ಉಡುಪಿಯ ಕ್ಲಾಕ್ ಟವರ್ ವರೆಗಿನ ಒಂದು ಮೆರವಣಿಗೆ ನಡೆದಿದೆ ಅದರಲ್ಲಿ ಜಾತಿ ಮತ ಪಂಥವನ್ನ ಭೇದವನ್ನ ಪಕ್ಷ ಭೇದವನ್ನ ಮೀರಿ ಎಲ್ಲರೂ ಕೂಡ ಜನರು ಭಾಗವಹಿಸಿದ್ದು ಬಹಳ ವಿಶೇಷವಾಗಿತ್ತು ಅಂತ ಹೇಳ್ಬೋದು ಏನಂತೀರಿ ಯೋಗೀಶ್ವರ್ ಖಂಡಿತ ಖಂಡಿತ ನಾವು ನೋಡ್ತಾ ಇದ್ರೆ ಹೆಚ್ಚಾಗಿ ನಮ್ಮ ಮುಸಲ್ಮಾನ್ ಬಾಂಧವರೇ ಸಾಧಾರಣ ಹೆಚ್ಚಾಗಿ ಬಂದಿದ್ರು ಯಾಕೆ ಹೇಳಿದ್ರೆ ಅವರಿಗೆ ಈ ಕಾರ್ಯಕ್ರಮ ಅಂದ್ರೆ ಈ ಜನರ ಬಗ್ಗೆ ಜನರು ಅವರ ಬಗ್ಗೆ ಅಂದ್ರೆ ತಮ್ಮ ಸಮಾಜದವರೇ ಕೊಟ್ಟಂತದ್ದು ಅದು ಸಹ ದಾನವಾಗಿ ಕೊಟ್ಟಂಥ ಇದನ್ನೆಲ್ಲ ಅವರಿಗೆ ನೋಡುವಾಗ ಒಮ್ಮೆ ಅವರು ಮೈ ಕೊಡವಿ ಒಮ್ಮೆ ಮೈ ಕಡವಿ ಮೇಲೆ ಬಂದ್ರೆ ಹೇಳ್ತಾರೆ ಇಷ್ಟು ಸಮಕ ಅವ್ರಿಗೆ ಯಾರು ಗೊತ್ತಿರ್ಲಿಲ್ಲ ಅಂದ್ರೆ ಅವ್ರು ಆ ವಿಷಯದ ಬಗ್ಗೆ ಹೋಗ್ತಿರ್ಲಿಲ್ಲ ಯಾರ ಅಬ್ದುಲ್ ಕೊಟ್ರು ಅಂತ ಹೇಳೋ ವಿಷಯ ಇತ್ತು ಈಗ ಆ ಜಾಗದ ವ್ಯಾಲ್ಯೂ ಗೊತ್ತಾಗಿದೆ ಪ್ರತಿಯೊಬ್ಬರಿಗೆ ಆ ಜಾಗಕ್ಕೆ ಒಂದು ವ್ಯಾಲ್ಯೂ ನೋಡಿ ಈಗಿನ ಜನರೇಷನ್ ಅವರು ಈಗ ಬದುಕುಳಿದವರು ಅವ್ರನ್ನ ನೋಡಿದವ್ರು ಯಾರು ಇಲ್ಲ ಖಂಡಿತ ಖಂಡಿತ ಯಾರು ಇರ್ಲಿಕ್ಕಿಲ್ಲ ಗೊತ್ತಿರೋ ಮಟ್ಟಿಗೆ ನೋಡಿದವರು ಈ ಉಡುಪಿಯಲ್ಲಿ ಇರ್ಲಿಕ್ಕಿಲ್ಲ ನೋಡಿದವರು ಯಾರು ಪ್ರಾಯಶಃ

ಯಾರು ಬಂದಿದ್ದಾರೆ ಯಾರು ಗೊತ್ತಿಲ್ಲ ಯಾರಿಗೂ ಬೇಡ ಅದು ನೆನಪು ಬಿಟ್ಟು ಹೋಗ್ತಾರೆ ಗೊತ್ತಾಯ್ತಾ ಅಂಥ ಪರಿಸ್ಥಿತಿಯಲ್ಲಿ ಈಗ ಈ ರೀತಿ ಉಂಟು ಹೇಳಿದ್ರೆ ನಮಗೆ ತುಂಬ ವಿಷಾದ ಆಗ್ತದೆ ನೋಡಿ ಒಂದು ಒಂದೆಂಥ ಕಾಂಟ್ರರಿ ನೋಡಿ ಶೇಟ್ ಅವರೇ ನೀವು ಅಲಂಕಾರ ಟಾಕೀಸ್ ಮತ್ತು ಆ ನಗರಸಭೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅಲ್ಲಿ ಒಂದು ತರಹದ ವಿಷಾದ ಭಾವ ಆ ದಯವಿಟ್ಟಜುವಲ್ಸ್ ತೋರಿಸಿ ಆ ಹೆಂಗಸರ ಮತ್ತು ಮಕ್ಕಳ ಆಸ್ಪತ್ರೆ ವಿಶುವಲ್ಸ್ ಅನ್ನ ತೋರಿಸಿ ವೀಕ್ಷಕರೆಲ್ಲರೂ ಕೂಡ ಇದನ್ನ ನೋಡ್ಕೊಂಡು ಇದನ್ನ ಒಂದ್ಸಲ ಕಣ್ ತುಂಬಿಕೊಳ್ಳಿ ದಿನನಿತ್ಯ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಕಣ್ಣಿಗೆ ಇದು ಬಿದ್ದೇ ಇರ್ತದೆ ಇದು ಬಡವರ ಆಸ್ಪತ್ರೆ ಸರ್ ಇದು ಇದು ಬಡವರ ಆಸ್ಪತ್ರೆ ನೋಡಿ ಅಲ್ಲಿ ಹೊರಗಡೆ ಕೂತಿದ್ದಾರೆ ನೋಡಿ ಇವರೆಲ್ಲ ಇವರೆಲ್ಲ ಮುಂದೆ ಇನ್ನೇನ್ ಮಾಡ್ಬೇಕು ಇವ್ರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎದುರುಗಡೆ ಈ ತರ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹ ಇಲ್ಲಿ ಮುಂದೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಸಾಧ್ಯ ಆಗುದಿಲ್ಲ ಸಾಧ್ಯನೇ ಇಲ್ಲ ಇದು ನಮ್ಮ ಸರ್ಕಾರ ಕೊಡ್ತಾ ಇರುವಂತಹ ಫೆಸಿಲಿಟೀಸ್ ಕೊಡ್ತಾ ಇರುವಂತಹ ಆಸ್ಪತ್ರೆ ಇದು ಅಲಂಕಾರಿನ ಮುಂದಗಡೆ ಅಲ್ಲಿ ಹೇಗೆ ರಾಜಾರೋಷವಾಗಿ ನಿಂತಿದ್ದಾರೆ ನೋಡಿ ನಮ್ಮವರೆಲ್ಲರೂ ಕೂಡ ಸಿಟಿಝನ್ಸ್ ಆಫ್ ಇಂಡಿಯಾ ಇಂಡಿಯಾ ಸೆಕ್ಯುಲರ್ ಕಂಟ್ರಿ ನೋಡಿ ಒಂದು ಸಲ ನೋಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಇನ್ನು ನಾಡ್ದು ಇದನ್ನು ಕೆಡವತಾರೆ ಇಲ್ಲಿ ಇದು ಕೆಡವಿದ ಕೆಡವಿದ ನಂತರ ಇನ್ನು ಒಂದು ವರ್ಷದಲ್ಲಿ ಇದು ಬರುತ್ತೆ ಅಲ್ಲಿ ನೋಡಿ ಅಲ್ಲಿ ಎದುರುಗಡೆ ಅದು ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ತುಕ್ಕು ಹಿಡಿದ ಒಂದು ಗೇಟಿಗೆ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಅಂತ ಹಾಕಿದ್ದಾರೆ ಅದೇ ದೇವರಾಣಿಗೂ ಅದು ಕರೆಕ್ಟಾಗಿ ನಲ್ವತ್ತು ವರ್ಷ ಆದವನಿಗೆ ಅದು ಕಣ್ಣಿಗೂ ಕಾಣೋದಿಲ್ಲ ಅದು ಈ ಈ ಜಾಗದಲ್ಲಿ ನಾಳೆ ಆಸ್ಪತ್ರೆ ಬರ್ತದೆ ಅದು ಮಲ್ಟಿ ಮಲ್ಟಿಸ್ಪೆಷಾಲಿಶ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಎಕ್ಸೆಟ್ರಾ ಏನೋ ಒಂದೆಲ್ಲ ಇರಬಹುದು ಎನಿವೆ ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೇಸ್ ಸಲ ನೀವು ನೋಡಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಈಗ ಮುಂಚೆ ಎಲ್ಲ ಹೇಗಾಗ್ತಿತ್ತು ಅಂತಂದರೆ ಇನ್ನು ನಾ ನಾವೆಲ್ಲ ಹೇಳೋದಿದ್ದೆ ಆಚೆ ಈಚೆಲ್ಲ ಹೋಗಬೇಕಾದ್ರೆ ಗದ್ದೆ ಗಿದ್ದೆಲ್ಲ ಫೋಟೋ ವಿಜುವಲ್ಸ್ ಎಲ್ಲ ತೆಗೆದಿಡ್ರಿ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಮತ್ತೆ ಆಗಿನ ಜನ್ರೇಷನಿನ ಮಕ್ಕಳಿಗೆ ನೋಡಿ ಇದು ಗದ್ದೆ ಅಂತೆಲ್ಲ ತೋರಿಸ್ಬೇಕಾಗತ್ತೆ ಅಂತ ಸೊ ಬ್ಯಾಕ್ ಆನ್ ಸ್ಕ್ರೀನ್ ಬಂದ್ವಾ ಇವತ್ತಿನ ಇದ್ರ ಬಗ್ಗೆ ಮೆರವಣಿಗೆ ಬಗ್ಗೆ ಹೇಗೆ ನೀವೆಲ್ಲ ಸ್ಯಾಟಿಸ್ಫೈಡ್ ಇದ್ದೀರಾ ಈ ನನ್ನಂದಾಜು ಏನೋ ಒಂದು ಸಮಥಿಂಗ್ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳುವ ಬಗ್ಗೆ ಜನರಿಗೆ ಒಂದು ಅಭಿಪ್ರಾಯ ಬಂದಿದೆ ಇನ್ನೂ ನನ್ನ ಅಂದಾಜು ಅವರಿಗೆ ಇನ್ನೂ ಮನಸ್ಸಿಗೆ ಹೋಗಲಿಲ್ಲ ಇದು ಯಾವ ರೀತಿ ಅವರಿಗೆ ಏನಾಗ್ತಾ ಇದೆ ಅಂತ ಹೇಳಿದರೆ ಏನೋ ಒಂದು ದೊಡ್ಡ ಕನಸು ಇವರಿಗೆ ತೋರಿಸಿಬಿಟ್ಟಿದ್ದಾರೆ ಯಾರಿಗೆ ಜನರಿಗೆ ಆ ನಮೂನೆ ನಾವು ದೊಡ್ಡ ಇಲ್ಲ 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 ನಾವು ಹೇಳಲ್ಲ ಯೋಗೀಶ್ವರೇ ಜನರಿಗೆ ಇದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತ ನನಗೆ ಪದೇ ಪದೇ ಅನಿಸ್ತಾ ಇದೆ ಇಲ್ಲ ನಾನು ಹೇಳಿದೆ ಅಲ್ಲ ಈಗ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅವ್ರು ಎಂತ ಹೇಳ್ತಾರೆ ಎಂಥದ್ದು ಈ ಗೌರ್ಮೆಂಟ್ನವರೇ ಮಾಡುದು ಆ ರೀತಿ ಅವರನ್ನು ಬಿಂಬಿಸಿ ಬಿಟ್ಟಿದ್ದಾರೆ ಸರ್ಕಾರ ಮಾಡುದು ಅದಕ್ಕೆ ಸರಿಯಾಗಿ ಮುಖ್ಯಮಂತ್ರಿಗಳೇ ಬರ್ತಾ ಇದ್ದಾರೆ ಅವರೇ ಬಂದು ಏನೋ ಮಾಡಿ ಹೋಗ್ತಾರೆ ಹೇಳಿ ನಾನೀಗಾಗ ಉಲ್ಲೇಖ ಮಾಡಿ ಹೇಳಿದೆ ಅಲ್ಲ ನಿಮಗೆ ಇನ್ನು ಹಾಜಿ ಅಬ್ದುಲ್ ಈಗ ನಾಡ ಬಲಿ ನರಕಚಕ್ರತೆಗೆ ಬಂದು ಅಲ್ಲಿ ನೋಡಿ ಇವರಿಗೆ ಶಾಪ ಹಾಕಿ ಹೋಗ್ತಾರೆ ಖಂಡಿತ ಯಾಕೆ ಹೇಳಿದರೆ ನೋಡಿ ನಮಗೆ ಆ ಗದ್ದೆ ಇರುವವರಿಗೆ ಒಂದು ಸಿಸ್ಟಮ್ ಉಂಟು ಎಂತ ಹೇಳಿದರೆ ನಾವೊಂದು ಬಾಳೆ ಎಲೆಯಲ್ಲಿ ಅಕ್ಕಿ ಇಟ್ಟು ಅಕ್ಕಿಯೆಲ್ಲ ಭತ್ತ ಇಡ್ತೇವೆ ಭತ್ತ ಅವಲಕ್ಕಿ ಮತ್ತು ತೆಂಗಿನಕಾಯಿದ್ದು ಆ ಚೂರು ಮತ್ತು ಆ ದೊಂದಿ ಮಾಡಿ ನಾವು ಕರೆಯೋದು ಉಂಟು ಅದು ಯಾರಿಗೆ ಗದ್ದೆ ಇದ್ದವರು ಮಾತ್ರ ಕರೆಯೋದು ಯಾರಿಗೆ ಬಲಿಂದ್ರನಿಗೆ ಬಲಿಂದ್ರನಿಗೆ ನಾನು ಮನೆಯ ಹಿರಿಯವನಾಗಿ ನನಗೊಂದು ಅಧಿಕಾರ ಉಂಟು ಅದನ್ನು ಕಲಿಯೋದು ನಾವು ಹೇಗೆ ಕಲಿತೇವೆ ಬಲಿಂದ್ರ ಬಲಿಂದ್ರ ಅಕ್ಕಿ ಕೊಟ್ಟು ಭತ್ತ ಕೊಟ್ಟು ನಿನ್ನ ರಾಜ್ಯಕ್ಕೆ ನೀನೇ ಒಡೆಯ ಕೂ ಹೇಳಿ ನಮ್ಮ ಹೊಟ್ಟಿಗೆ ಒಂದು ಹತ್ತು ಹದಿನೈದು ಜನ ಮಕ್ಕಳು ಕೂಗ್ತಾರೆ ಇದ್ದವರೆಲ್ಲ ಕೂ ಹೇಳಿ ಕೂಗುದು ಇದು ಸಿಸ್ಟಮ್ ನಮಗೆ ನಮ್ಮ ಹಿರಿಯರು ಕೊಟ್ಟದ್ದು ಹಾಗೆ ಗದ್ದೆ ಬೈಲಲ್ಲಿ ಬೇರೆ ಬೇರೆ ಪ್ರಾಂತ್ಯ ಪ್ರಾಂತ್ಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕರಿತಾರೆ ಇದು ಆ ಸಿಸ್ಟಮ್ ನಾಳೆ ಈ ಬಲಿಂದ್ರ ಕೂ ಕೂಗುವಾಗ ಖಂಡಿತ ಆದಿ ಅಬ್ದುಲ್ರಲ್ಲಿ ಬರ್ತಾರೆ ಇವರಿಗೆ ಶಾಪ ಹಾಕಿ ಖಂಡಿತ ಹೋಗ್ತಾರೆ ನನ್ನ ಜಾಗ ತಾನು ಕ್ರಯ ಸಾಧನೆ ಮಾಡಿದ್ದು ಇದು ಈಗ ನಾನು ನಿಮಗೆ ಉಲ್ಲೇಖ ಮಾಡಿ ಹೇಳಿದೆ ಮಾಹಿತಿ ಹಕ್ಕು ಕಾರ್ಯಕರ್ತರಾಗಿ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚು ನಾಲೆಜ್ ಇರುತ್ತೆ ಮೂರು ಎಕರೆ ಎಂಬತ್ತೆಂಟು ಸೆನ್ಸ್ ಜಾಗಕ್ಕೆ ಇವತ್ತಿನ ದಿನ ಎಷ್ಟು ವ್ಯಾಲ್ಯೂ ಇದೆ ನನಗೆ ನನಗೆ ಆ ಕಟ್ಟಲಿಕ್ಕೆ ಆಗಲಿಕ್ಕಿಲ್ಲ ಸಾಧಾರಣ ಅಲ್ಲಿ ಇರುವಷ್ಟು ಜಾಗ ನೋಡಿದ್ರೆ ನನ್ನ ಅಂದಾಜು ನಲವತ್ತೈದರಿಂದ ಐವತ್ತು ಲಕ್ಷ ಇರ್ಬೋದು ಒಂದು ಸೆಣಸಿಗೆ ಐದ್ಮೂರ್ಲೆ ಹದಿನೈದು ನೂರ ಐವತ್ತು ಕೋಟಿ ಕೋಟಿ ಖಂಡಿತ ಆಯ್ತಲ್ಲ ಇದು ಆಯ್ತಲ್ಲ ಅವರಿಗೆ ಅಲ್ಲೇ ಸಿಕ್ಕಿತಲ್ಲ ದುಡ್ಡಿಗೆ ಜಾಗ ಆಯ್ತಲ್ಲ ಈಗ ಆ ವ್ಯಕ್ತಿ ಅಲ್ಲಿ ಹಾಕ್ತಾರೆ ಅವರಿಗೆ ಆ ಜಾಗದ ವ್ಯಾಲ್ಯೂಯೇಷನ್ ಬಂತಲ್ಲ ಹ್ಮ್ ರೈಟ್ ಇವತ್ತು ಸೇರಿದ ಇವತ್ತು ಇಲ್ಲಿ ಬಂದ್ರಲ್ಲ ಯಾವುದಕ್ಕೆ ನಮ್ಮ ಪ್ರತಿಭಟನೆ ಪ್ರತಿಭಟನೆಗೆ ಬಂದಂತವರಲ್ಲಿ ಅವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸುವವರೇ ಬಂದಿದ್ದು ಆಯ್ತು ಅವರ ಅವ್ರ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡಿದಾಗ ನೀವು ಏನು ಕಂಡ್ಕೊಂಡ್ರಿ ಯೋಗೀಶ್ವರ್ ಇಲ್ಲ ಹೇಳಿದ್ರೆ ಅವರಿಗೆ ಧೈರ್ಯವಾಗಿ ಹೇಳುವಂಥ ಒಂದು ಖಂಡಿತ ಇಲ್ಲ ಯಾಕೆ ಯಾ ಅಲ್ಲ ಈಗ ಅಲ್ಲಿ ಭಾಷಣ ಮಾಡಿದವರು ಹೇರಿರ್ಬೋದು ಯಾಕೆ ಹೇಳಿದರೆ ಅವರಿಗೆ ಪಬ್ಲಿಕ್ ಕಾಂಟ್ಯಾಕ್ಟ್ ಉಂಟು ಅವರೊಂದು ಮಾತಾಡಿದರೆ ನಡೀತದೆ ಅಂತೇಳಿ ಆದರೆ ಜನಸಾಮಾನ್ಯರಿಗೆ ಸುಮ್ಮನೆ ಅವರು ಹೇಳುವಂಥದ್ದೇನ ಕೇಳೋದು ಹೋಗುದು ಅಷ್ಟೇ ಆದ್ರೆ ನಾನಲ್ಲಿ ಸ್ವಲ್ಪ ಹಿಂಬದಿಯಲ್ಲಿ ನಿಂಟು ಹೇಳಿದಾಗ ಉಂಟು ಇದು ಮಾಡಿದ ತಪ್ಪು ಅಂತ ಹೇಳಿ ಜನರಿಗೆ ಈಗ ಸ್ವಲ್ಪ ಜನ ಅಲ್ಲಿ ಹೆಂಗರು ಬಂದಿರೋದನ್ನು ಕೂಡ ನೋಡಿದೆ ಹೌದು ಖಂಡಿತ ಬಂದಿದ್ದಾರೆ ಬಂದಿದ್ದಾರೆ ಒಂದು ಸ್ವಲ್ಪ ಒಂದು ಮೂವತ್ನಾಲ್ವತ್ತು ಜನ ಹೆಂಗ್ ಜನ ಹೆಂಗ್ ಬಂದಿರೋದು ಒಂದು ಒಳ್ಳೆ ಬೆಳವಣಿಗೆ ಅಂತ ಖಂಡಿತ ಬಂದಿದ್ದಾರೆ ಅವರು ನಿಜವಾಗಿ ಅವರು ಯಾಕಂದ್ರೆ ಆಗ್ತಾ ಇರುವಂಥದ್ದು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ತೊಟ್ಟಿಲು ಮತ್ತೆ ಭಾಗ್ಯ ಎಂತ ಹೇಳ್ತಿರಲ್ಲ ನೀವು ಸರ್ಕಾರದ ಎಂತದ ಉಂಟಲ್ಲ ಸ್ಕೀಮ್ ಮಹಿಳೆ ಮತ್ತೆ ತೊಟ್ಟಿಲು ಎರಡೇ ಉಂಟಲ್ಲ ಈಚೆ ಮಹಿಳೆ ಇದಾರ ಆಚೆ ತೊಟ್ಟಿಲು ಈಚೆ ಮಹಿಳೆ ಹೆರಿಗೆ ಆಗ್ತಾಳೆ ಆಚೆ ಮಗುವಂತ ತೊಟ್ಟಿಲಿಗೆ ಆಗ್ತೇವೆ ಮಕ್ಕಳ ಆಸ್ಪತ್ರೆ ಅಲ್ಲಿ ಉಂಟು ಇಲ್ಲಿ ಉಂಟು ಎರಡು ಹತ್ರ ಉಂಟು ಇದು ಭಾಗ್ಯ ನಮಗೆ ಉಡುಪಿಯಲ್ಲಿ ಸಿಕ್ಕಿದಂಥದ್ದು ಎರಡಕ್ಕೂ ಅವ್ರು ದಾನ ಮಾಡಿದ್ದಾರೆ ಆಚೆ ಮಕ್ಕಳಿಗೆ ಕೊಟ್ಟಿದ್ದಾರೆ ಈಚೆ ಭಾಗ್ಯದ ವ್ಯಾಲಿಡಿಟಿ ಮುಗಿತಾ ಬಂತು ಆ ಭಾಗ್ಯದ ವ್ಯಾಲಿಡಿಟಿ ಇದೆ ಅಲ್ಲ ಅದು ಮುಗಿತ ಬಂತು ಇನ್ನೇನಿದ್ರು ಆಚೆ ಮತ್ತು ಈಚೆ ಅಷ್ಟೇ ದೊಡ್ಡ ದೊಡ್ಡದು ಇನ್ನು ದೌರ್ಭಾಗ್ಯ ದೌರ್ಭಾಗ್ಯ ಭಾಗ್ಯ ಹೋಗಿ ದೌರ್ಭಾಗ್ಯ ಭಾಗ್ಯ ಹೋಗಿ ಇನ್ನು ದೌರ್ಭಾಗ್ಯ ಅಂತ ನೀವು ಬರ್ಸ್ಕೊಂಡ್ರೆ ಸರಿ ಅಲ್ಲಿ ಮುಗಿತ್ ಮತ್ತೆ ರೈಟ್ ವೀಕ್ಷಕರ ಈಗ ನಮ್ ಜೊತೆ ಮಾತಾಡ್ತಿದ್ರೆ ಯೋಗೇಶ್ ಶೇಟ್ ಅವರು ನಾವು ಈಗ ಒಂದು ಬ್ರೇಕ್ ಅನ್ನ ತಗೋತಾ ಇದ್ದೇವೆ ಇವತ್ತು ನಡೆದಂತ ಪ್ರತಿಭಟನೆ ಬಹಳ ಚೆನ್ನಾಗಿ ನಡೆದಿದೆ ಸುಮಾರು ಒಂದು ಇನ್ನೂರ ಮಂದಿ ಸೇರಿದ್ರು ಅಲ್ಲಿ ಮಾಜಿ ಶಾಸಕರಾದಂತಹ ಯು ಆರ್ ಸಭಾಪತಿ ಮತ್ತು ಮಾಜಿ ಶಾಸಕರಾದಂತಹ ರಘುಪತಿ ಭಟ್ರು ಕೂಡ ಬಂದಿದ್ರು ಸೊ ಈ ಪೊಲಿಟಿಕಲ್ ಆಂಗಲ್ ಬಗ್ಗೆ ಕೂಡ ನಾವು ಈ ಡಿಸ್ಕಶನ್ ಅಲ್ಲಿ ಈ ಪ್ರತಿಭಟನೆಗೆ ಪ್ರತಿಭಟನೆ ಕುರಿತಾಗಿ ನಾವು ಮಾತನಾಡಬೇಕಾಗಿದೆ ವಿಲ್ ಟೇಕ್ ಶಾರ್ಟ್ ಬ್ರೇಕ್ ಮತ್ತೆ ಈ ಡಿಸ್ಕಷನ್ ಮುಂದುವರಿತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್

ಆದಮೇಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನೇರವಾಗಿ ಯೋಗಿ ಶೇಟ್ ಅವರಿಗೆ ಕೂಡ ನಾನು ನಮಸ್ಕಾರ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೇನೆ ನಮ್ಮನ್ನು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತಲ್ಲಿ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಬಂದು ಸೇರ್ಕೊಳ್ತಾರೆ ಅವರನ್ನು ಬೇರೆ ಕಡೆ ಸ್ವಲ್ಪ ಹಿಡಿದಿಡಲಾಗಿದೆ ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ನಾವೇನು ಮಾಡೋದಕ್ಕೆ ಆಗಲ್ಲ ಬಟ್ ವಿ ಆರ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟಿಂಗ್ ಹಿಮ್ ಇನ್ ಶಾರ್ಟ್ ವೈಲ್ ಫ್ರಮ್ ನಾವ್ ಏನಂತಂದರೆ ಯೋಗಿ ಶೇಟ್ ಅವರೇ ಇದು ನಿಮ್ಮ ಇವತ್ತು ಪ್ರತಿಭಟನಾ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಹಂಚ್ತಾ ಇದ್ದಂಥ ಈ ಪ್ಯಾಂಪ್ಲೆಟ್ಸ್ಗಳನ್ನು ನಾವು ಓದ್ತಾ ಇದ್ವಿ ಆಯಿತಾ ಇದೆಲ್ಲದ್ರ ಇದೆಲ್ಲದಕ್ಕಿಂತ ಮುಂಚೆ ಇವತ್ತಿನ ಡಿಸ್ಕಷನ್ ಏನಾಗಬೇಕು ಅಂತಂದರೆ ನಾನು ಇವತ್ತು ಒಂದು ರೆಸ್ಟೋರೆಂಟಲ್ಲಿ ಕೂತು ಊಟ ಕ್ಷಮಿಸಿ ಒಂದು ಟೀ ಕುಡಿತಾ ಇರಬೇಕಾದ್ರೆ ಅಲ್ಲಿ ಒಂದು ಗ್ರೂಪ್ ಆಫ್ ಇವರೆಲ್ಲ ಕೂತಿದ್ರು ಅಲ್ಲಿ ಕೂತಿದ್ದಾಗ ಒಂದೆರಡು ಜನ ಈ ವಿಚಾರಕ್ಕೆ ಕಾಳಜಿಯನ್ನು ತೋರಿಸ್ತಾ ಇದ್ದರೆ ಇನ್ನೂ ಒಬ್ಬರಿಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ ಆದರೆ ಇನ್ನಿಬ್ಬರಲ್ಲಿ ಇದ್ದವರು ಒಂದು ಮಾತು ಹೇಳ್ತಾಯಿದ್ರೆ ನಮಗೆ ಯಾಕೆ ಸಾಯ್ಲಿ ಬಿಡಿ ಏನು ಬೇಕಿದ್ರು ಮಾಡ್ಕೊಳ್ಳಿ ಸಾಯ್ಲಿ ಬಿಡಿ ಅಂತ ನಮ್ಮ ಮನೆಗೆ ಬೆಂಕಿ ಬೀಳಲಿಲ್ಲ ಆಗಿರಬಹುದು ಆದರೆ ಇವತ್ತು ಈ ಸಾಮಾಜಿಕ ಕಳಕಳಿಯನ್ನ ನಾವೆಲ್ಲರೂ ಕೂಡ ಮೇರಿಬೇಕಾಗಿದೆ ವೀಕ್ಷಕರೇ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ ಸ್ವಲ್ಪ ಮಹಿಳೆಯರು ಹೊರಗೆ ಬಂದ್ರೆ ಈ ವಿಷಯದಲ್ಲಿ ಸ್ವಲ್ಪ ಮಹಿಳೆಯರು ಎದ್ದು ಹೊರಗೆ ಬಂದ್ರೆ ಖಂಡಿತ ದಿಸ್ ಕ್ಯಾನ್ ಬಿ ಎ ಬಿಗ್ ಹೋರಾಟ ಯಾಕೆ ಅಂತ ಹೇಳ್ತಾ ಇದ್ದೀನಿ ಕೇಳಿ ನಾನು ಮತ್ತೆ ಇನ್ನೊಂದು ವಿಷಯವನ್ನು ನಿನ್ನೆ ರಾತ್ರಿ ಕ್ಲಾರಿಫೈ ಮಾಡಿದಂಗೆ ಇಲ್ಲಿ ಮಾಡ್ತಾ ಇದ್ದೀನಿ ಬಿ ಆರ್ ಅವರ ಬಗ್ಗೆ ಖಂಡಿತವಾಗಿಯೂ ನಮಗೆ ದೊಡ್ಡ ಗೌರವ ಇದೆ ಅವರೊಬ್ಬ ದೊಡ್ಡ ಸಾಧಕರು ದೊಡ್ಡ ಹೆಸರು ಮಾಡಿದ್ದಾರೆ ಉಡುಪಿಯ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಮಿಂಚುವಂತೆ ಮಾಡಿದ್ದಾರೆ ಮತ್ತು ದೊಡ್ಡ ದೊಡ್ಡ ಅವರು ಬಿಡಿ ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡಲ್ಲ ಅವ್ರ ಬಗ್ಗೆ ಗೌರವ ಇದೆ ಆದರೆ ಇಲ್ಲಿ ನಾವು ಮಾತನಾಡ್ತಿರುವಂಥದ್ದು ಜನರ ಪರವಾಗಿ ಮಾತ್ರ ಸರ್ಕಾರ ಏನು ಸರ್ಕಾರ ಫ್ರೀ ಆಗಿ ಉಚಿತವಾಗಿ ಟ್ರೀಟ್ಮೆಂಟನ್ನು ಕೊಡೋದು ಸರ್ಕಾರದ ಜವಾಬ್ದಾರಿ ಅದನ್ನು ತಗೊಳ್ಳೋದು ನಮ್ಮಂಥ ನಾಗರಿಕರ ಕರ್ತವ್ಯ ನಾನು ತಿಂಗಳಿಗೆ ಎಷ್ಟು ದುಡಿತಾ ಇರ್ಬೋದು ನಾಳೆ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಿಲ್ಲ ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ನಾನು ತಗೊಳ್ಬೋದು ಟ್ರೀಟ್ಮೆಂಟು ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇರೋ ಇರೋ ಇಲ್ಲದೆ ಇರೋರ ಹತ್ರ ಇವರೇ ವಾಪಾಸ್ ಕಳಿಸ್ತಾರ ಅವರನ್ನೆಲ್ಲ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅಂತ ನಾಳೆ ನಮ್ಮ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹಾವೇರಿಯವರು ಗುಲ್ಬರ್ಗದವರು ಧಾರವಾಡದವರು ಬಿಜಾಪುರದವರು ವಿಜಾಪುರದವರೆಲ್ಲ ಬೇಕು ಆದರೆ ಅವರು ಅಲ್ಲಿಗೆ ಪ್ರೆಗ್ನೆಂಟ್ ಆಗಿ ಅಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವೆಲ್ಲ ಬೇರೆ ಕಡೆನವರು ಉಡುಪಿ ಡಿಸ್ಟ್ರಿಕ್ಟ್ ಅವರಿಗೆ ಮಾತ್ರ ನಮಗೆ ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿ ಅವರನ್ನೆಲ್ಲ ವಾಪಾಸ್ ನೀವು ಖಂಡಿತ ಇವರು ಅದೇ ರೀತಿ ಮಾಡ್ತಾರೆ ನೋಡಿ ಇವತ್ತು ನೀವಾಗ ಮಹಿಳೆಯರು ಜಾಸ್ತಿ ಬರಬೇಕು ಅಂತ ಹೇಳಿದ್ರಿ ನಾನು ನಿನ್ನೆ ಇದೇ ರೀತಿ ಮಾತಾಡುವಾಗ ಬಡವರಿಗೋಸ್ಕರ ಅಂತ ಹೇಳುವಾಗ ಇವತ್ತು ಮಹಿಳೆ ನನ್ನನ್ನು ಒಂದು ಕರ್ದು ಇಲ್ಲಿ ಹೇಳಿದ್ರು ಇಲ್ಲಿ ಬನ್ನಿ ನೀವು ನಿನ್ನೆ ಬಡವರಿಗೆ ಬಡವರಿಗೆ ಅಂತ ಹೇಳ್ತಿದ್ದೀರಿ ತಪ್ಪಾಗಿದೆ ನೀವು ಹೇಳುವಾಗ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಅಂತ ಹೇಳಿ ನನ್ಗೆ ಒಂದು ಕಿವಿ ಮಾತು ಹೇಳಿದ್ದಾರೆ ಖಂಡಿತ ನಾನು ಖಂಡಿತ ನನ್ ಖುಷಿ ಆಯ್ತು ಆಯ್ತಮ್ಮ ನಾವು ಖಂಡಿತ ನಿಮ್ಮ ಬಗ್ಗೆ ನಾನು ಉಲ್ಲೇಖ ಮಾಡಿದ್ರೆ ಹೌದು ಅವರಿಗೊಂದು ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ನನ್ನನ್ನು ಕರೆದು ಹೇಳಿದ್ದಾರೆ ನನಗೆ ಬೇಡ ಆದರೆ ನನಗೆ ಹೇಳಿದ್ದಾರೆ ನೀವು ಒತ್ತಿ ಹೇಳಬೇಕು ನಾವು ನಿನ್ನ ಕಾರ್ಯಕ್ರಮ ನೋಡ್ತಾ ಇದ್ದೇವೆ ನಮ್ಗೆ ಅಲ್ಲಿ ನೋಡ್ತೇನೆ ಹೇಳಲೇಬೇಕು ನೀವು ಅಂತ ನನ್ನ ಹತ್ರ ಹೇಳಿ ಕಳಿಸಿದ್ದಾರೆ ಆಗ್ಲೇ ಬಂದವರೇ ನನ್ನನ್ನು ಎಳ್ದು ಕರೆದಿದ್ದಾರೆ ನೋಡಿ ನೀವು ಬಡವರಿಗೆ ಬಡವರಿಗೆ ಹೇಳ್ತೀರಿ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಎಲ್ರಿಗೂ ಉಚಿತ ಅಂತ ಹೇಳಿ ನೀವು ಹೇಳಬೇಕು ಹೇಳಿ ಅವರಿಗೆ ಟಿವಿ ವಿ ನೋಡ್ತಾ ಇದ್ರೆ ಅವ್ರಿಗೆ ಹೇಳ್ತೇನೆ ನಮಸ್ಕಾರ ಹಲೋ ನಮಸ್ತೆ ಹೆಸರು ಹೇಳಿ ಸರ್ ಊರು ಹೇಳಿ ಮತ್ತೆ ಮಾತಾಡಿ ಈರ್ ಮೊಹಮ್ಮದ್ ಕಾಪು ಮೊಹಮ್ಮದ್ ಅವರೇ ನಮಸ್ಕಾರ ಮಾತಾಡಿ ಸರ್ ನಮಸ್ಕಾರ ನಮಸ್ತೆ ಇದು ಸರ್ಕಾರದವರು ಹೇಳ್ತಾರೆ ಬಿ ಆರ್ ಶೆಟ್ಟಿ ಅವರು ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿ ಬಡವರಿಗೆ ಸರಕಾರಿ ಆಸ್ಪತ್ರೆಯಲ್ಲಿ ನೀರಿದ ರೇಟ್ ನಲ್ಲಿ ಅವರು ನೀರ್ತಾರೆ ಅಂತ ಹೇಳಿ ಒಂದು ಉದಾಹರಣೆ ಮಣಿಪಾಲದವರಿಗೆ ಅರವತ್ತು ಎಪ್ಪತ್ತು ವರ್ಷಗಳಿಂದ ಹಾಸ್ಪಿಟ್ಲ್ ಮಾಡಿ ಹಲವಾರು ಫೆಸಿಲಿಟಿಗಳನ್ನು ಹೊರಗಿಂದ ಜನರಿಗೆ ತೆಗೆದುಕೊಡ್ತಾರೆ ಆದ್ರೂ ಮಣಿಪಾಲದವರಿಗೆ ಸರ್ಕಾರದ ರೇಟ್ ನಲ್ಲಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತದ ಇಷ್ಟು ವರ್ಷದಿಂದ ಅವರಿಗೆ ಬಡವರ ಕಲಿಕರ ತುಂಬಾ ಉಂಟು ಮಣಿಪಾಲದವರಿಗೆ ಹಲವಾರು ರೀತಿಯಲ್ಲಿ ಅವರು ಬಡ ಜನರಿಗೆ ಸಹಾಯವನ್ನು ಮಾಡಿಸ್ತಾರೆ ಹೌದು ಆದರೆ ಅವರ ವೆಚ್ಚದಲ್ಲಿ ಅವರು ಕಡಿಮೆ ಮಾಡುದಿಲ್ಲ ಮಾಡಿದ್ರೆ ಆಗುದಿಲ್ಲ ನೋಡಿ ಇವರು ನಾಳೆ ತಾನೇ ಉದ್ಘಾಟು ಮಾಡಿ ಬೇಕಾದ ಬಿಲ್ಡಿಂಗ್ ಈಗಿನ ವೆಚ್ಚದಲ್ಲಿ ಅದನ್ನು ಬಿಲ್ಡಿಂಗ್ ಕಟ್ಟಿ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ತಂದು ಹೊಸತ್ತು ನೋಡಿ ಹೊಸ ಹೊಸ ಸಲಕರಣೆಗಳನ್ನು ತಂದು ಜನರನ್ನು ನಾವು ಬಡವ ಬಡವರಿಗೆ ಸರ್ಕಾರದ ರೀತಿಯಲ್ಲಿ ಸಹಕರಿಸ್ತೀರಂತ ಹೇಳಿದ್ರೆ ಇದು ಎಲ್ಲಿಯ ಮಾತು ಅವರಿಗೇನು ದೇವಲೋಕದಿಂದ ಹರಿದು ಬಂದ್ರು ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಸ್ ವೆರಿ ವೆರಿ ಯು ಯು ಅವರು ಸಹ ಅವ್ರು ಸಹ ಉಲ್ಲೇಖ ಮಾಡಿ ಹೇಳಿದ್ರು ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಮಣಿಪಾಲದವರ ಬಗ್ಗೆ ನಾನು ಹೋರಾಟ ಮಾಡಿ ಅವರಿಗೆ ಕೊಟ್ಟ ಭೂಮಿ ಧರ್ಮಾರ್ಥ ಇತ್ತು ಸರ್ಕಾರದಿಂದ ಹಾಗಾಗಿ ಮಾಡ್ಲಿಕ್ಕಾಯ್ತು ಆದರೂ ಅದು ಬೇರೆ ವಿಷಯ ಅದು ಇದಕ್ಕೆ ಬೇಡ ಆದರೂ ಅವರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಆದ್ರೆ ಇವರು ಕೊಡ್ಬೋದಾ ಇಷ್ಟು ಈಗಿನ ಈಗ ಎರಡು ಸಾವಿರದ ಹದಿನಾರು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಇಪ್ಪತ್ತೊಂದನೇ ಶತಮಾನದಲ್ಲಿರುವಾಗ ಒಂದೊಂದು ಸಲಕರಣೆಗೆ ಅವರು ಹೇಳಿದಾಗೆ ವೆಚ್ಚ ಎಷ್ಟು ಕೋಟ್ಯ ಅನುಕಟ್ಟಲೆ ವೆ ವೆಚ್ಚ ಅಂಥದ್ರಲ್ಲಿರುವಾಗ ಇವರು ಕೊಡ್ತಾರಾ ಮಣಿಪಾಲದವ್ರಿಗೆ ಬಡವರಿಗೆ ಕಾಳಜಿ ಉಂಟು ಎಲ್ಲ ಹೇಳಿದರು ಅವರು ಅದಿರಲಿ ಅವ್ರು ಹೇಳ್ತಾರೆ ಕೊಡಲಿಕ್ಕೆ ಸಾಧ್ಯ ಉಂಟಾ ಯಾವ ರೀತಿ ಕೊಡ್ತಾರೆ ಖಂಡಿತ ಇವ್ರು ನಿನ್ನೆ ನಾವು ಮತ್ತೊಂದು ಲೈವ್ ಇದೇ ಕಾರ್ಯಕ್ರಮ ಮಾಡುವಾಗ ಹೇಳಿದರು ಹೊರಗೆ ಬಂದ ಕೂಡಲೇ ಚೀಟಿ ಬರೆದು ಕೊಟ್ಟು ನಮಗೆ ಮಾತ್ರೆಗಳನ್ನೆಲ್ಲ ತರಲಿಕ್ಕೆ ಹೇಳಿದರೆ ಏನು ಮಾಡ್ತೀರಿ ನೀವು ಆಗ ಯಾರತ್ರ ಹೋಗುವ ನಾವು ಅದನ್ನು ಸರ್ಕಾರ ಆಗ ನಮ್ಮ ಭಾಷಣದಲ್ಲಿ ಇಲ್ಲಿ ನಂಗ ಇನ್ನೊಂದು ಪಾಯಿಂಟ್ ಇದೆ ಈಗ ಇರೋದು ಆ ಆಸ್ಪತ್ರೆಯಲ್ಲಿ ನೂರು ಬೆಡ್ ಇದೆ ಖಂಡಿತ ಹಂಡ್ರೆಡ್ ಬೆಡ್ ಇಂದ ಗೊತ್ತಿಲ್ಲ ಎಷ್ಟು ನಾನ್ ಮೋಸ್ಟ್ಲಿ ನೂರು ಬೆಡ್ ಇರಬೇಕು ಅದಕ್ಕಿಂತ ಕಮ್ಮಿ ಇರ್ಬೇಕು ಓಕೆ ಫೈ ಕಮ್ಮಿ ಇರ್ಬೇಕು ಒಂದ್ ಐವತ್ತ ಅರ್ವತ್ ಇರ್ಬೋದು ಅಷ್ಟೇ ಇರ್ಲಿ ಒಂದ್ ಎಪ್ಪತ್ತೈದ್ ಅಂತಾನೆ ಇಟ್ಕೊಳ್ಳಿ ಅರವತ್ತಂತೆ ನನಗ್ ಬಂದ ಮಾಹಿತಿ ಪ್ರಕಾರ ಇನ್ನು ನೂರಾ ನಲವತ್ತು ಬೆಡ್ ಜಾಸ್ತಿ ಮಾಡಬೇಕಾಗಿ ನೀವು ಇದನ್ನ ಮಾಡಬೇಕಾ ಅಲ್ಲೇ ಮಾಡ್ಬೋದಲ್ಲ ಸ್ವಲ್ಪ ಅಲ್ಲೇ ಹಿಂಬದಿಂದ ಮಾಡ್ಕೊಂಡು ಬರ್ಬೋದಲ್ಲ ಮಾಡಬೇಕಾಗತ್ತ ಅಲ್ಲ ಇವರು ಇವರು ಹೇಳುವಂಥದ್ದಂತ ನಾವು ಈಗ ಪ್ರಾರಂಭ ಮಾಡುವ ಹಿಂಬದಿಯಲ್ಲಿ ಇನ್ನೂರು ಬಡವರಿಗೆ ಮಾಡಿಕೊಂಡು ನಾಲ್ನೂರನ್ನು ಮತ್ತೆ ಅದು ಇನ್ನೂರು ಕಾದ ಕೂಡ ನಾಲ್ನೂರದ್ದು ಬೆಡ್ ಈಚೆ ಬದಿಯಲ್ಲಿ ಯಾವುದು ಮಕ್ಕಳ ಹೆರಿಗೆ ಆಸ್ಪತ್ರೆ ಇದು ಹೆಂಗಸರ ಮಹಿಳೆಯರ ಹೆರಿಗೆ ಆಸ್ಪತ್ರೆ ಅಲ್ಲಿ ನಾಲ್ನೂರು ಬೆಡ್ ಇದ್ದ ಕರೆತು ಅಲ್ಲಿ ಮಧ್ಯಮ ವರ್ಗದವರಿಗೆ ಕೊಡ್ತೇವೆ ಇನ್ನೂರು ಬೆಡ್ಡನ್ನು ನಾವು ಫ್ರೀಯಾಗಿ ಕೊಡ್ತೇವೆ ಜನರಿಗೆ ಅಂತ ಹೇಳ್ತಾರೆ ಆದರೂ ಅಲ್ಲಿ ಶಂತ ಪಿ ಇವರು ಹೇಳ್ತಾ ಇದ್ರು ನನಗೆ ಅದ್ರ ಬಗ್ಗೆ ಆ ಎಮ್ ಒ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ನಲವತ್ತು ನಲವತ್ತೈದನೇ ನಲವತ್ತೊಂದನೇ ಪೇಷೆಂಟ್ ಎಲ್ಲ ಬರುವಾಗ ಇವರು ಎಂಥ ಫ್ರೀ ಕೊಡ್ತಾರೆ ಅವರದ್ದು ಎಷ್ಟು ಉಂಟು ಇಷ್ಟು ಇಷ್ಟು ರೇಷ್ಯೋ ಹೇಳಿ ಹೇಳಿದ್ದಾರೆ ಉಳಿದ ಮತ್ತೊಬ್ಬ ನಲವತ್ತೈದನೇ ಆಗಿ ನಲವತ್ತಾರನೇ ಬಂದಾಗ ಅವನಿಗೆ ಎಂತ ಕೊಡ್ತಾರೆ ಇವರು ಪೇಷೆಂಟ್ ಇಲ್ಲಿ ಈಗ ನಲವತ್ತೈದು ನಲ್ವತ್ತಾರು ಕೌಂಟ್ ಮಾಡೋದಿಲ್ಲ ಎಲ್ಲರಿಗೂ ಸ್ಪೆಷಲಿಸ್ಟ್ ಕೊಡ್ತಾರೆ ಏನುಂಟು ಅವರಿಂದ ಏನು ಸಾಧ್ಯ ಉಂಟು ಖಂಡಿತ ಕೊಡ್ತಾರೆ ಅವರು ಹಾಗಿರುವಾಗ ಇವರು ಆ ಇವರ ಎಮ್ಒ ಮೂಲಕ ಏನೋ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಹೇಳಿದರೆ ಜನರಿಗೆ ತೆರೆದಿಟ್ಟಿದ್ದಾರೆ ಈಗ ಇವರೆಂತ ಹೇಳ್ತಾರೆ ನಾವು ಸರ್ಕಾರ ಆಯ್ಕೆ ಆಗಿ ಬರುವಾಗ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರಬೇಕಾಗೈ ದ ಪೀಪಲ್ ಫಾರ್ ದೀಲ್ ಇಂಡಿಯಾ ಇವ್ರೆಂಥಿಯವರಿಗೆ ಖಾಸಗೇರಿಯವರಿಗೋಸ್ಕರ ಖಾಸಗೀಕರಣಕ್ಕಾಗಿ ಈ ಸರ್ಕಾರ ಆಗಿದೆ ಹೌದಾ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರ ಇವರು ಖಾಸಗಿಯವರಿಗಾಗಿ ಖಾಸಗಿಗೋಸ್ಕರ ಖಾಸಗೀಕರಣ ಮಾಡ್ತಾ ಇದ್ದಾರೆ ಹೆಸರನ್ನು ಸಹ ಕೂಸಮ್ಮ ಮೊದ್ಲು ಹಾಜಿ ಅಬ್ದುಲ್ರು ಎರಡನೇ ಸಾಲಿಗೆ ಸೇರಿದ್ರು ಈಗ ಕ್ರಯ ಸಾಧನೆ ಮಾಡಿ ಧರ್ಮಾರ್ಥ ಅವರು ದಾನಪತ್ರ ಮಾಡಿ ಕೊಟ್ಟ ಮೇಲೆ ಇವರು ಬಂದ ಮೇಲೆ ಕೂಸಮ್ಮ ಶಂಭು ಶೆಟ್ಟಿ ಆಮೇಲೆ ನಮ್ಮ ಹಾಜಿ ಅಬ್ದುಲ್ರು ಹೋದ್ರ ಅವರು ಇನ್ನು ನಾಳೆ ಎಲ್ಲರೂ ಈಗ ಈ ಜನ್ರೇಷನ್ ಅವ್ರಿಗೆ ಹೆಸರು ಅಂತ ಅವು ಕೂಸಮ್ಮ ಶಂಬು ಶೆಟ್ಟ್ರನ್ನ ಮಾರ ಅಂತ ಹೇಳಿ ಈ ಹಾಜ ಅಬ್ದುಲ್ ಹೋದ್ರ ಹಿಂಬದಿ ಪಾಪ ಅವರು ಪಟ್ಟ ಕಷ್ಟ ಯಾವುದು ಹೇಳಿದರೆ ಆಸ್ಪತ್ರೆ ಕಟ್ಟಲಿಕ್ಕೆ ಬ್ಯಾಂಕಿಂದ ಅವರದ್ದೇ ಬ್ಯಾಂಕಿಂದ ಸಾಲ ಮಾಡಿ ಅಲ್ಲಿ ತೀರ್ಸ್ಲಿಕ್ಕಾಗದೆ ಅಲ್ಲಿಂದಲೇ ಇವರಿಗೆ ಅವರ ಬ್ಯಾಂಕಿಂದಲೇ ಇವರಿಗೆ ನೋಟಿಸ್ ಬಂದು ಸುಸೈಡ್ ಮಾಡಿಕೊಳ್ಳುವಂಥ ಸಮಯ ಬಂದಿದೆ ಇನ್ನೂ ನಮ್ಮ ಜನರಿಗೆ ಅರ್ಥ ಆಗೋದಿಲ್ಲ ಹೇಳಿದರೆ ನಾನೆಂತ ಮಾಡಬೇಕಿದೆ ನನ್ನ ಹೋರಾಟ ಖಂಡಿತ ಇದರ ಬಗ್ಗೆ ನಾನು ಇಷ್ಟೆಲ್ಲ ಮಾಹಿತಿ ತಗೊಂಡಿದ್ದೇನೆ ಇನ್ನು ಜನರಿಗಾಗಿ ನಾವು ಮಾಡುವಂತದ್ದು ಇನ್ನು ಜನ ಅದನ್ನೇ ಡಿಸೈಡ್ ಮಾಡಬೇಕು ಇನ್ನು ನಮ್ಮಿಂದ ಅದರಿಂದ ಏನಿಲ್ಲ ಮಾತಾಡಾಟ ನಾವು ಕೊಡ್ತೇವೆ ಬೆಂಬಲ ಅವರು ಕೊಡಬೇಕು ನಮಸ್ಕಾರ ಹಲೋ ಮಾತಾಡಿ ನಮಸ್ತೆ ಮಾತಾಡಿ ಪ್ರವೀಣ್ ಅಂತ ಮಾತಾಡ್ತೀನಿ ಪ್ರವೀಣ್ ನಮಸ್ತೆ ಮಾತಾಡಿ ಸರ್ ಅಲ್ಲಿ ಒಂದು ಉಡುಪಿ ನಿವಾಸಿಗಳಿಗೆ ಮಾತ್ರ ಅಂತವಾ ಎಲ್ಲರಿಗೂ ಸಾರ್ವಜನಿಕರ ಎಲ್ಲರಿಗೂ ಇಲ್ಲ ಉಡುಪಿ ಉಡುಪಿ ನಿವಾಸಿಗಳಿಗೆ ಮಾತ್ರ ಅಂತ ಅಲ್ಲಿ ಮೆನ್ಷನ್ ಮಾಡಲಾಗಿದೆ ಯು ಕಾಪಿ ಹತ್ರ ಒಂದು ಕಾಪಿ ಇದೆ ನಾನೀಗ ಅದನ್ನ फॉर एग्जांपल ನೀವು ಹೇಳಿದು ಈಗ ಉತ್ತರ ಕರ್ನಾಟಕದವರು ಯಾರಾದರೂ ಉಡುಪಿಯಲ್ಲಿ ಇದ್ರೆ ಎಮರ್ಜೆನ್ಸಿ ಆದ್ರೆ ಬಂದ್ರೆ ಅವರಿಗೆ ಆಗೋದಿಲ್ಲ ನೋಡಿ ಹೌದು ಯಾಕೆ ಅಂತಂದ್ರೆ ಇದನ್ನ ಬಗ್ಗೆ ಉಲ್ಲೇಖ ಮಾಡಿ ಹೇಳಿದರು ಈಗ ನಾನು ಇಂಗ್ಲಿಷ್ ಅಲ್ಲಿ ನಾನು ಇದನ್ನ ಎಂಒಯು ಕಾಪಿ ನನ್ನತ್ರ ಇದೆ ನಾನು ಇದನ್ನ ಓದಿ ಹೇಳೋದಾದ್ರೆ ಈಗ ನೀವು ಇದನ್ನ ದಯವಿಟ್ಟು ಒಂದ್ ಸ್ವಲ್ಪ ನೋಡಿಕೊಳ್ಳಿ ಸ್ವಲ್ಪ ನಾನು ಹುಡುಕಬೇಕಾಗುತ್ತೆ ಬಟ್ ಇದರಲ್ಲಿ ಏನು ಬರೆದಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ನಿವಾಸಿಗಳಿಗೆ ಮಾತ್ರ ಆಪ್ಷನ್ ಅಂತ ಅದಕ್ಕೋಸ್ಕರ ಹೌದು ಉಡುಪಿ ನಿವಾಸಿಗಳಿಗೆ ಮಾತ್ರ ಇಲ್ಲಿ ಅಂತ ಅಲ್ಲಿ ಬರೆದಿದೆ ಸರ್ಜೆನ್ಸಿ ಅದರ ಅರ್ಥ ಅದೇ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಲೈನ್ ನೀವು ಅರ್ಥ ಮಾಡ್ಕೊಳ್ಳಿ ದಿಸ್ ಹಾಸ್ಪಿಟಲ್ ಶಲ್ ಆಫರ್ ಫ್ರೀ ಮೆಡಿಕಲ್ ಕೇರ್ ಟು ಪುಯರ್ ಮ್ಯಾಟರ್ನಿಟಿ ಚೈಲ್ಡ್ ಪೇಶನ್ಸ್ ರಿಸೈಡಿಂಗ್ ಇನ್ ದ ಉಡುಪಿ ಡಿಸ್ಟ್ರಿಕ್ಟ್ ನೀವು ಹೇಳಿದ ಮಾತೆ ಬಂತ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಹಾಗೆ ಆಚೆ ಜಿಲ್ಲೆಯವರು ಎಂತ ಮಾಡಬೇಕು ಉತ್ತರ ಕ ಉತ್ತರ ಕನ್ನಡದವರಿದ್ದಾರೆ ದಕ್ಷಿಣ ಕನ್ನಡದವರಿದ್ದಾರೆ ಬೇಡ ನಮ್ಮ ಇಲ್ಲಿ ಅಸ್ಸಾಮಿಂದ ಅಲ್ಲಿಂದ ಇಲ್ಲಿಂದ ಬಂದಂಥ ಕೆಲವು ಕಾರ್ಮಿಕರು ಇಲ್ಲಿ ಕೆಲವು ಫ್ಯಾಕ್ಟ್ರಿಯಲ್ಲಿ ದುಡಿತಾ ಇದ್ದಾರೆ ಅವರೆಲ್ಲ ಎಲ್ಲಿಂದ ಬಂದವರು ಹಾಗಾದರೆ ಅವರು ಭಾರತದ ಪ್ರಜೆ ಅಲ್ವಾ ಹಾಗಾದರೆ ನಮ್ಮ ಉಡುಪಿ ಡಿಸ್ಟಿಕ್ನವರಿಗೆ ಮಾತ್ರವ ಉಡುಪಿಯ ಭಾರತೀಯ ಪ್ರಜೆಗೆ ಯಾರಿಗೂ ಕೊಡ್ಲಿಕ್ಕಿಲ್ವಾ ಹಾಗಾದರೆ ಇವರ ಅರ್ಥದಲ್ಲಿ ಎಲ್ಲಿಂದೋ ಬಂದ ಕೆಲಸಕ್ಕೆ ಅವನ ಈಗ ಪ್ರೆಗ್ನೆಂಟ್ ಇಲ್ಲಿ ಎಲ್ಲಿಯ ಬಾಡಿಗೆ ಮನೆ ಮಾಡಿ ಅವನ ಹೊಟ್ಟೆ ಕಸಬಿಗೆ ಇಲ್ಲಿ ಬಂದಿದ್ದಾನೆ ಅವರೆ ಅವ ಭಾರತೀಯ ಪ್ರಜೆ ಅಲ್ವಾ ಉಡುಪಿ ಡಿಸ್ಟಿಕ್ನವನೇ ಆಗ್ಬೇಕಾ ಉಡುಪಿ ನಿವಾಸಿ ಆಗ್ಬೇಕಾ ಈಗ ನಮ್ಮ ಆಸ್ಪತ್ರೆಯಲ್ಲಿ ಏನೂ ಕೇಳುದಿಲ್ಲ ಯಾರು ಬಂದ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವನದ್ದು ಏನೂ ಕೇಳುದಿಲ್ಲ ನಾನು ನಿಜವಾಗಿ ನಮಗೆ ನೋಡುವಾಗ ಅವರು ಕೊಡುವಂತ ಯಾರು ಅಲ್ಲಿ ಸಿಬ್ಬಂದಿಗಳಿದ್ದಾರೆ ನಮಗೆ ಕಣ್ಣೀರು ಬರ್ತದೆ ಅವರು ಕೊಡುವ ಇದಕ್ಕೆ ಖಂಡಿತ ನಾವು ಅವರ ಪರವಾಗಿದ್ದೇವೆ ಆಯ್ತಾ ಮತ್ತೆ ಇನ್ನೊಂದು ಇನ್ನೊಂದು ಇಲ್ಲಿ ಗಮನಿಸಬೇಕು ನಾನು ಮತ್ತೆ ಇನ್ನೊಂದು ಒಂದು ಪಾಯಿಂಟನ್ನು ನೋಡ್ತಾ ಇದ್ದೆ ಇದಕ್ಕೆ ನಾನು ಭಂಡಾರಿಯವರು ಬಂದು ಬಂದ ನಂತರ ಮತ್ತೆ ಸರಿಯಾದ ಅಲ್ಲ ಅದಕ್ಕೆ ಆ ಪೊಲಿಟಿಕಲ್ ಆ ಆಂಗಲ್ ಆ್ಯಂಗಲ್ನ ಬಗ್ಗೆ ನಾನು ಇದನ್ನು ಮಾತಾಡಬೇಕು ಬಟ್ ಇಲ್ಲಿ ನನಗೆ ವಿಲ್ ಬಗ್ಗೆ ಭಾರಿ ಒಂದು 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 ಏನೋ ಏನೋ ಒಂದಿದೆ ಬಟ್ ಬಟ್ ವೀಕ್ಷಕರೇ ನೋಡಿ ಈ ಲೇಡೀಸ್ ಇದಾರಲ್ಲ ಇವರು ಸ್ವಲ್ಪ ಮುಂದೆ ಬರಬೇಕು ಈ ವುಮೆನ್ ಪವರ್ತಿ ಅಂದ್ರೆ ಏನಂತಂದ್ರೆ ಇದನ್ನ ಸ್ವಲ್ಪ ಎಲ್ಲ ಮೀರಿ ನಾವು ಸ್ವಲ್ಪ ಆಚೆ ನಾವು ಅದನ್ನ ನೋಡ್ಬೇಕಾಗಿದೆ ಇಲ್ಲಿ ಜಾತ್ಯತೀತೆಯನ್ನ ನೋಡಿಕೊಂಡು ಎಲ್ಲಾ ಜಾತಿ ಧರ್ಮ ಪಕ್ಷ ಭೇದ ಎಲ್ಲವನ್ನ ಮರೆತು ಬಂದು ಸಾರ್ವಜನಿಕರಿಗಾಗಿ ಸಾರ್ವಜನಿಕರಿಗಾಗಿ ಈ ಒಂದು ಹೋರಾಟ ಇಲ್ಲಿ ಉಡುಪಿಯಲ್ಲಿ ನಡಿಬೇಕಾಗಿದೆ ನೀವು ಹೇಳ್ಬೋದು ನಿಮ್ದು ಏನು ಆಗಲ್ಲ ಸುಮ್ನೆ ನೀವು ಇಲ್ಲಿ ಕೂತು ಬಾಯ್ ಬಾಯ್ ಬೊಗಳೇ ಬಿಡ್ತೀರಾ ಒಂದು ಗಂಟೆ ಎರಡು ಗಂಟೆ ಮಾತಾಡ್ತೀರಾ ನಾವೇನೋ ಫೋನ್ ಮಾಡಿ ನಮ್ಮ ಅಭಿಪ್ರಾಯವನ್ನು ಹೇಳ್ತೇವೆ ನಾಡ್ದು ಮೂವತ್ತನೇ ತಾರೀಕಿಗೆ ಬಂದು ಸಿಎಂ ಸಿದ್ದರಾಮಯ್ಯ ಬಂದು ಶಂಕುಸ್ಥಾಪನೆ ಮಾಡಿ ಹೋಗ್ತಾರೆ ಮಾಡಬಹುದು ಯಾರೋ ಫೋನ್ ಮಾಡಿ ಹೇಳ್ತಾ ಇದ್ರು ನಾವೆಲ್ಲ ಒಂದು ಮುನ್ನೂರು ಜನ ಎಲ್ಲ ಒಟ್ಟಾಗಿ ಬಂದು ನಾವಲ್ಲಿ ಮುತ್ತಿಗೆ ಹಾಕಿ ಮುತ್ತಿಗೆ ಹಾಕಿದ್ರೆ ಹೇಗಾಗ್ಬೋದು ಅಂತ ನಾನಂದೆ ನಾನದ್ದೆ ನಾನಂದೆ ಅದಕ್ಕೆ ನೀವು ಮುನ್ನೂರು ಜನ ರೆಡಿ ಮಾಡಿ ಮುತ್ತಿಗೆ ಹಾಕೋದಕ್ಕೆ ನೀವು ರೆಡಿ ಆಗಿ ಅವ್ರ ಎಂಟುನೂರು ಜನ ಪೊಲೀಸ್ ಅವ್ರನ್ನ ರೆಡಿ ಮಾಡಿ ಲಾಟಿ ಚಾರ್ಜ್ ಮಾಡಿದಾಗ ನೀವು ಅಲ್ಲಿಂದ ಎಸ್ ಕೆ ಎಷ್ಟು ಜನರನ್ನು ಹಿಡಿದು ಇದ್ದದ್ದೆಲ್ಲ ಕೇಸ್ ಇವ್ರ ಮೇಲೆ ಹಾಕಿ ಅಲ್ಲಿ ಸಾರ್ವಜನಿಕ ಸ್ವತ್ತು ಏನಾಗಿದೆ ಯಾರ ಇವರೇ ಕಲ್ಲು ಓಡಿಸಿ ಇವ್ರ ಮೇಲೆ ಹಾಕ್ತಾರೆ ಇವತ್ತ ಮೂರ್ ಅಲ್ಲಿ ಜೈಲಲ್ಲಿ ಇರ್ಬೇಕಾದಿತ್ತು ನಮಸ್ಕಾರ ಮಾತಾಡಿ ಸರ್ ಹಲೋ ನಮಸ್ತೆ ಮಾತಾಡಿ ಅಂತ ಮಾತಾಡೋದು ಸರ್ ನಮಸ್ತೆ ನಮಸ್ತೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಸರಿ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಅಲ್ವಾ ಹಾಗಾಗಿ ನಮ್ದೊಂದು ಪ್ರೈಮ್ ಇದು ಉಂಟು ಲೊಕೇಶನ್ ಒಂದು ಬೋರ್ಡ್ ಸ್ಕೂಲ್ ಉಂಟು ನಿಮ್ಮ ಇವರು ಉತ್ತುವಾರಿ ಅವರು ತುಂಬಾ ಆತ್ಮೀಯರಲ್ಲ ಹೇಳಿ ಬಿಟ್ಟು ಸಜೆಶನ್ ಕೊಡಿ ಅವರಿಗೆ ಅದನ್ನೊಂದು ಕೊಟ್ಟು ಬಿಡ್ಲಿ ಆಚೆ ಇರ್ಲಿ ಅಲ್ಲ ಹ್ಮ್ ಬೋರ್ಡ್ ಸ್ಕೂಲ್ ಹಲೋ ಅದು ಹ್ಯಾಗ ಪ್ರೈಮ್ ಲೊಕೇಶನ್ ಉಂಟು ನೋಡಿ ಕೋಟಿಗಟ್ಟಲೆ ಅದನ್ನೊಂದು ನಿಮ್ಮ ನಿಮ್ಮ ಉತ್ತುವಾರಿ ಹೇಳಿಬಿಟ್ಟು ಕೊಟ್ಟು ಬಿಡ್ಲಿ ಅವರಿಗೆ ಅಂತ ಬೋರ್ಡ್ ಸರಿ ಸರಿ ಆ ಬೋರ್ಡ್ ಹೈಸ್ಕೂಲ್ ಶಾಲೆ ಈಗ ಏನು ನಡೀತಾ ಇಲ್ಲ ಅದನ್ನೇ ನೀವು ಅವರಿಗೆ ಕೊಡ್ಬಿಡಿ ಹೇಳಿ ಉಸ್ತುವಾರಿ ಅವರಿಗೆ ಹೇಳಿ ಅಂತ ಅದನ್ನೇ ಅಲ್ಲ ಅದನ್ನೂ ಕೊಟ್ಟುಬಿಡಿ ಆ ಶಾಲೆ ಆ ಶಾಲೆಯನ್ನು ಅಲ್ವಾ ಸರಿಯಾ ಕಿಶೋರ್ ಶೆಟ್ರೆ ಡಿಸ್ಕನೆಕ್ಟ್ ಆಗಿದೆ ಮೋಸ್ಟ್ಲಿ ಅವರು ಅಭಿಪ್ರಾಯ ಹೇಳುದು ಅಲ್ಲಿ ಇದು ಕೊಟ್ಟರಲ್ಲ ಅದೇ ರೀತಿಯಲ್ಲಿ ಈಗ ಶಾಲೆಯ ಈಗ ಆರೋಗ್ಯ ಆಯ್ತು ಶಿಕ್ಷಣಕ್ಕೆ ಅಲ್ಲಿ ಕೊಡಿ ಅಂತ ಹೇಳಿ ಕರೆಕ್ಟ್ ಅವ್ರು ಹೇಳುದು ಅವ್ರು ಹೇಳುವ ಮಾತು ನನಗೆ ಈಗ ಅರ್ಥ ಆಯ್ತು ಸಿಟ್ಟಲ್ಲಿ ಹೇಳಿದ್ದವರು ಅದು ಹೇಗಿದ್ರು ಕೊಟ್ರಲ್ಲ ಅದೊಂದು ಕೊಡಿ ಅಂತ ಹೌದು ಅಲ್ಲಿ ಶಿಕ್ಷಣಕ್ಕೆ ಒಂದು ಆಗ್ತಲ್ಲ ಕಾಲೇಜ್ ಅಲ್ಲಿ ಏನು ನಡೀತಾ ಇಲ್ಲ ಈಗ ಈಗ ಸಾಧಾರಣ ಮಟ್ಟಿಗೆ ಉಡುಪಿಯಲ್ಲಿ ಒಳಗೆ ನಡೆಯುವಂಥದ್ದು ಯಾವುದು ಬೇರೆ ಬೇರೆ ಪ್ರೈವೇಟ್ ಶಾಲೆಯಲ್ಲೂ ಈಗ ಪ್ರೈವೇಟ್ ಶಾಲೆಗೆ ಕಾಂಪಿಟೇಷನ್ ಮಾಡುವಂತದ್ದು ನಮ್ಮ ಒಳಕಾಡು ಶಾಲೆ ಮಾತ್ರ ಎಲ್ಲಿ ಒಳಕಾಡು ಶಾಲೆ ಪ್ರೈಮರಿಯಿಂದ ನಮ್ಮದು ಹೈಸ್ಕೂಲ್ ತನಕ ಅಲ್ಲಿ ಉಂಟು ಅಲ್ಲಿ ಈಗ ಸಾಧಾರಣ ಮಟ್ಟಿಗೆ ಒಳ್ಳೆ ವ್ಯವಸ್ಥೆ ಅಂದ್ರೆ ತುಂಬ ದಾನಿಗಳಿಂದ ಕೊಟ್ಟ ಶಾಲೆ ಆಗಿ ಅಲ್ಲಿ ನಡೀತಾ ಉಂಟು ಆದರೂ ದಾನಿಗಳು ಕೊಟ್ಟು ದೊಡ್ಡ ದೊಡ್ಡ ಮಾಡಿ ಹೋಗಿದಾರೆ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಉಂಟು ನೋಡಿ ಈಗ ನಾನು ವಿಲ್ ವಿಷಯಕ್ಕೆ ಬರ್ತೇನೆ ವಿಲ್ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ ವಿಲ್ ಕಾಣೆ ಆಗಿದೆ ಅಂತ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ತಪ್ಪು ತಪ್ಪು ಒಂದು ನಿಮಿಷ ವಿಲ್ ಕಾಣೆ ಆಗಿದೆ ಸರ್ ಈಗ ನಮ್ಮ ಸರ್ಕಾರದ ಪ್ರತಿನಿಧಿ ಮಾನ್ಯ ಉಸ್ತುವಾರಿ ಮಂತ್ರಿಗಳ ಹೇಳಿದರೆ ವಿಲ್ ಕಾಣೆ ಆಗಿದೆ ಅಂತ ವಿಲ್ ಕಾಣೆ ಆಗಿದೆ ಅಷ್ಟೇ ಅದನ್ನ ಇಟ್ಕೊಂಡು ನಾವು ಮಾತಾಡುವಾಗ ವಿಲ್ ಕಾಣೆ ಆಗಿದೆ ಅದಕ್ಕೊಂದು ನಾನು ಹೇಳ್ತೇನೆ ವಿಲ್ ಕಾಣೆ ಆದರೆ ನೋಡಿ ನಮ್ಮ ಸಬ್ ರಿಜಿಸ್ಟರ್ಡ್ ಆಫೀಸ್ ಆದದ್ದು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಸಾವಿರದ ಎಂಟುನೂರಲ್ಲಿ ಮೂವತ್ತೈದರಿಂದ ಇದು ಸಾವಿರದ ಒಂಬೈನೂರಲ್ಲಿ ಆದದ್ದು ಇವ್ರು ಕೊಟ್ಟ ದಾನ ಇರ್ಬೋದು ಸಾವಿರದ ಒಂಬೈನೂರ ಇಪ್ಪತ್ತು ಹದಿನೈದು ಇಪ್ಪತ್ತರ ಆಸ್ಪಾಸ್ನಲ್ಲಿ ಇರ್ಬೋದು ಇಷ್ಟು ದೊಡ್ಡ ವ್ಯಕ್ತಿ ತನ್ನ ಕುಟುಂಬದ ನಿನ್ನೆ ನಾವು ಯಾರು ಅವರನ್ನ ಮಾತಾಡಿದೆವು ಅವರ ತಂದೆಗೆ ಅವರು ಮುತಾಲಿಕ್ ಎಂಥದ ಸಾ ಎಂತ ಅವ್ರ ಹೆಸರುಂಟು ಅವರು ಅವರಿಗೆ ವಕೀಲ ಕಲಿಸಿದ್ದು ಇವರೇ ಯಾರು ಇವರೇ ಕಣ್ಣೀರು ಹಾಕಿ ಹೇಳ್ತಾರೆ ಖುಷಿದ್ರು ನನ್ನ ತಂದೆಗೆ ವಕೀಲರು ಕಲಿಸಿದ್ದು ಇವರೇ ಮಾರೇ ತುಂಬ ಕಷ್ಟಪಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಕಲ್ತವ್ರಿ ವಕೀಲ್ಗಿರಿ ಮಾಡು ಅಂತೇಳಿ ಎಲ್ಲಿ ಕಳಿಸಿ ಅವರನ್ನು ವಕೀಲ್ಗಿರಿ ಮಾಡಿದ್ದು ಇವರು ಹಾ ಅಂತ ಒಳ್ಳೆ ವ್ಯಕ್ತಿಗಳಿಗೆ ಇವರು ವೀಲ್ ಇಲ್ಲ ಅಂತ ಹೇಳಿದ್ರೆ ನನ್ನ ಅಂದಾಜು ಆ ವಕೀಲರು ಇರಬೇಕಾದ್ರೆ ವೀಲ್ ಇದ್ದೇ ಇರ್ತದೆ ವೀಲಿನ ಬಗ್ಗೆ ನಾನು ಹೇಳ್ತೇನೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನೋಡಿ ಪ್ರತಿ ಒಂದದಕ್ಕೂ ಒಂದು ಇಂಡೆಕ್ಸ್ ಮತ್ತೊಂದು ಅಲ್ಲಿ ಮತ್ತೊಂದು ಯಾವ್ದಾ ಉಂಟು ಮತ್ತೊಂದು ನಂಗೆ ಸರಿ ನೆನಪಿಲ್ಲ ಅದ್ರದು ಇಂಡೆಕ್ಸ್ ಮತ್ತೊಂದು ಸಬ್ಸಿಡಿ ಹೇಳುವ ಎರಡು ಇಂಡೆಕ್ಸ್ ಸಬ್ಸಿಡಿ ಹೇಳುವ ಎರಡು ಪೇಜಸ್ ಬುಕ್ ಉಂಟು ಅದರಲ್ಲಿ ಹುಡುಕಬೇಕು ಇವರು ಶೇಟ್ ಅವರೇ ಒಂದು ನಿಮಿಷ ಒಂದು ನಿಮಿಷ ಇನ್ನು ನೆನಪಿರಲಿ ಇಲ್ಲಿಂದ ಮತ್ತೆ ಮುಂದುವರಿಸಿ ನೀವು ಈಗ ಒಬ್ರು ಮಾತಾಡ್ತಾರೆ ನಮಸ್ಕಾರ ಮಾತಾಡಿ ಹಲೋ ನಮಸ್ಕಾರ ರಮೇಶ್ ನಮಸ್ತೆ ಹೇಳಿ ಸರ್ ಮಾತಾಡಿ ನಾನು ಹೇಳಿ 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 ನಿನ್ನೆ ಕೂಡ ಮಾತಾಡಿದ್ದೆ ನಾನು ಹೌದು 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 ಹೇಳಿ ಸರ್ ಅದೇ ಮೇನ್ ವಾಟ್ ಈಸ್ ಐ ಮೀನ್ ಬ್ಯಾಕ್ಲಿಂಗ್ ಮೀನ್ಸ್ ಇದು ಬಿಪಿ ಪಿಗೆ ಇವರು ಕೊಟ್ಟರು ಕೂಡ

ಯಾವುದೇ ಪ್ರಾಜೆಕ್ಟ್ ಅನ್ನು ಪಿಪಿಪಿ ನಮ್ಮ ಗವರ್ಮೆಂಟ್ ನ ಪ್ರಕಾರ ಕಾನೂನ ಪ್ರಕಾರ ಅವಾರ್ಡ್ ಮಾಡುವಾಗ ದೇ ಶುಡ್ ಎ ಟೆಂಡರ್ ಎನ್ ಆರ್ ಐಗೆ ಅಷ್ಟು ಎಂಟರ್ ದೇ ಶುಡ್ ಕಾಲ್ ಎ ಗ್ಲೋಬಲ್ ಟೆಂಡರ್ ಇಲ್ವಾ ಹೌದು ಇದನ್ನೆಲ್ಲ ಬೈಪಾಸ್ ಮಾಡಿ ಒಂದು ಪಾರ್ಟಿ ಕೊಡುದಾದ್ರೆ ದರ್ ಇಸ್ ಸಮ್ಥಿಂಗ್ ರಾಂಗ್ ನಂಬರ್ ಒನ್ ಇದು ಆಜಿ ಅಬ್ದುಲ್ ಸಾಹೇಬರ್ದು ಅವರ ಕಾರ್ಪೊರೇಷನ್ ಬ್ಯಾಂಕ್ ನ ಫೌಂಡರ್ ಎಸ್ ಡನ್ ಲಾಟ್ ಆಫ್ ಐ ಮೀನ್ ಹ್ಯೂಮನ್ ಸರ್ವಿಸ್ ಟು ದಿ ಸೊಸೈಟಿ ದಟ್ ಈಸ್ ಒನ್ ಪಾರ್ಟ್ ಅದು ಒಂದು ಸೈಡ್ ಮತ್ತು ಇದು ಟೋಟಲ್ ಐ ಮೀನ್ ಏನೋ ಇದು ಪ್ರೊಸೀಜರ್ ಇದು ಇದು ಮಾಡಿದೆ ಅಲ್ವಾಟ್ ಈಸ್ ಆಕ್ಚುಲಿ ಇದೆ ಅಲ್ವಾ ಇಟ್ ಇಸ್ ಅ ಸ್ಕ್ಯಾಂಡಲ್ ಆಕ್ಚುಲಿ ನನ್ನ ಪ್ರಕಾರ ಹೇಳುದಾದ್ರೆ ಅದು ಕೂಡ ಇಂತ ಗೌರವಾನ್ವಿತ ಬಿಸ್ನೆಸ್ ನ ಮ್ಯಾನ್ ಬರುವಾಗ ಅವರಿಗೆ ಅವ್ರದೇ ಸಾಮರ್ಥ್ಯ ಇದೆ ಬೇರೆ ಯಾವುದೇ ಸ್ಥಳ ತೆಕ್ಕೊಂಡು ಈ ಕ್ಯಾನ್ ಅಟ್ ಲೀಸ್ಟ್ ಐ ಮೀನ್ ಸ್ಟಾರ್ಟ್ ಅವರ್ ಐ ಮೀನ್ ಬಿಲ್ಡಿ ಐ ಮೀನ್ ಹಾಸ್ಪಿಟಲ್ ಫಾರ್ ದಿ ಪಬ್ಲಿಕ್ ಇನ್ ಹಿಸ್ ಓನ್ ಕ್ಯಾನ್ ರೆಂಡರ್ ಸರ್ವಿಸ್ ಟು ದಿಸ್ ಸೊಸೈಟಿಟ್ಲಿ ಯಾಕೆ ನಾವು ಈ ಗೊಂದಲ ಇದ್ದ ಒಂದು ಗೂಡಿಗೆ ಕೈ ಸಮಾಜದ ಎಲ್ಲ ಒಂದು ಶಾಂತಿಯನ್ನು ಕದೋಡುವ ಅಂತ ಪ್ರಯತ್ನ ಮಾಡಿದೆ ನನ್ಗೆ ಇನ್ನೂ ಅರ್ಥ ಆಗಿಲ್ಲ ಐ ಮೀನ್ ಸ್ಟಿಲ್ ಐ ಮೀನ್ ಇಟ್ ಇಸ್ ರಿಯಲ್ ಎಮ್ ಟೆಲಿಂಗ್ ಇಟ್ ಇಸ್ ಸ್ಟಿಲ್ ಐ ಮೀನ್ ಏನು ಹೇಳಿ ಏನ್ ಹೇಳ್ತಾರೆ ಯಕ್ಷ ಪ್ರಶ್ನೆ ನನ್ಗೆ ಅಬ್ಸಲ್ಯೂಟ್ಲಿ ಹೌದು ಹೌದು ನಾವು ನಾವು ಈ ಪಾಯಿಂಟ್ ಬಗ್ಗೆ ಮಾತಾಡ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ವಿಲ್ ಟೇಕ್ ಅ ಬ್ರೇಕ್ ವೀಕ್ಷಕರಿಗೆ ಈಗ ಇಮಿಡಿಯೇಟ್ ಒಂದು ಅರ್ಜೆಂಟಾಗಿ ನಾವು ಒಂದು ಬ್ರೇಕ್ ತಗೋಬೇಕು ಬ್ರೇಕ್ ತಗೊಂಡು ಎರಡು ನಿಮಿಷದಲ್ಲಿ ನಂತರ ನಮ್ಮ ಮತ್ತೆ ನಮ್ಮ ಡಿಸ್ಕಷನ್ ಮುಂದುವರಿತದೆ ಥ್ಯಾಂಕ್ ಯು

ಓಕೆ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇನ್ನೊಂದು ಹತ್ತು ನಿಮಿಷ ಪ್ರಾಬಬ್ಲಿ ನಿಮ್ಮ ಫೋನ್ಸ್ಗಳನ್ನು ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ನಮ್ಮನ್ನು ಸೇರ್ಕೊಂಡಿದ್ದಾರೆ ಖ್ಯಾತ ಮನೋವೈದ್ಯರಾದಂಥ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಯೋಗಿ ಶೇಟ್ ಅವರೇ ನಮಸ್ತೆ ಈ ಅವರ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಅವರಿಗೆ ಎಷ್ಟೊಂದು ಪೇಷಂಟ್ಸ್ಗಳನ್ನು ದಿನನಿತ್ಯ ನೋಡ್ತಾರೆ ಎಷ್ಟೊಂದು ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಅದರ ಮಧ್ಯೆ ಕೂಡ ಇದು ಮ ಹತ್ತೊಟ್ಟಿಗೆ ಒಂದು ಹನ್ನೊಂದೊಂದು ಹೆಗ್ಲ ಮೇಲೆ ಹಾಕೊಂಡಿದ್ದಾರೆ ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಹಿಮ್ ಫಾರ್ ಟೇಕಿಂಗ್ ಅಪ್ ದಿಸ್ ಇನಿಷಿಯೇಟಿವ್ ಥ್ಯಾಂಕ್ ಯು ವೆರಿ ಮಚ್ ಉಡುಪಿ ನಾಗರಿಕರ ಪರವಾಗಿ ನಿಮಗೊಂದು ದೊಡ್ಡ ಥ್ಯಾಂಕ್ಸ್ ಡಾಕ್ಟರ್ ಭಂಡಾರಿ ಅವರೇ ನಾನು ಎರಡು ಮೂರು ಪ್ರಶ್ನೆ ಕೇಳಬೇಕು ವಿಲ್ ಆಗಿದೆ ವಿಲ್ ಕಾಣೆ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಯಾವುದೇ ವ್ಯಾವಹಾರಿಕ ಇದಕ್ಕೆ ಕೊಡಬಾರ್ದು ಅಂತ ಹಾಜಿ ಅಬ್ದುಲ್ಲಾ ಸಾಹೇಬ್ ನೀಟಾಗಿ ವಿಲ್ ಅಲ್ಲಿ ಬರ್ದಿದ್ದಾರೆ ಅಂತಾನು ಹೇಳ್ತಾರೆ ಕಾಣೆ ಆಗಿದ್ದರೆ ವಿಲ್ ಅನ್ನು ನೋಡಿದ್ ಯಾರು ಒಂದು ಒಂದು ನಿಮಿಷ ನಾನು ಆಗ ಅರ್ಧ ಮುಗಿಸಿದ ಈಗ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೈದರ ಆಸ್ಪಾಸ್ ನಲ್ಲಿ ಅವರದ್ದು ಆಗಿರುವಂತದ್ದು ಈಗ ಅಲ್ಲಿ ಇವರೆಂತ ಮಾಡಬೇಕು ಯಾವ ಸರ್ವೆ ನಂಬರ್ ಉಂಟು ಆ ಸರ್ವೆ ನಂಬರ್ ಬೇಸಲ್ಲಿ ಇಂಡೆಕ್ಸ್ ಮತ್ತೆ ಸಬ್ಸಿಡಿ ಅಡಿಯಲ್ಲಿ ಉಂಟು ಆ ಬುಕ್ ಅಲ್ಲಿ ಒಮ್ಮೆ ಹುಡುಕಿಸಿದ್ರೆ ಖಂಡಿತ ಸಿಕ್ಕಿದ್ರೆ ಸಿಗ್ಬಹುದು ಯಾಕೆ ಹೇಳಿದ್ರೆ ಒಬ್ಬರು ಉಸ್ತುವಾರಿ ಸಚಿವರು ಒಂದು ಮೌಖಿಕ ಆದೇಶ ಕೊಟ್ಟರು ಅದಕ್ಕೊಂದು ತುಂಬಾ ಬೆಲೆ ಉಂಟು ಖಂಡಿತ ಇರುವಾಗ ಇವರು ಸಬ್ ರಿಜಿಸ್ಟರ್ ಹಿರಿಯ ನೋಂದಣಿ ಕಚೇರಿ ನಮ್ಮ ಉಡುಪಿಯಲ್ಲಿ ಉಂಟು ನಾನು ಆಗ್ಲೇ ಹೇಳಿದೆ ಸಾವಿರದ ಎಂಟುನೂರ ಮೂವತ್ತೈದರಿಂದ ಆದಂತದ್ದು ಈಗ ಅವ್ರಿಗೆ ಯಾರಿಗ ವಕೀಲರು ಕಲಿಸಿದಾರೆ ಅಂತ ಹೇಳಿದ್ರು ಅವರು ಖಂಡಿತ ಅದನ್ನು ರಿಜಿಸ್ಟರ್ ಮಾಡಿಯೇ ಮಾಡಿರ್ತಾರೆ ಯಾಕೆ ಆ ಇಂಡೆಕ್ಸ್ ಮತ್ತು ಸಬ್ಸಿಡಿಯನ್ನು ನೋಡಬಾರ್ದು ಒಮ್ಮೆ ನೋಡಿ ಹೇಳಬಾರ್ದು ಇಲ್ಲಿ ನನಗೆ ವಿಲ್ ಕಳೆದೋಗಿದೆ ಅನ್ನೋದಕ್ಕೆ ಎರಡು ಆಕ್ಷೇಪ ಇದೆ ಸೊ ನಿಮಗೆ ಆ ವಿಲ್ಲನ್ನು ಜೋಪಾನವಾಗಿ ಇಡಬೇಕಿತ್ತು ಕಳೆದೋಗಿದೆ ಅನ್ನೋದು ಹಾಗಿದ್ರೆ ಕಳೆದು ಹೋಗಿದೆ ಯಾವ ಡಿಪಾರ್ಟ್ಮೆಂಟಲ್ಲಿ ಕಳೆದೋಗಿದೆ ಹೋಗಿದೆ ಯಾವ ಆಫೀಸರ್ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರ ಯಾಕಂದರೆ ಈ ವಿಲ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್ ಮತ್ತು ಈ ವಿಲ್ ಕಳೆದೋಯಿತು ಅನ್ನುವಂಥದ್ದನ್ನು ನೀವು ಹೇಳ್ತಾ ಇರುವಾಗ ಆಗಿದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸು ಇದು ಎಲ್ಲಿ ವಿಲ್ ಇತ್ತೋ ಅದು ಕೂಡ ಇರೆಸ್ಪಾನ್ಸಿಬಲ್ ಅದನ್ನು ಪ್ರೈವೇಟೈಸ್ ಮಾಡಿ ಹೇಗೂ ನೀವು ಆಸ್ಪತ್ರೆ ಅದರ ಸ್ಥಿತಿಗತಿ ಸರಿ ಇಲ್ಲ ಅಲ್ಲಿ ದುಡ್ಡಿಲ್ಲ ಅದಕ್ಕೆ ಪ್ರೈವೇಟೈಸ್ ಮಾಡ್ತೀರಾ ಸಿ ದೀಸ್ ಆರ್ ಆಲ್ ನಾಟ್ ಆಕ್ಸೆಪ್ಟೇಬಲ್ ನಾನು ಅದನ್ನೇ ಹೇಳ್ತಾ ಇರೋದು ವಿಲ್ ಕಳೆದೋಗಿದೆ ಇದನ್ನು ಹೇ ಇದನ್ನು ಹೇಳೋ ಮಾತಾ ಇದು ಕಳೆದೋಗಿದೆಯಾ ಕದ್ಕೊಂಡೋಗಿದ್ದಾರ ನನ್ನ ನನಗೆ ಭಾಳ ಡೌಟ್ ಬರ್ತಾ ಇರೋದು ವೆದರ್ ನಮ್ಮ ಆರ್ ಟಿ ಐ ಅರ್ಜಿಗಳು ಹೋದ ಮೇಲೆ ಇದೇನಾದರೂ ಕಳೆದೋಗಿದೆಯಾ ಇದು ಕದ್ದುಕೊಂಡು ಕದ್ಕೊಂಡು ಯಾರೂ ಹೋಗಿಲ್ಲ ಇದು ಬಜೆಟ್ ನಮಗೆ ಅನುಮಾನ ಬರ್ತದೆ ಅಲ್ಲಲ್ಲ ಅದೇ ಈ ಅನುಮಾನಗಳು ಖಂಡಿತವಾಗಿಯೂ ಅಂದರೆ ನನಗೆ ಈ ಇಡೀ ಡೀಲ್ ಬಗ್ಗೆನೇ ಭಾಳಷ್ಟು ಅನುಮಾನ ಇದೆ ಈ ಡೀಲ್ ಬಗ್ಗೆ ಅನುಮಾನ ಅನ್ನುವಾಗ ನನಗೇನು ಅನಿಸುತ್ತೆ ಅಂದರೆ ಇದು ಈ ನಾನು ಸಂಜೆ ಸಭೆಯಲ್ಲೂ ಕೂಡ ಇದನ್ನೇ ಹೇಳಿದೆ ಈ ಏನಂದರೆ ಏನೋ ಒಂದು ಕಾಣದ ಕೈಗಳು ಇವನ್ ಮೇ ಬಿ ನಮ್ಮ ಇವನ್ನ ಉಸ್ತುವಾರಿ ಸಚಿವರಿಗೂ ಒಂದು ತೆರೆ ಮೆರೆಯಲ್ಲಿಟ್ಟು ಏನೋ ಒಂದು ಕೆಲವು ಕೆಲಸಗಳು ಇಲ್ಲಿ ನಡೆದಿರ್ಬೋದು ಅನ್ನುವಂಥ ಒಂದು ಡೌಟ್ಸನ್ನು ನನಗೆ ಬರ್ತಾ ಇದೆ ಫೈನ್ ಉಸ್ತುವಾರಿ ಸಚಿವರನ್ನ ತೆರೆಮನೆಯಲ್ಲಿ ಇಟ್ಟು ಇಡೋದಾದ್ರೂ ಕೂಡ ಅವರು ಈ ಈ ಉಡುಪಿಯ ಈ ಶಾಸಕರು ಅವರು ಅವ್ರ ಉಡುಪಿಗೆ ಉಸ್ತುವಾರಿ ಮಂತ್ರಿಗಳು ಅವ್ರ ಹತ್ರ ಮೂರ್ ಮೂರು ಮೂರ್ ಮೂರು ಖಾತೆಗಳೆಲ್ಲ ಇದೆ ಅವರು ಅವರು ಈ ಜಿಲ್ಲೆಗೆ ಅವರೇ ಪ್ರಧಾನ ಸರ್ ಎಕ್ಸಾಕ್ಟ್ಲಿ ಅವರೇ ಪ್ರಧಾನ ಯಾಕಂದ್ರೆ ನೀವು ಹಿ ಆಲ್ವೇಸ್ ಬೀನ್ ಫಾರ್ ಪೀಪಲ್ ಎಕ್ಸಾಕ್ಟ್ಲಿ ಅಲ್ಲ ನಾನು ಇವತ್ತು ಬೆಳಿಗ್ಗೆ ಕೂಡ ಹೇಳಿದೆ ನನ್ನ ಒಂದು ಕನಸಿನ ಮಧ್ವರಾಜ್ ಇವರು ಆಗ್ಲಿಲ್ಲ ಖಂಡಿತವಾಗಿ ನಾನು ನಾನು ಬೆಳಗಿನ ಸಭೆಯಲ್ಲಿ ನಮ್ಮ ಈ ಒಂದು ರಸ್ತೆಯಲ್ಲಿ ನಡೆದ ಸಭೆ ಕ್ಲಾಕ್ ಟವರ್ನಲ್ಲಿ ನಡೆದ ಸಭೆಯಲ್ಲೂ ಅದೇ ಹೇಳಿದೆ ಭಾಳ ಡಿಸಪಾಯಿಂಟ್ಮೆಂಟ್ ನನಗೆ ಯಾಕಂದರೆ ಈ ಯಾರ ಕಾಲದಲ್ಲಿ ಈ ಖಾಸಗೀಕರಣ ಆಗಿದ್ದರೂ ನಾನು ಈ ಥರದ ಒಂದು ಇದಾಗಿ ಇದು ಬ್ಲೈಂಡಾಗಿ ಖಾಸಗೀಕರಣ ಆಗ್ತಾ ಇದೆ ಈ ಬ್ಲೈಂಡಾಗಿ ಖಾಸಗೀಕರಣ ಆಗ್ತಾ ಇರುವಾಗ ಒಂದು ಜನಾನುರಾಗಿ ಮಂತ್ರಿ ಜನರಿಂದಲೇ ಚುನಾಯಿತರಾಗಿ ಜನ ಭಾಳ ಜನಪ್ರಿಯ ಶಾಸಕರಾಗಿದ್ದಂಥ ಮಧ್ವರಾಜ್ ಅವರು ಅವರ ಒಂದು ಇದರಲ್ಲಿ ಈ ಥರದ್ದಾಗಿರೋದು ಭಾಳ ವಿಷಾದನೀಯ ನನಗೆ ಆ್ಯಕ್ಚುಲಿ ಅದರ ಬಗ್ಗೆ ಹೋರಾಟ ಮಾಡಲಿಕ್ಕೂ ಬೇಜಾರಾಯಿತು ಖಂಡಿತ ನನಗೆ ಆಪ್ತ ಮಿತ್ರರು ಕೂಡ ಆದರೆ ಒಂದು ಯೋಚನೆ ಮಾಡಿದೆ ಏನಂದರೆ ಈ ವಿಷಯದಲ್ಲಿ ಇಟ್ ವಾರೆಂಟ್ಸ್ ದಟ್ ಆಲ್ ಆಫ್ ಅಸ್ ಶುಡ್ ಫೈಟ್ ಯಾಕಂದರೆ ಒಂದು ಪಾಳು ಬಿದ್ದೋಗಿರೋ ಆಸ್ಪತ್ರೆ ಒಪ್ತೀನಿ ನಾನು ಏನೂ ಕೆಲಸ ಆಗ್ತಾ ಇಲ್ಲ ಡೆಫಿನೆಟ್ಲಿ ಇಟ್ ಇಸ್ ಫಾಲ್ಸ್ ಎಪ್ಪತ್ತು ಬೆಡ್ಗಳಿದೆ ನೂರು ಜನ ಮಲಗ್ತಾರಲ್ಲಿ ಹೋಗಿ ನೋಡಿ ಆ ಸ್ಥಿತಿಯನ್ನು ಎಪ್ಪತ್ತು ಬೆಡ್ಗಳಿದೆ ನೂರು ಜನ ಮಲಗ್ತಾರೆ ಡಾಕ್ಟರ್ ದಮಯಂತಿ ಕೃಷ್ಣಮೋಹನ್ ಇವರು ಅಲ್ಲಿ ಭಾಳಷ್ಟು ವರ್ಷಗಳ ಕಾಲ ಗೈನಕಾಲಜಿಸ್ಟ್ ಆಗಿದ್ದರು ಭಾಳ ಚೆನ್ನಾಗಿ ಕೆಲಸ ಮಾಡಿದ ಆಸ್ಪತ್ರೆ ಇವತ್ತು ಅಲ್ಲಿಯ ಸ್ಟಾಫ್ ನೋಡಿ ನೀವು ಗ್ರೂಪ್ ಡಿ ಹಿಡ್ದು ನರ್ಸಸ್ ಹಿಡ್ದು ದೇ ಆರ್ ಸೋ ಸ್ಟ್ರೆಸ್ಡ್ ಇನ್ನೂರು ಮು ಮುನ್ನೂರು ಡೆಲಿವರಿ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈ ಎಮ್ ರೈಟ್ ಆವರೇಜ್ ಡೆಲಿವರಿ ಆಗ್ತಾ ಇದೆ ನಮ್ಮ ತಂದೆ ತಾಯಿಗಳು ಈ ಇಡೀ ಗೌರ್ಮೆಂಟ್ ಆಸ್ಪತ್ರೆಯ ಒಂದು ಇದರಲ್ಲಿ ಅಜ್ಜರ್ ಕಾರ್ಡ್ನಲ್ಲಿ ಒಂದು ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಸೈಕ್ಯಾಟ್ರಿ ವಾರ್ಡ್ ಡಯಾಲಿಸಿಸ್ ವಾರ್ಡ್ ಇದರಲ್ಲಿ ನನ್ನ ಮದರ್ ಡೋನರ್ ಅವರು ಈ ಆಸ್ಪತ್ರೆಗೆ ಅಂತ ಹೇಳಿ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಅವರ ಒಂದು ಇದು ಟೂ ತೌಸಂಡ್ ತ್ರೀ ಅಲ್ಲಿ ಥ್ರೀಸಂಡ್ ಸೊ ಆ ಒಂದು ಇದರಲ್ಲಿ ನಾವು ನೋಡಿದರೆ ಈ ಆಸ್ಪತ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಂಥ ಆಸ್ಪತ್ರೆ ಸೊ ಇದೇ ನಾನು ನಾನು ನಿಮಗೆ ಹೇಳ್ತೇನೆ ಯಾಕೆ ಇದು ಯಾರು ರಾಯಚೂರು ಆಸ್ಪ ಇದನ್ನು ಯಾಕೆ ತಗೊಳ್ಳಲ್ಲ ಕೊಪ್ಪಳದಲ್ಲೋ ಅಥವಾ ರಾಯದುರ್ಗದಲ್ಲೋ ಯಾರೂ ಆಸ್ಪತ್ರೆಯನ್ನು ತಗೊಳ್ಳಲ್ಲ ಉಡುಪಿಯಲ್ಲೇ ಯಾಕೆ ತಗೊಳ್ತಾರೆ ಯಾಕಂದರೆ ಇದು ಹಾಲು ಕೊಡುವ ಹಸು ಹಾಲು ಕೊಡುವ ಹಸುವನ್ನು ನಾವು ತಗೊಂಡು ಹಾಲು ಕರೆದು ಈಗ ಆಗ್ತಾ ಅಷ್ಟೇ ನೋಡಿ ಇನ್ನೂರು ಬೆಡ್ಡು ಜನ ಬಡವರಿಗೆ ಫ್ರೀ ಹಾಸ್ಪಿಟ್ಲು ನಾನೂರು ಬೆಡ್ಡು ಸ್ಪೆಷಾಲಿಟಿ ಹಾಸ್ಪಿಟ್ಲು ನಾನೂರು ಬೆಡ್ಡು ಮಲ್ಟಿಸ್ಪೆಷಾಲಿಟಿ ರಿಯಾಯಿತಿ ದರದಲ್ಲಿ ಅಂತಿದೆ ಹಾ ಇದು ಯಾರು ಈ ರಿಯಾಯಿತಿ ದರ ಅಂದರೆ ಡಿಸೈಡ್ ಮಾಡುವವರು ಯಾರು ಮತ್ತೆ ಎಲ್ಲದಕ್ಕಿಂತ ಆ ಕಟ್ಟಡಗಳನ್ನು ತೋರಿಸಿದ್ರು ಆಮೇಲೆ ಅಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ ಅಂತ ಲಿಸ್ಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ತೋರಿಸಿದ್ರು ಅಲ್ಲ ತುಂಬ ಫ್ಯಾಂಟಾಸ್ಟಿಕ್ ನಾನು ಅದೇ ಹೇಳಿದೆ ಅಲ್ಲ ಇದು ಏನಾದರೂ ಫುಲ್ಲಿ ಫ್ರೀ ಆಸ್ಪತ್ರೆಯನ್ನ ನಮಗೆ ಕೊಟ್ರೆ ಖಂಡಿತವಾಗಿ ಹೇಳ್ತಾನೆ ಮಧುರಾಜ್ ಅವರ ಪ್ರಯತ್ನ ಸಾರ್ಥಕ ಫುಲ್ಲಿ ಫ್ರೀ ಫುಲ್ಲಿ ಫ್ರೀ ಹ ಆರ್ನೂರು ಬೆಡ್ ಕೂಡ ಈ ನಮ್ಮ ಅಜರ್ಕಾಡ್ ಆಸ್ಪತ್ರೆ ಹೇಗೆ ನಡೀತಾ ಇದೆ ಅದೇ ರೀತಿ ದಾನಿಯೊಬ್ಬರು ಕಟ್ಸಿ ಕೊಟ್ರೆ ಯಾಕೆ ಅಂತ ಎಕ್ಸಾಂಪಲ್ಸ್ ಎಷ್ಟೋ ಇದೆ ಜಿ ಶಂಕರ್ ಕಾಲೇಜ್ ಇಲ್ವಾ ಲೇಬರ್ ವಾರ್ಡ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಜಿ ಶಂಕರ್ ಅವರು ಕುಂದಾಪುರದಲ್ಲಿ ಹೋಗಿ ನೋಡಿ ಹಾ ಅಲ್ಲ ಬರ್ನ್ಸ್ ವಾರ್ಡ್ ಇಲ್ಲಿ ಇದು ನಾನು ಇದರಲ್ಲಿ ಕುಂದಾಪುರದಲ್ಲಿ ಹೇಳ್ತಿರೋದು ಎಲ್ಲವನ್ನ ಅವರು ಕಟ್ಟಿ ಕೊಟ್ಟಿದ್ದಾರೆ ಯಾರು ಕೂಡ ಅದನ್ನ ನಾವು ನಡೆಸ್ಬೇಕು ನಾನು ಅದರಲ್ಲಿ ಲಾಭ ತೆಗಿತೇನೆ ಇಲ್ಲ ಸೊ ಈ ಥರದ ಗಳನ್ನ ಫಾಲೋ ಮಾಡೋಣ ನಾವು ನಾನು ಹೇಳುದು ಇಲ್ಲ ನಿಮಗೆ ಬಿಸ್ನೆಸ್ಸೇ ಮಾಡಬೇಕು ಇದು ನಾ ಯಹಂಕ ನಾವು ಅಹಂಕ ಅಂತ ಫುಲ್ಲಿ ಬಿಸ್ನೆಸ್ ಮಾಡಿ ಇಲ್ಲ ಅಂದ್ರೆ ಫುಲ್ಲಿ ಚಾರಿಟಿ ಮಾಡಿ ಇದು ಹೇಗೆ ಗೊತ್ತಾ ಅರ್ಧ ಚಾರಿಟಿ ಅಂತೆ ಯಾಕಂದ್ರೆ ನಾನು ಯಾಕೆ ಹೇಳ್ತೀನಿ ಫುಲ್ಲಿ ಬಿಸ್ನೆಸ್ ಅಂದರೆ ಈ ಟೂ ಜಿ ತ್ರೀ ಜಿಗೆ ವಾಪಸ್ ಬರೋಣ ಏನು ಹೇಳಿದರು ಟೂ ಜಿ ತ್ರೀ ಜಿಯಲ್ಲೆಲ್ಲ ಸರ್ಕಾರಕ್ಕೆ ನಯ ಪೈಸೆ ನಷ್ಟ ಆಗಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆ ವಾದವನ್ನು ಅಲ್ಲಗಳೆದ್ದಿದೆ ಯಾಕಂದರೆ ನೀವು ಅದನ್ನು ಆಕ್ಷನ್ ಮಾಡುವಾಗ ಈಗ ಇಲ್ಲಿ ಕೂಡ ನೀವೊಂದು ಆಕ್ಷನ್ ಮಾಡಿ ಆಕ್ಷನ್ ಮಾಡಿ ಹೈಯೆಸ್ಟ್ ಬಿಡ್ಡರಿಗೆ ಕೊಡಿ ಯಾರಿಗ ಗೊತ್ತು ನನ್ನ ಹತ್ರ ಇದ್ರೆ ನಾನು ತಗೊಳ್ತೇನೆ ಈಗ ಜಿ ತ್ರೀ ಜಿ ವಿಷಯಕ್ಕೆ ಬಂದಾಗ ಒಂದು ಒಳ್ಳೆ ಉದಾಹರಣೆ ಬಂತು ಈ ಮೊಬೈಲ್ ಅಲ್ಲಿ ಇರುವಂತ ನಾನು ಯೂಸ್ ಮಾಡ್ತಾ ಇರುವಂತ ಸಿಮ್ ಮಣಿಪಾಲ್ ಆಫರ್ ಅಂತ ನಮಗೊಂದು ಕೊಟ್ರು ಸಿಕ್ಕಾಪಟ್ಟೆ ರಿಯಾಯಿತಿ ದರದಲ್ಲಿ ಕೊಟ್ರು ಒಂದ್ ಐದಾರು ವರ್ಷ ಅದನ್ನ ಯೂಸ್ ಮಾಡಿದೆ ಒನ್ ಫೈನ್ ಡೇ ತಕ್ಷಣಕ್ಕೆ ಇದು ಕಟ್ಟ ಕಟ್ 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 ದುಡ್ಡು ಕಟ್ಟಾಗ್ತಾನೆ ಹೋಯ್ತು ಆಮೇಲೆ ಅಲ್ಲಿ ಹೋಗಿ ನಾನು ಎನ್ಕ್ವೈರಿ ಮಾಡಿದಾಗ ಹೇಳಿದ್ರು ಅದು ಕಳೆದ ತಿಂಗಳಿಂದ ಅದು ಆಫರ್ ಚೇಂಜ್ ಆಗಿದೆ ಅಂತ ನಮ್ ಗಮನಕ್ಕೂ ಬರ್ಲಿಲ್ಲ ಈಗ ಜಿಯೋ ಸಿಮ್ ಇಂದ ಏನ್ ಬರ್ತಾ ಇದೆ ನೋಡಿ ಮೂರ್ ತಿಂಗಳು ಫ್ರೀ ಅಂತ ಮೂರು ತಿಂಗಳ ನಂತರ ಇವ್ರಿಗೆ ಹಾಕುವಂತ ಕಡಿಯುವಂತ ರೀತಿ ಇದೆ ಅಲ್ಲ ಅದು ಕಡದಾಗಲೇ ಗೊತ್ತಾಗತ್ತೆ ಅವ್ರಿಗೆ ಸೊ ಈ ತರಹದ ಈ ತರಹದ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಸಾಕಷ್ಟಿವೆ ನಮ್ಗೆ ಗೊತ್ತಿಲ್ಲದೆ ನೋಡಿ ನಿಮ್ಗೆ ಮೊದಲು ಗೊತ್ತಿರ್ಲಿಕ್ಕಿಲ್ಲ ಇದು ಮೆಸೇಜಸಿಗೆ ಒಂದು ಪೈಸೆ ಮೆಸೇಜ್ ಹೋಗ್ತಾ ಇತ್ತು ಈ ಸ್ಪೆಷಲ್ ದಿನ ದಿನ ಒಂದೊಂದು ರೂಪಾಯಿ ಕಟ್ ಇದು ಗೊತ್ತೇ ಆಗ್ತಿರ್ಲಿಲ್ಲ ಐದು ರೂಪಾಯಿ ಕಟ್ಟೋ ಅವರಿಗೆ ಕೆಲವು ಇದಕ್ಕೆಲ್ಲ ಕೊಡ್ತೀರಲ್ಲ ಕಂಪೆನಿ ಆಫ್ ಆವಾಗ ನಿಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ನಾಳೆ ಇದು ಹಾಗಾಗಲ್ಲ ಅನ್ನೋದು ಗ್ಯಾರಂಟಿ ಏನು ಅಲ್ಲ ಇಲ್ಲಿ ಏನಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನಂದ್ರೆ ಫೈನಾನ್ಷಿಯಲ್ ಇದು ಬಂತು ಅಂದ ಕೂಡಲೆ ಈ ಪ್ರೈಮ್ ಲ್ಯಾಂಡ್ ಲ್ಯಾಂಡಲ್ಲಿ ನಾನೂರು ಬೆಡ್ಡನ್ನು ನೀವು ಅದು ಮೂವತ್ತು ವರ್ಷಗಳ ಕಾಲ ಅದು ಎಕ್ಸ್ಚೇಂಜ್ ಅಂತ ಆಮೇಲೆ ಬೇಕಾದ್ರೆ ತರ್ಟಿ ಇಯರ್ಸ್ ಈ ಎಲ್ಲ ಕಡೆ ನಾನು ಹೇಳೋದು ಸಿಂಪಲ್ಲಾಗಿ ಮಾಡ್ಬೋದಿತ್ತು ಬಿ ನೀವು ಬಿಸ್ನೆಸ್ ಮಾಡಲ್ಲ ಬಿಡ್ ಮಾಡಿ ಬೆಸ್ಟ್ ಬಿಡ್ಡರಿಗೆ ಐದು ವರ್ಷ ಕೊಡಿ ಅವನು ಹೆಂಗೆ ನಡೆಸ್ತಾನೆ ನೋಡಿ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಿ ಆವಾಗ ಏನಾಗುತ್ತೆ ದಿರ್ ಇಸ್ ಸಮ್ ಮೀನಿಂಗ್ ಇಲ್ಲಿ ಮೂವತ್ತು ವರ್ಷಗಳ ಕಾಲ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಏನೋ ಒಂದು ಪಾಯಿಂಟ್ ಹಾಕಿದ್ದಾರೆ ಪಬ್ಲಿಕ್ ಪ್ರೆಷರ್ ಇದ್ದಾಗ ವಿಡ್ರಾ ಮಾಡ್ತಾರೆ ಅಂತ ಖಂಡಿತವಾಗಿ ಅದು ಫೈನಲ್ ಅಲ್ಲಿ ಓಕೆ ಓಕೆ ಇನ್ನೊಂದು ಈ ಪಾಯಿಂಟ್ ಕೇಳಲೇಬೇಕು ಸರ್ಕಾರದ ಒಟ್ಟಿಗೆ ಮಾಡಿಕೊಂಡಿರುವಂತಹ ಒಡಂಬಡಿಕೆಯನ್ನ ಈ ಆಸ್ ಖಾಸಗಿ ಆಸ್ಪತ್ರೆಯವರು ನೀಟಾಗಿ ಫಾಲೋ ಮಾಡದಿದ್ರೆ ಸರ್ಕಾರ ಅಲ್ಲಿಂದ ಕಿತ್ತುಕೊಳ್ಳುವಂತಹ ಒಂದು ಸಾಧ್ಯತೆಗಳಿವೆ ಮತ್ತು ಸರ್ಕಾರಕ್ಕೆ ಆ ರೈಟ್ಸ್ ಇದೆ ಅಂತ ಹೇಳಿದ್ದಾರೆ ಇದು ನಿಜವಾಗಿಯೂ ಒಬ್ರು ಬಿ ಆರ್ ಶೆಟ್ಟಿ ಅಂತ ಒಬ್ಬ ವ್ಯಕ್ತಿ ಜೊತೆ ಒಂದು ಸರ್ಕಾರ ಮಾಡೋದಕ್ಕೆ ಸಾಧ್ಯನಾಟಿಕಲ್ ಮಾತಾಡಣ ಇದು ಏನಾಗತ್ತಂದ್ರೆ ಕೋರ್ಟ್ ಹತ್ತುತ್ತೆ ಹ್ಞೂ ಕೋರ್ಟ್ ಹತ್ತಿದಾಗ ಸ್ಟೇಟಸ್ಗೋ ಮೈಂಟೈನ್ ಆಗುತ್ತೆ ಇವರು ಅಂದರೆ ಇವರು ನಡೆಸ್ಕೊಂಡು ಹೋಗಲಿ ಅಂತ ಆಗುತ್ತೆ ತನ್ನ ಪಾಡಿಗೆ ಅದು ಕೇಸ್ ನಡೀತಾ ಇರುತ್ತೆ ಸಿ ಇವೆಲ್ಲ ಈ ಎಮ್ ಒ ಯು ಮಾಡಿ ಸರಿ ನಾನು ಇದೇ ಪ್ರಶ್ನೆನ ಹಲವು ಕಡೆ ಕೇಳಿದೆ ಯಾರೋ ಹೇಳಿದ್ರು ನೀ ಎಮ್ ಒ ಯು ಇದೆಯಲ್ಲ ನೀನು ಬಾಯಿ ಮುಚ್ಕೊಂಡಿರ್ಬೋದಲ್ಲ ನಾನು ಹೇಳೋದು ಎಮ್ ಒ ಯು ಏನಾದರೂ ವಯೋಲೇಷನ್ ಆದರೆ ನೀವು ಹೋಗಿ ಜಗಳ ಮಾಡು ಸೊ ಅಂದರೆ ಈಗ ನಮಗೆ ಇಷ್ಟೊಂದು ಲ್ಯಾಕ್ಯೂನೆಸ್ ತೋರ್ತಾ ಇದೆ ಈಗಿದನ್ನು ಸೆಟ್ ರೈಟ್ ಮಾಡೋದು ಒಳ್ಳೇದು ಆಮೇಲೆ ಹೋಗಿ ದಿನ ಜಗಳ ಮಾಡೋದು ನಾನು ಅದೇ ಟಿಕೆಟ್ ತಗೊಳ್ಳಿ ನೀವು ಅಂತ ಅವ್ರಿ ಏನಾದರೂ ಮಾಡೋದಿದ್ರೆ ನಾನೇ ಒಂದು ಆಫೀಸ್ ಓಪನ್ ಮಾಡ್ತೇನೆ ಅಲ್ಲಿ ಗ್ರೀವ್ ಸೆಲ್ ಅಂತ ನಿಜವಾಗ್ಲೂ ಐ ತಿಂಕ್ ಅಲ್ಲಿ ಹತ್ತು ರೂಪಾಯಿ ತಗೊಂಡ್ರು ಸಾಕು ದಿನಾಗಲೂ ಇದೇ ಕೆ ಇದನ್ನು ಸೆಟ್ಲ್ ಮಾಡ್ತಾ ಕುತ್ಕೊಳ್ಬೋದು ದಟ್ ಇಸ್ ನಾಟ್ ದ ಆನ್ಸರ್ ನಾನು ಹೇಳ್ತಾ ಇರೋದು ಈ ಎಮ್ ಒ ಅನ್ನು ಪಬ್ಲಿಕ್ ಡೊಮೈನಿಗೆ ತನ್ನಿ ವೆರಿ ಸಿಂಪಲ್ ನಾನು ಒಂದು ಫಸ್ಟ್ ಡೇ ಇಂದ ಹೇಳ್ತಾ ಇದ್ದೀನಿ ಎಮ್ ಒ ಯು ಚರ್ಚೆ ಆಗಲಿ ನನ್ನ ಜೊತೆ ಅಲ್ಲ ಐ ಆಮ್ ನಾಟ್ ಎ ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ ಕಾಲ್ ಸಮ್ ಪಬ್ಲಿಕ್ ಎಕ್ಸ್ ಹೆಲ್ತ್ ಎಕ್ಸ್ಪರ್ಟ್ಸ್ ಮಂಗಳೂರಿನಲ್ಲಿ ಶ್ರೀನಿವಾಸ್ ಕಕ್ಕಿಲ್ಲ ಇದ್ದಾರೆ ಸುಮಾರು ಪಬ್ಲಿಕ್ ಹೆಲ್ತ್ಗೋಸ್ಕರ ಕೆಲಸ ಮಾಡಿದ್ದಾರೆ ಹೆ ಅವರ ಹೆಸರನ್ನು ಕೂಡ ಸಜೆಸ್ಟ್ ಮಾಡಿದ್ದಾನೆ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಅವರನ್ನು ಕರೀರಿ ಬೇರೆ ಯಾರಾದರೂ ಒಂದು ಇಬ್ಬರು ಮೂರು ಜನ ಬೆಂಗಳೂರಿನಿಂದ ಯಾರೂ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇಲ್ದವ್ರು ಯಾಕಂದರೆ ನನಗೆ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ ಯಾಕಂದರೆ ನಾನು ಏನು ಗುರ್ಸ್ಕೊಂಡಿದ್ದೀನಿ ಅಂದರೆ ನಾನು ಈ ಖಾಸಗೀಕರಣದ ವಿರೋಧಿ ಅಂತ ಸೊ ನನಗೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ ನನ್ನನ್ನ ಬಿಟ್ಬಿಡಿ ನೀವು ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ಸ್ ಅನ್ನ ಕರ್ದು ಕೂತ್ಕೊಂಡು ಚರ್ಚೆ ಮಾಡಿ ಈ ಎಂ ಒ ಯು ಇಸ್ ಇಟ್ ಫೀಸಬಲ್ ಡಾಕ್ಟರ್ ಒಂದೇ ನಿಮಿಷ ಒಂದೇ ನಿಮಿಷ ಒಬ್ರು ಮಾತಾಡ್ತಾರೆ ನಮಸ್ಕಾರ ಹಲೋ ಅವಿನೇಶ್ ಕಾಮತ್ರ ನಾನು ರಮೇಶ್ ಅತ್ತಾರ ಹೇಳಿ 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 ಏನಿದೆ ಹೇಳಿ ಎಂಟ್ರ ಹತ್ರ ಮಾತಾಡ್ಬೇಕಿತ್ತು ಹೇಳಿ ಹೇಳಿ ತಕ್ಷಣ ಹೇಳಿ ಸರ್ ತಕ್ಷಣ ಹೇಳಿ ಡಾಕ್ಟರ್ ಹೇಳಿ ಎಸ್ ಐ ಮೀನ್ ಟೋಲ್ಡ್ ವಾಟ್ ಐ ವಾಸ್ಟಾಕಿಂಗ್ ಬಿಕಾಸ್ ಇದಾದ್ ಬಿ ಬಿ ಪಿ ಆಗಿದ್ರೆ ಹಾ They should have called global. Today. Again, I am reiterating. Our tender, they should be transparent way to... Exactly. The no, market. no. This I'm is what the. I have been emphasizing. I say, let it be transparent. Let it go to the no, best bidder. No, no. I mean, we, we are in the same page, Same page, doctor. That's what I, I talked, called, I mean, a few minutes ago. Okay. Either MOU, either if it is my own land, I can, I can, if you are my friend, I can award you on MOU. This Correct. is not this is I mean a I mean a government. Yeah. Who, I mean getting into an agreement I mean with the individual. It, it is a clear scandal. This should be questioned in the court of law and they definitely you I mean we should bring the I mean facts to light. No no definitely we are on the uh, verge of that. That is what I was telling Avinash. Definitely mm. we will question it. We will use all the constitutional mechanisms possible ವಿಲ್ ಸಿ ಟು ಇಸ್ ಮಚ್ ರಮೇಶ್ ನಿನ್ನೆ ನೀವು ೂರಿದ್ರಿ ಡಾಕ್ಟರ್ ಭಂಡಾರಿ ಅವರೇ ನಿನ್ನೆ ಬೆಂಗಳೂರಿನ ರಾಜಧಾನಿಯ ಪ್ರೆಸ್ ಕ್ಲಬ್ನಲ್ಲಿ ಕೂತ್ಕೊಂಡ್ರಿ ಅಲ್ಲಿ ಎಲ್ಲ ಚಾನಲ್ಸ್ ಗಳ ಮುಂದೆ ನೀವು ಮಾತನಾಡಿದ್ರಿ ನಿನ್ನೆ ನಿಮ್ಮ ಅಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಡಿಸ್ಕಷನ್ ಏನು ಅಲ್ಲಿಯ ಫೈನಲ್ ಔಟ್ಕಮ್ ಏನು ಸಿ ಔಟ್ಕಮ್ ಏನಂದ್ರೆ ಈ ಎಮ್ಓ ಯು ಅಲ್ಲಿ ಬಹಳಷ್ಟು ಹುಳುಕುಗಳಿದೆ ಈ ಉಳುಕುಗಳನ್ನ ನಾವು ಖಂಡಿತವಾಗಿ ಪ್ರಶ್ನೆ ಮಾಡ್ತೇವೆ ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ನೀವು ಅದನ್ನ ಡಿಸ್ಕಸ್ ಮಾಡಿದಿರಿ ಹೌದು ಓಕೆ ಅವರು ಅದನ್ನೇ ಹೇಳ್ತಾರೆ ಅವರು ಹೇಳ್ತಾರೆ ಮತ್ತೆ ತರಾತುರಿಯಲ್ಲಿ ಏನು ಮಾಡೋದು ಬೇಡ ಅನ್ನುವಂತ ಒಂದು ಇದನ್ನ ಕೊಟ್ಟಿದ್ದಾರೆ ಲೆಟ್ ದಮ್ ಗೆಟ್ ದ ಫಸ್ಟ್ ವಿಕ್ಟ್ರಿ ವಿ ವಿಲ್ ಟೇಸ್ಟ್ ಇಟ್ ಲೇಟರ್ ಅನ್ನುವಂತ ಒಂದು ಇದು ಬಂದಿದೆ ಸೊ ಖಂಡಿತವಾಗಿ ನಾವು ಇದನ್ನ ಕ್ವೆಶನ್ ಮಾಡ್ತೇವೆ ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಬಯಸುವುದಿಲ್ಲ ಓಕೆ ರೈಟ್ ಹಾಗಾದ್ರೆ ನಿಮ್ಮ ಪ್ಲಾನ್ಸ್ ಗಳು ಬೇರೆ ಇನ್ನೊಂದೇನೋ ಇರಬಹುದು ಈಗ ಐ ವುಡ್ ಲೈಕ್ ಟು ಯೋಗಿ ಶೇಟ್ ಅವರೇ ಮತ್ತೆ ಇದನ್ನ ಡಾಕ್ಟ್ರೆ ಅಲ್ಲಿ ಒಂದು ಒಂದು ಮರ ಇದೆ ಅದು ತುಂಬ ಪ್ರಸ್ತುತವಾಗಿ ನಾವು ಅದ್ರ ಬಗ್ಗೆ ಮಾತನಾಡಲೇಬೇಕಾಗಿದೆ ಇವತ್ತು ನನಗೆ ಕಟ್ಪಾಡಿ ಶಂಕರ್ಪುರದಿಂದ ರಮೇಶ್ ಕೋಟ್ಯನ್ ಅನ್ನುವಂಥ ಒಬ್ಬರು ವ್ಯಕ್ತಿ ಅನಾಮಧೇಯ ವ್ಯಕ್ತಿಯೊಬ್ಬರು ನನ್ನ ದೂರವಾಣಿಗೆ ಕರೆ ಮಾಡಿದರು ಏಳುವರೆ ಅಷ್ಟೊತ್ತಿಗೆ ನಿಮ್ಮ ಪ್ರತಿನಿಧಿಯೊಬ್ಬರ ಹತ್ರ ಹೇಳಿದ್ದೇನೆ ಸಂತೆಕಟ್ಟೆಯಲ್ಲಿರುವಂಥ ಒಂದು ಮರದ ವಿಚಾರವಾಗಿ ಬಹಳ ನನ್ನ ಹತ್ರ ಒಂದು ಹದಿನೈದು ನಿಮಿಷ ಮಾತನಾಡಿದರು ಭಾಳ ಕಾಳಜಿಯಿಂದ ದಯವಿಟ್ಟು ನೀವೆಲ್ಲ ಮುಂದೆ ಬಂದು ಅದಕ್ಕೆ ಏನಾದರೂ ಒಂದು ಮಾಡಬೇಕು ನಾನು ನಾಳೆ ನಿಮ್ಮನ್ನು ಬಂದು ಭೇಟಿ ಆಗ್ತೇನೆ ಅಂತ ಹೇಳಿದರು ಒಂದು ಇವತ್ತು ಹೈ ಹೈಸ್ಕೂಲ್ನ ಒಳಗೆ ಬಹಳ ಬೃಹತ್ತಾಗಿ ನಿಂತ ಒಂದು ಮರವನ್ನು ಕಡಿತಾ ಇದ್ದಾರೆ ನನ್ನ ಹತ್ರ ವಾಟ್ಸಪ್ಪಲ್ಲಿ ಫೋಟೋ ಇದೆ ತೋರಿಸ್ತೇನೆ ನಾನೇ ತೆಗೆದಿರುವಂಥದ್ದು ಮೂರು ನಾಳೆ ಆ ಆಸ್ಪತ್ರೆ ಸಂದರ್ಭದಲ್ಲಿ ಇರುವಂಥ ನೂರೈವತ್ತು ವರ್ಷ ಹಿಂದಿನ ಒಂದು ಮರ ಕೂಡ ಹೋಗುತ್ತೆ ಅದೆಲ್ಲ ಹೋಗಿ ಆದಮೇಲೆ ನಾವು ಟಿಕೆಟ್ ತಗೊಳ್ಬೇಕಾಗತ್ತೆ ಸರ್ ಖಂಡಿತ ಅದು ಅಲ್ಲ ತೆಗಿತಾ ಇರೋದು ಖಂಡಿತ ಖಂಡಿತವಾಗಿ ನಾನು ಇದರ ಬಗ್ಗೆ ಇವತ್ತು ಬೆಳಿಗ್ಗೆ ಬರೆದಿದ್ದೆ ಏನಂದರೆ ಈ ಒಂದು ನೂರೈವತ್ತು ವರ್ಷಗಳ ಹಿಂದಿನ ಮರ ಇದೆ ಈ ಮರವನ್ನು ಕೆ ಒಬ್ಬ ಮಾಜಿ ಸಮಾಜವಾದಿ ಮುಖ್ಯಮಂತ್ರಿ ಹಳೆಯ ಸಮಾಜವಾದಿ ಆರೋಗ್ಯ ಮಂತ್ರಿ ಬರ್ತಾರೆ ಬಂದು ಈ ಮರವನ್ನು ಕಡಿತಾರೆ ಅದಾದ ಮೇಲೆ ಪಕ್ಕದಲ್ಲಿ ಒಂದು ಹೊಸ ಮರ ಒಂದು ಗಿಡವನ್ನು ನೆಡ್ತಾರಂತೆ ಆ ಗಿಡ ನೆಡಲಿಕ್ಕೆ ಗುಂಡಿ ತೋಡಿದ್ದಾರೆ ಆ ಗುಂಡಿ ತೋಡಿರೋದು ಅವರು ಸಮಾಜವಾದವನ್ನು ಹೂಳ್ಲಿಕ್ಕೆ ಇವರು ಏನು ಸೋಷಲಿಸ್ಟ್ ಚೀಫ್ ಮಿನಿಸ್ಟ್ರು ಬಡವರಿಗಾಗಿ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದರು ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಸಂಪೂರ್ಣವಾಗಿ ನಾಡಿದ್ದು ಅದೇನೋ ಅವರು ಭಾಳ ಮೌಢ್ಯದ ವಿರುದ್ಧ ಅಂತೆ ಸೊ ಅಮಾವಾಸ್ಯೆ ದಿನ ಎಲ್ಲ ಇದನ್ನು ಮಾಡಿದಾರಂತೆ ನಾಡಿದ ಅಮಾವಾಸ್ಯೆ ದಿನವೇ ಈ ಒಂದು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಬಟ್ ಅವರು ಮಾಡ್ತಾ ಇರೋದು ಶಂಕುಸ್ಥಾಪನೆಯನ್ನಲ್ಲ ಅವರು ನಂಬಿದಂಥ ವಿಚಾರ ಅವರು ನಂಬಿದಂಥ ಈ ಒಂದು ಸಮಾಜವಾದ ಇದನ್ನು ಸಮಾಜ ಇದನ್ನು ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ತೆಗೆದು ಹು ಇದ್ದಾರೆ ಸ್ಪಷ್ಟವಾಗಿ ಹೇಳ್ತೇನೆ ಮರ ಕಡಿಯೋದು ಅಫ್ಕೋರ್ಸ್ ನೀವು ಅದರ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟ್ ಇರುವಂಥವ್ರು ನನಗೆ ಆ ಮರ ಕಡಿಯುವುದು ಅನ್ನುವಾಗ ಅನಿಸಿದ್ದು ಅವರು ಕಡಿತಾ ಇರೋದು ಮರವನ್ನಲ್ಲ ಅವರದೇ ಸಮಾಜವಾದವನ್ನು ಏನು ನಾವು ಸೋಷಲಿಸ್ಟು ಪಬ್ ಬಡವರಿಗೋಸ್ಕರ ಮತ್ತು ಈಕ್ವಾಲಿಟಿ ಇದನ್ನೆಲ್ಲ ಏನು ಮಾತಾಡ್ತಾ ಇದ್ದರೂ ಎಲ್ಲವನ್ನು ಬದಿಗೊತ್ತಿ ಕೇವಲ ಒಂದು ಈ ಒಂದು ಕ್ಯಾಪಿಟಲಿಸ್ಟ್ ಇದಕ್ಕೆ ರೇ ಒಂದು ಇದನ್ನು ನಾಂದಿ ಮಾಡಿಕೊಡ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿ ಆಗ್ತಾ ಇರುವವರು ಒಬ್ಬ ಯುವ ಮಂತ್ರಿ ಭಾಳ ನಾವೆಲ್ಲ ಜನರ ಒಂದು ಆಶೋತ್ತರಗಳನ್ನು ಇಟ್ಕೊಂಡಿದ್ದಂಥ ಒಬ್ಬ ಯುವ ಮಂತ್ರಿ ಅದನ್ನು ನೋಡ್ತಾ ನಿಂತ್ಕೊಳ್ತಾರೆ ಇದೇ ಆಗ್ತಾ ಇದೆ ಇಲ್ಲಿ ಡೆಫಿನೆಟ್ಲಿ ಖಂಡಿತ ಖಂಡಿತ ಪ್ರಮೋದ್ ಮಧ್ವರಾಜ್ ಅವ್ರ ಬಗ್ಗೆ ಅಂತೂ ಡೆಫಿನೆಟ್ಲಿ ಒಂದು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆದರೆ ಅವ್ರ ಕಾಲದಲ್ಲಿ ಈ ಥರ ಆಗಬಾರ್ದಾಗಿತ್ತು ಅನ್ನೋ ದುಃಖ ಅದೇ ಪಾಯಿಂಟ್ ನನ್ನಲ್ಲೂ ಇದೆ ಈಗ ಪಾಲಿಟಿಕಲ್ ಆ್ಯಂಗಲ್ ಬಗ್ಗೆಯಲ್ಲಿ ಮಾತನಾಡಬೇಕು ಅವರು ನಾನು ಈ ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ಕೇಳಬೇಕು ಇದು ಯಾವುದು ಪ್ರೈವೇಟೈಸೇಷನ್ ಆಗುತ್ತೆ ಅಂತ ಹೇಳೋದು ಒಂದೂವರೆ ಎರಡು ತಿಂಗಳ ಹಿಂದಿನ ನಮ್ಮ ಡಿಸ್ಕಷನ್ ಆವಾಗ ಪಿ ವಿ ಭಂಡಾರಿ ಅವರನ್ನ ನಾವು ಇಲ್ಲಿ ಕರೆಸಿದ್ವಿ ಇದೇ ಇದೇ ಬಗ್ಗೆ ಡಿಸ್ಕಷನ್ ಫಸ್ಟ್ ನಾವೇ ಮಾಡಿದ್ವಿ ಆವಾಗ ಯಾರು ಹೇಳದೇ ಇದ್ದವರು ಈವಾಗ ಯಾಕೆ ಬಿ ಜೆ ಪಿ ಅವರು ಎದ್ದು ಅದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಬೇಕು ಇದೇ ಹಾಸ್ಯಾಸ್ಪದ ಆಗಿದೆ ಯಾಕೆ ಹೇಳಿದ್ರೆ ಇವರೇ ಮುಂಚೆ ಪುರಭವನಕ್ಕೆ ಎಲ್ಲ ಖಾಸಗೀಕರಣಕ್ಕೆ ಕೊಟ್ಟವರು ಯಾರು ಇದೇ ಬಿ ಜೆ ಪಿ ಅವರ ಪುರಭವನ ಖಾಸಗೀಕರಣಕ್ಕೆ ಮೂವತ್ತು ವರ್ಷಕ್ಕೆ ಲೀಸ್ ಕೊಟ್ಟದ್ದು ಯಾರು ಅವರೇ ಅದನ್ನೇ ಕಾಂಗ್ರೆಸ್ನವರು ಬೊಬ್ಬೆ ಹಿಡಿತಿದ್ರಾಗ ಯಾವಾಗ ಅವರ ಎಲೆಕ್ಷನ್ ಟೈಮಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಪುರಭವನವನ್ನು ಧರ್ಮಾರ್ಥ ಕೊಡಿತಿದ್ರು ನಾಲ್ಕು ಸಾವಿರಕ್ಕೆ ಐದು ಸಾವಿರಕ್ಕೆ ಈಗ ನಲವತ್ತು ಸಾವಿರ ಮಾಡಿದ್ದಾರೆ ಅಂತೇಳಿ ಇದೇ ಕಾಂಗ್ರೆಸ್ನವರು ಬೊಬ್ಬೆ ಹಿಡಿತಿದ್ರೆ ಆಗ ಆಯಿತಾ ಅದರ ನಂತರ ಅವರು ಇದು ನೋಡಿ ಅಲ್ಲಿ ಯಾವುದು ಮತ್ತೊಂದು ಪುರಭವನ ಆದಮೇಲೆ ಮತ್ತೊಂದು ವಿಶ್ವೇಶ್ವರಯ್ಯ ಕಟ್ಟಾರೆ ಅದನ್ನು ಲೀಸಿಗೆ ಮೂವತ್ತು ವರ್ಷಕ್ಕೆ ಅದನ್ನು ಕೊಡ್ತಾ ಇದ್ದಾರೆ ಈಗ ಇದನ್ನೆಲ್ಲ ಯಾರು ಕೇಳುವವರು ವಿಲ್ ಟೇಕ್ ಅ ಬ್ರೇಕ್ ಡಾಕ್ಟರ್ ನೀವು ಇದ್ರ ಬಗ್ಗೆ ಮಾತಾಡಿ ನೆಕ್ಸ್ಟ್ ಐ ಥಿಂಕ್ ವಿಲ್ ಟೇಕ್ ಅ ಬ್ರೇಕ್ ಸ್ಮಾಲ್ ಬ್ರೇಕ್ ವೀಕ್ಷಕರೇ ನೋಡ್ತಾ ಇದ್ದೀರಿ ಇದು ಬಡವರ ಪಾಲಿನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೀವು ಕರೆ ಮಾಡಬೇಕು ಇದು ನಿಮಗೆ ವೇದಿಕೆ ಇದೆ ದಿನ ಇಲ್ಲ ಸರ್ ಇವತ್ತು ಇಪ್ಪತ್ತೆಂಟು ನಾಳೆ ಇಪ್ಪತ್ತೊಂಬತ್ತು ನಾಡ್ದು ಮೂವತ್ತು ನಾಡ್ದು ಮೂವತ್ತನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಅವರನ್ನು ನೋಡಿ ಜನ ಎಲ್ಲ ಫುಲ್ ಫ್ಲ್ಯಾಟ್ ಆಗಿ ಅವರು ಅಂದ ತಕ್ಷಣ ಓ ಬಂದರು ಅಂತ ಚಪ್ಪಾಳೆ ತಟ್ಟಿ ಜೈ ಅಂತ ಹೇಳಿದ ತಕ್ಷಣ ಅವರು ಶಂಕು ಸ್ಥಾಪನೆ ಮಾಡಿ ಎರಡೇ ನಿಮಿಷದಲ್ಲಿ ಆಮೇಲೆ ಹೋಗ್ತಾರೆ ಅಲ್ಲಿ ಬಿಆರ್ ಶೆಟ್ಟರ್ ಮನೆ ಬಹಳ ಮದುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಅಲ್ಲಿ ಔತಣ ಕೂಟ ನಡೆದ್ರೂ ನಡಿಬಹುದು ಏನು ಎನಿವೆ ಇದೆಲ್ಲದರ ಬಗ್ಗೆ ಮಾತನಾಡೋ ಒಂದು ಸಣ್ಣ ಬ್ರೇಕ್ ನಂತರ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಪ್ರೈವೇಟೈಸೇಷನ್ ಆಫ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೇ ವಿಚಾರ ಬಗ್ಗೆ ನಾವು ಕಳೆದ ಒಂದು ಗಂಟೆ ಹದಿನೈದು ನಿಮಿಷದಿಂದ ಮಾತನಾಡ್ತಿದ್ದೇವೆ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಯೋಗೀಶ್ ಶೇಟ್ ಅವರಿದ್ದಾರೆ ಮತ್ತು ಉಡುಪಿಯ ಖ್ಯಾತ ಮನುವೈದ್ಯರಾದಂತಹ ಡಾಕ್ಟರ್ ಪಿವಿ ಭಂಡಾರಿ ಅವರಿಗೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಆಗ ರಾಜಕೀಯ ಪ್ರೇರಿತವಾಗಿ ಏನ್ ಮಾಡ್ತಾ ಇದ್ದೀರಿ ಇದೇ ಹಿಂದೆ ಬಿಜೆಪಿಯವರು ಪುರಭವನ ಖಾಸಗಿ ಕೊಡುವಾಗ ಇದೇ ಕಾಂಗ್ರೆಸ್ನವ್ರು ಬೊಬ್ಬೆ ಹಿಡಿದ್ರು ಆಯ್ತಲ್ಲ ಪುನಃ ಬಿಜೆಪಿಯವರು ಅಲ್ಲಿ ಮಕ್ಕಳ ಆಸ್ಪತ್ರೆ ಹತ್ತಿರ ಒಂದು ಜಾಗ ಅದು ಹಾಜಿ ಅಬ್ದುಲ್ ರದ್ದೆ ಜಾಗ ಅಲ್ಲಿ ಸಾಧಾರಣ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಅದು ಅಡಂಗಳದಲ್ಲೂ ಎಂಟ್ರಿ ಉಂಟು ರಸ್ತೆ ಖಾಸಗಿ ಅವರಿಗೆ ಬಿಟ್ಟು ಕೊಟ್ಟಿರಲ್ಲ ನಿತ್ಯಾನಂದ ಮಂದಿರಕ್ಕೆ ಆಗ ಇವರು ಯಾರು ಕೇಳಲಿಲ್ಲವಾ ಆಗ ಯಾರು ಮಾಡಿದ್ದು ಇದನ್ನೆಲ್ಲ ದಾನ ರೂಪದಲ್ಲಿ ಬಂದದ್ದು ಈಗ ಬರ್ತಾರೆ ಆಗ ಇವರೇ ಕೊಡ್ಲಿಲ್ವ ಅಲ್ಲಿದು ರಸ್ತೆ ಆಗ ಕೊಡುವಾಗ ಇವರಿಗೆ ಆಯಿತು ಅಲ್ಲಿಂದ ಎದುರಲ್ಲಿ ಒಂದು ಇದು ಮಾಡಿದ್ದಾರೆ ಹಾಲಿನ ಡೈರಿ ಅದು ಅಲ್ಲಿ ವಾಣಿಜ್ಯ ಆಗ್ಲಿಲ್ವ ಅಲ್ಲಿ ಈಗ ಹಾಲಿನ ಡೈರಿ ಅಲ್ಲಿ ಎದುರಲ್ಲಿ ಮಾಡಿದ್ದಾರೆ ವ್ಯಾಪಾರ ದೃಷ್ಟಿಯಲ್ಲಿ ಆಗ್ತಾ ಉಂಟು ಅಲ್ಲಿ ರೋಗಿಗಳಿಗೆ ಅದರದ್ದು ಒಂದು ರೂಪಾಯಿ ಲಾಭ ಇಲ್ಲ ಇದಕ್ಕೆ ನನಗೆ ಡಾಕ್ಟರ್ ಭಂಡಾರಿ ಅವರು ಕ್ಲಾರಿಫಿಕೇಶನ್ ಕೊಡಬೇಕು ಬಟ್ ಅದಕ್ಕಿಂತ ಮುಂಚೆ ಈಗ ಕಾಂಗ್ರೆಸ್ನವರಾದರೆ ಅವರದ್ದೇ ಪಕ್ಷ ಅಧಿಕಾರದಲ್ಲಿದೆ ಅವರದ್ದೇ ಮಂತ್ರಿಗಳಿದ್ದಾರೆ ಅವರಿಗೂ ಒಳಗೆ ನೋವು ಇರಬಹುದು ಆದರೆ ಹೊರಗಡೆ ತೋರಿಸಲಿಕ್ಕಾಗುವುದಿಲ್ಲ ಅವರ ಬಾಯಿ ಬಂದಾಗಿದೆ ಗಾಂಧೀಜಿಯ ಮೂರನೇ ಮಂಗಂತರ ಅಂತ ನಾವು ಅಂದ್ಕೊಳ್ವಾ ಒಂದು ಸೆಕೆಂಡು ಬಿಜೆಪಿ ಅವರು ನಾಡ್ದು ಕಪ್ಪು ಬಾವುಟವನ್ನ ಎಲ್ಲ ತೋರಿಸ್ತಾರಂತೆ ಅವತ್ತು ತೋರ್ಸುವವರು ಇವತ್ತು ಅಟ್ಲೀಸ್ಟ್ ನಾಗರಿಕರ ಪರವಾಗಿ ಇದ್ದಿದ್ರೆ ಇವತ್ತು ಈ ಪ್ರೊಟೆಸ್ಟ್ ಅಲ್ಲಿ ಬಂದ್ ಮಾನ್ಯ ರಘುಪತಿ ಭಟ್ರು ಬಂದಿದ್ದಾರೆ ಅವರ ಗೆ ನಾವು ಅದನ್ನು ಒಪ್ತೇವೆ ಸರ್ ಇಟ್ಸ್ ಓಕೆ ಹಾಗೆ ಕಾಂಗ್ರೆಸ್ ಇಂದ ಮಾಜಿ ಶಾಸಕರು ಯುವ ಸಭಾಪತಿ ಅವರು ಬಂದಿದ್ದಾರೆ ಏನಂದ್ರೆ ಬಹಳ ಪಕ್ಷಾತೀತವಾಗಿ ನಾವು ಇವತ್ತು ಮಾಡಿದ್ವಿ ನಾನು ಆಕ್ಚುಲಿ ಮಾನ್ಯ ಯು ಆರ್ ಸಭಾಪತಿ ಹಾಗೂ ಶ್ರೀ ರಘುಪತಿ ಭಟ್ ಇಬ್ಬರಿಗೂ ಅಭಿನಂದಿಸ್ತೇನೆ ಖಂಡಿತ ಯಾಕಂದ್ರೆ ಅವರಿಗೆ ಸುಮಾರು ನಮ್ಮ ಸಂಘಟಕರ ಮೇಲೆ ಬಹಳಷ್ಟು ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ರು ಕೂಡ ಆದ್ರೆ ಹೊರತಾಗಿ ಅವರು ಬಂದಿದ್ದಾರೆ ಖಂಡಿತ ಅದು ಶಾಲಿದ್ರ ಬಗ್ಗೆ ನೀವು ಖುಷಿ ಪಟ್ಟಿದ್ದೀರಿ ಫೇಸ್ಬುಕ್ ಅಲ್ಲಿ ಬರ್ದಿದಿರ ಹ್ಯಾಪಿ ದ ಫಸ್ಟ್ ಸ್ಟೆಪ್ ಹ್ಯಾಸ್ ಏನು ಅಂತ ಒಂದು ಲಾಸ್ಟ್ ಪಾಯಿಂಟ್ ಇದಾವೆ ಒಬ್ರೊಬ್ರು ಫೋನ್ ಮಾಡಿದ್ರೆ ಡಾಕ್ಟ್ರೇ ನಮಸ್ಕಾರ ಹಲೋ ನಮಸ್ತೆ ಹೆಸ್ರು ಹೇಳಿ ಊರ್ ಹೇಳಿ ಮಾತಾಡಿ ಸರ್ ಎಸ್ ಹೇಳಿ ಹ್ಮ್ ಹೇಳಿ 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 ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಅಂದ್ರೆ ಪ್ರಮೋದ್ ಮಧ್ವರಾಜ್ಗೆ ಎಲ್ಲರೂ ಹೇಳ್ತಿದ್ದಾರೆ ಅವ್ರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅವ್ರು ಎಂತ ಮಾಡಿದ್ರು ಸರ್ ಇದ್ರ ಬಗ್ಗೆ ಅಲ್ಲ ಅಲ್ಲ ನಾವು ಇದ್ರ ಬಗ್ಗೆ ಖಂಡಿತವಾಗಿ ಪ್ರಮೋದ್ ಮಧ್ವರಾಜ್ ಅವರು ಇದರಲ್ಲಿ ಇದು ಮಾಡಿದ್ದಾರೆ ಅಂತ ನಾನು ಒಪ್ಪುದಲ್ಲ ಒಪ್ಪುದಲ್ಲ ನಾನು ಹೇಳ್ತಾ ಇದ್ದೇನೆ ಅದನ್ನ ಏನಂದ್ರೆ ಅವರಿಗೆ ಅವರಿಗೂ ಮೀರಿ ಏನಾದ್ರೂ ಒಂದು ಇದು ಇರಬೇಕು ಅನ್ನೋದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಓಕೆ ಅದು ಯೋಗಿ ಶೇಟ್ ಅವ್ರು ಹೇಳ್ತಿದ್ರ sir ಪ್ರಮೋದ್ ಮಧ್ವರಾಜ್ ಅವ್ರ ಮದ್ವೆ ಇದ್ದಾರೆ ಅಂತ ಹೇಳಿ ಹ್ಮ್ ಪ್ರಮೋದ್ ಮಧ್ವರಾಜ್ ಕೇಳ್ತಾ ಇಲ್ಲ ಹಲೋ ಹೇಳಿ ಹೇಳಿ ನೀವು ನೀವು ಮಾತಾಡ್ತಾ ಹೋಗಿ ಸರ್ ಹೇಳಿ ಯೋಗಿ ಶೇಟ್ ಹೇಳ್ತಿದ್ರ ಹ್ಮ್ ಅದೇ ಪ್ರಮೋದ್ ಮಧ್ವರಾಜ್ ಇದ್ರ ಇದ್ರ ಬಗ್ಗೆ ಏನ್ ಮಾಡ್ತಾ ಮಾಡ್ಲಿಲ್ಲ sir ಇದು ಇದು government ಅದ sir ಇದು ಇದೆಲ್ಲ. ರೈಟ್ ಪ್ಲೀಸ್ ಮಾಡಿ ಅಬೌಟ್ ದ ಪೊಲಿಟಿಕಲ್ ಆ್ಯಂಗಲ್ ಸೊ ನನಗೆ ಏನು ಏನನ್ಸುತ್ತಂದರೆ ಇಲ್ಲಿ ಈಗಾಗಲೇ ಯೋಗಿ ಶೇಟ್ ಅವರು ಹೇಳಿದ ಹಾಗೆ ನಾನು ಇನ್ನೊಂದು ಚಾನೆಲ್ನಲ್ಲೂ ಕೂಡ ಹೇಳಿದೆ ನನ್ನನ್ನು ಕೇಳಿದರೆ ನಾನು ಈ ಪೊಲಿಟಿಷಿಯನ್ಸಿಗೆ ವಿರೋಧಿ ಯಾಕಂದರೆ ಅವರು ಏನಂದರೆ ಒಂದು ಎಲ್ಲರೂ ಮಾಡೋದು ಒಂದೇ ಇವತ್ತು ನ್ಯಾಷನಲ್ ಗೌರ್ಮೆಂಟ್ ಇದು ಇದು ಕೂಡ ಏನಂದರೆ ಪ್ರೈವೇಟೈಸೇಷನು ಇದು ಒಳ್ಳೇದು ಅಂತ ಹೇಳ್ತಾರೆ ಅದೇ ಕಾಂಗ್ರೆಸ್ನವರು ಕೂಡ ಅವರು ಇದ್ದಾಗ ಅವರ ಒಂದು ಇದರಲ್ಲೂ ಕೂಡ ಪ್ರೈವೇಟ್ನವರಿಗೆ ಫೇವರ್ ಮಾಡಿದ್ದಾರೆ ಇದರಲ್ಲಿ ಏನು ಎರಡು ಮಾತಿಲ್ಲ ಮತ್ತು ಇನ್ನೊಂದು ಹೇಳ್ತೇನೆ ಇಲ್ಲೂ ಕೂಡ ಭಾಳ ಏನು ಬಿಂಬಿತಗೊಳ್ತಾ ಇದೆ ಅಂದರೆ ಮೇ ಬಿ ಇದು ನನ್ನ ಪರ್ಸನಲ್ ವ್ಯೂ ನಮ್ಮ ಎಲ್ಲ ಸಂಘಟಕರ ವ್ಯೂ ಅಲ್ಲ ಈ ಜಿಲ್ಲಾ ಸರ್ಕಾರಿ ಮತ್ತು ಹೆರಿಗೆ ಮಕ್ಕಳ ಆಸ್ಪತ್ರೆ ಈ ಒಂದು ರಕ್ಷಣೆಗಾಗಿ ಏನು ಒಕ್ಕೂಟ ಮಾಡಿದ್ದೇವೆ ಅದರ ಎಲ್ಲರ ವ್ಯೂ ಅಲ್ಲ ಇದು ನನ್ನ ಪರ್ಸನಲ್ ವ್ಯೂ ಪ್ರೈವೇಟೈಸೇಷನ್ ಅವರು ಮಾಡಲಿ ಏನು ಮಾಡ್ಬೋದಿತ್ತು ಅಂದರೆ ಈ ಜಾಗವನ್ನು ಕೊಟ್ಟಲ್ಲ ಈ ಪ್ರೈಮ್ ಲ್ಯಾಂಡನ್ನು ಕೊಟ್ಟು ಕೈ ಸುಟ್ಕೊಳ್ಳೋದು ಮೂವತ್ತು ವರ್ಷಕ್ಕೆ ದೊಡ್ಡ ತಪ್ಪು ಬೇಕಿದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಕೊಳಲಗಿರಿ ಹತ್ರ ಎಲ್ಲೋ ಒಂದು ಮೂವತ್ತು ಎಕರೆ ಮೊದಲೇ ವಿ ಎಸ್ ಇದ್ದಾಗ ಇಯರ್ ಮಾರ್ಕ್ ಮಾಡಿದ್ದಾರೆ ಅದನ್ನು ತೆಗೆದು ಅಲ್ಲಿ ಒಂದು ಹಾಸ್ಪಿಟ್ಲ್ ಕಟ್ಟಲಿ ಸೊ ನೀವು ಕೇಳ್ಬೋದು ಅಷ್ಟು ದೂರ ಯಾರು ಬರ್ತಾರೆ ಅಂತ ಎಕ್ಸಾಂಪಲ್ಸ್ ಇದೆ ಧಾರವಾಡ ಮತ್ತು ಹುಬ್ಬಳ್ಳಿಯ ಮಧ್ಯದಲ್ಲಿ ಇದು ನಮ್ಮ ಮಾನ್ಯ ವಿ ಎಸ್ ಆಚಾರ್ಯರ ಪುತ್ರ ಕಿರಣ್ ಆಚಾರ್ಯ ಅವರೊಂದಿಗೆ ಡಿಸ್ಕಸ್ ಮಾಡುವಾಗ ಅವರು ತಿಳಿಸಿದಂಥ ವಿಚಾರ ಇದು ಎರಡು ಹುಬ್ಳಿಗೆ ಹದಿನಾರು ಕಿಲೋಮೀಟ್ರು ಧಾರವಾಡಕ್ಕೆ ಹದಿನಾರು ಕಿಲೋಮೀಟ್ರ್ ಮಧ್ಯದಲ್ಲಿ ಎಸ್ ಡಿ ಎಮ್ ಆಸ್ಪತ್ರೆ ಇದೆ ಭಾಳ ಚೆನ್ನಾಗಿ ನಡೀತಾ ಇದೆ ಸೊ ಆ ಥರದ ಮಾದರಿಯಲ್ಲಿ ಮಾನ್ಯ ಬಿ ಆರ್ ಶೆಟ್ಟರು ಬೇಕಿದ್ರೆ ಒಂದು ಆಸ್ಪತ್ರೆಯನ್ನು ಸರ್ಕಾರ ಅವರಿಗೆ ಜಾಗ ಕೊಡಲಿ ಇದೇ ಥರದ ಡೆವಲಪ್ಮೆಂಟನ್ನು ಮಾಡಲಿ ಆವಾಗ ಇಲ್ಲಿ ಇಲ್ಲಿ ನನ್ನ ಒಬ್ಜೆಕ್ಷನ್ ಇರೋದು ಹಾರ್ಟ್ ಆಫ್ ದ ಸಿಟೀಲಿ ನೀವು ಲ್ಯಾಂಡ್ ಕೊಟ್ರಿ ನಾಳೆ ಅದು ಫೇಲ್ಯೂರ್ ಆಯಿತು ಮತ್ತು ಇದ್ದ ಜಿಲ್ಲಾ ಆಸ್ಪತ್ರೆ ಫ್ರೀ ಹಾಸ್ಪಿಟಲ್ ಇರುವಂಥ ಒಂದು ಆಸ್ಪತ್ರೆ ಬಡವರು ಮಾತ್ರ ಅಲ್ಲ ಯೋಗೀಶ್ಮಾ ಮೇಳಿದಾಗೆ ಬಡವರು ಸಾರ್ವಜನಿಕರಿಗಾಗಿದ್ದಂಥ ಒಂದು ಆಸ್ಪತ್ರೆಯನ್ನು ಇದು ಸರ್ಕಾರದ ಜವಾಬ್ದಾರಿ ಈಗ ಇವರು ಬಿಂಬಿಸಿದ ಹಾಗೆ ನಮಗೆ ಕೋಟಿ ದುಡ್ಡು ಬೇಕು ಒಪ್ಕೊಳ್ತೇನೆ ಎಪ್ಪತ್ತು ಬೆಡ್ ಇರೋದು ಇನ್ನೂರು ಬೆಡ್ ಮಾಡುವ ಈಗ ಸದ್ಯದ ಮಟ್ಟಿಗೆ ಇನ್ನೂರು ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಲಿಕ್ಕೆ ಸರ್ಕಾರದಿಂದ ಜನಸಾಮಾನ್ಯರಿಂದ ಏನು ದುಡ್ಡು ಇದು ಮಾಡಲಿಕ್ಕೆ ಒಟ್ಟು ಮಾಡಲಿಕ್ಕೆ ಆಗ್ತದೆ ಮಾಡುವ ಜನಸಾಮಾನ್ಯರು ಅಂದರೆ ಅಲ್ಲಿ ಬರುವ ರೋಗಿಗಳಲ್ಲ ಇವತ್ತು ನೋಡಿ ಇವತ್ತು ನಮ್ಮ ಮೀಟಿಂಗ್ನಲ್ಲಿ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಆಲ್ರೆಡಿ ಅಶ್ಯೂರ್ಡ್ ಡೊನೇಷನ್ ಇದೆ ಟೂ ಲ್ಯಾಕ್ಸ್ ಟೆನ್ ತೌಸಂಡ್ ಸೊ ನಾವು ಕೂತ್ಕೊಂಡು ನಾನು ಮಾನ್ಯ ಮಧ್ವರಾಜ್ ಅವರಿಗೆ ಹೇಳ್ತೇನೆ ಒಂದು ವರ್ಷದವರೆಗೆ ಇದು ಪೋಸ್ಟ್ಪೋನ್ ಮಾಡಿ ಕೊಡಿ ನೀವು ಬನ್ನಿ ನೀವು ನಾನು ಬೇರೆ ಎಷ್ಟೋ ಸಾರ್ವಜನಿಕರು ನಾವೆಲ್ಲ ಸೇರಿ ಈ ಆಸ್ಪತ್ರೆಗೆ ಒಂದು ಬಜೆಟ್ ಪ್ರಿಪೇರ್ ಮಾಡೋಣ ಇಷ್ಟು ದುಡ್ಡು ಬೇಕು ದಾನಿಗಳ ಹತ್ರ ಹೋಗೋಣ ನೀವು ದುಡ್ಡು ಕೊಡಿ ನಾವು ಇದನ್ನು ನಡೆಸಿ ತೋರಿಸ್ತೇವೆ ಅಂತ ಸೊ ದಾನ ಧರ್ಮದ ಮೂಲಕ ಬಂದ ದುಡ್ಡು ಉಡುಪಿ ಉಡುಪಿಯ ಇಡೀ ಆಸ್ಪತ್ರೆಯ ನೈಡಸೆ ದಾನ ಧರ್ಮ ಎಷ್ಟು ಎಕ್ಸಾಂಪಲ್ಸ್ ಬೇಕು ನಿಮಗೆ ದಾನ ಧರ್ಮ ಉಡುಪಿ ಈ ಅಜರ್ಕಾಡ್ ಆಸ್ಪತ್ರೆಗೆ ಹಾಜಿ ಅಬ್ದುಲ್ಲಾ ಅವರು ಪಿ ಎ ನಮ್ಮ ಪಾಂಗಾಳ್ ರವೀಂದ್ರಾಯ್ ಮನೆಯನ್ನ ಅಡವಿಟ್ಟು ಒಟ್ಟು ಮಾಡಿ ಆಸ್ಪತ್ರೆಗೆ ದುಡ್ಡು ಕೊಟ್ಟರು ಕೊನೆಗೆ ಈ ಆಸ್ಪತ್ರೆ ಐ ಮೀನ್ ಅವರು ಇದಾದಾಗ ಈ ಮನೆಯನ್ನ ಸೇಲ್ ಮಾಡಬೇಕಾಯ್ತು ಅಂದ್ರೆ ಇದು ಒಂದೇ ಅಲ್ಲ ಬರ್ನ್ಸ್ ವಾರ್ಡ್ ಆಗಿದೆ ಲಯನ್ಸ್ನವರು ಕೊಟ್ಟರು ಪಬ್ಲಿಕ್ ಫಂಡಿಂಗ್ ಇಂದ ಬೇರೆ ಈ ಡಯಾಲಿಸಿಸ್ ಯೂನಿಟ್ ಆಯ್ತು ಸೈಕ್ಯಾಟ್ರಿ ವಾರ್ಡ್ ಆಯಿತು ಐ ವಾರ್ಡ್ ಆಯಿತು ಎಲ್ಲವನ್ನ ಜನಸಾಮಾನ್ಯರಿಂದ ದೇಣಿಗೆ ಎತ್ತಿ ಮಾಡಿರೋದು ಸೊ ಆಗಿರುವಾಗ ಇಂಥ ಒಬ್ಬ ಯುವ ನಾಯಕ ಪದ್ಮ ಪ್ರಮೋದ್ ಮಧ್ವರಾಜ್ ಅಂತ ಯುವ ನಾಯಕ ಮುಂದಾಳತ್ವ ವಹಿಸಿದರೆ ಅವರ ಒಟ್ಟಿಗೆ ನಾವೆಲ್ಲ ಹೋದರೆ ಖಂಡಿತವಾಗಿ ನಮಗೆ ಬೇಕಾದ ದುಡ್ಡನ್ನು ಒಟ್ಟು ಮಾಡ್ಬೋದು ಪಕ್ಷಾತೀತವಾಗಿ ಹೋಗೋಣ ಕರೆಕ್ಟ್ ಇಲ್ಲಿ ರಾಜಕೀಯ ಬೇಡ ನೋಡಿ ಎಲ್ಲಿ ಬ್ಲಡಿ ಪಾಲಿಟಿಕ್ಸ್ ಬರುತ್ತೆ ಹೋಯ್ತು ನಾವೆಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡೋಣ ನಮ್ಮ ಆಸ್ಪತ್ರೆ ಕಷ್ಟದಲ್ಲಿದೆ ಎಸ್ ಐ ವಿಲ್ ಆಲ್ಸೋ ಗಿವ್ ಮೈ ಟೈಮ್ ನಾನು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ ಎಲ್ಲರೂ ಕೂತ್ಕೊಂಡು ಈ ಹೋರಾಟ ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಂಥ ಒಂದು ಕನ್ಸ್ಟ್ರಕ್ಟಿವ್ ಪ್ರೊಸೀಜರ್ಗೆ ಒನ್ ಇಯರ್ ಟೈಮ್ ಕೊಡಿ ಒನ್ ಇಯರಲ್ಲಿ ಒಂದು ತಿಂಗಳೊಳಗೆ ಬಜೆಟ್ ರೆಡಿ ಮಾಡುವ ಏಳೆಂಟು ತಿಂಗಳೊಳಗೆ ಹಣ ರೆಡಿ ಮಾಡುವ ಅಟ್ಲೀಸ್ಟ್ ಒಂದು ತರ್ಟಿ ಪರ್ಸೆಂಟ್ ಮಾಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವ ಸಭಾಪತಿಯವರಿದ್ದಾಗ ಇದೇ ಇದೇ ಥರ ಮಾಡಿದ್ದು ನಾವು ಸೈಕ್ಯಾಟ್ರಿ ವಾರ್ಡ್ಗೆ ಅಶ್ಯೂರ್ಡ್ ಮನಿ ಬಂದದ್ದು ಐದು ಲಕ್ಷ ಪ್ಲಸ್ ಒಂದು ಲಕ್ಷ ನಾಗರಾಜ್ ಬಲ್ಲಾಳವ್ರನ್ನು ನಾನು ಕಾಂಪ್ಲಿಮೆಂಟ್ ಮಾಡ್ತೇನೆ ಯಾಕಂದರೆ ಅವರು ಬಂದ ದುಡ್ಡಿನಲ್ಲಿ ಸ್ಟಾರ್ಟ್ ಮಾಡಿದರು ಸಭಾಪತಿಯವರ ಡೈನಮಿಸಮನ್ನು ಕಾಂಪ್ಲಿಮೆಂಟ್ ಮಾಡ್ತೇನೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದರು ಸೊ ಇವರೆಲ್ಲ ಮಾಡುವಾಗ ನಾವು ಕೂಡ ಈಗ ಇನ್ನೊಂದು ಪ್ರಯತ್ನವನ್ನು ಮಾಡ್ಬೋದು ದೊಡ್ಡ ಆಸೆ ಬೇಡ ಈಗ ಅದು ಹಾಸ್ಪಿಟ್ಲು ರಿಪೇರಿ ಎಪ್ಪತ್ತಿರೋದು ನೂರು ನೂರಿದ್ದದ್ದು ಇನ್ನೂರು ಇನ್ನೂರು ಬೆಡ್ಡು ಕನಸನ್ನು ಇಟ್ಕೊಳ್ಳೋಣ ಯಾವುದು ಮೆಟರ್ನಿಟಿ ಹಾಸ್ಪಿಟ್ಲು ಅದರ ಡೆವಲಪ್ಮೆಂಟನ್ನು ಟ್ರೈ ಮಾಡೋಣ ಆಗಲಿಲ್ಲ ಅಂದರೆ ಮತ್ತೆ ನೀವು ಏನಾದರೂ ಮಾಡಿ ಒಂದು ಸೊ ಇಲ್ಲ ನಿಮಗೆ ಬಿ ಆರ್ ಶೆಟ್ಟರಿಗೆ ಕೊಡಲೇಬೇಕು ಅಂತಿದ್ರೆ ಮತ್ತು ನಾನು ಯಾರ ಅಲ್ಲ ನನಗೆ ಇಷ್ಟರವರೆಗೆ ನಾನು ಎಲ್ಲ ವೇದಿಕೆಗಳಲ್ಲಿ ಹೇಳ್ತೇನೆ ನನಗೆ ಬಿ ಆರ್ ಶೆಟ್ಟ್ರ ಬಗ್ಗೆ ಏನೂ ಗೊತ್ತಿಲ್ಲ ಅದರ್ ದ್ಯಾನ್ ವಾಟ್ ಆರ್ ವರ್ಡ್ ಕಾಮನ್ ಮ್ಯಾನ್ ಏನು ಕೇಳಿದ ನಾನು ಇವತ್ತಿನವರೆಗೂ ನನಗೆ ಅವರ ಯಾವ ಪರಿಚಯವೂ ಇಲ್ಲ ಡಾಕ್ಟರ್ ಒನ್ ಮಿನಿಟ್ ಒನ್ ಮೂಮೆಂಟ್ ಒಬ್ಬರು ಮಾತಾಡ್ತಾರೆ ನಮಸ್ಕಾರ ಹಲೋ ಹಲೋ

ಅವರು ಇದರ ಬಗ್ಗೆ ಏನಾದ್ರು ಡಿಸಿಷನ್ ಅವರದ್ದು ಇದು ಇರ್ಬೋದಲ್ಲ ಅಲ್ಲ ಈಗ 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 ಅಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆಲ್ತ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್ ಸಡನ್ ಆಗಿ ಪ್ರಧಾನಿಗಳು ಅದರಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ ಗೊತ್ತಿರೋ ಅಂದ್ರೆ ಇಷ್ಟು ಅಲ್ಲಲ್ಲ ಸರ್ ಸರ್ ಒಂದ್ ನಿಮಿಷ ಇಷ್ಟು ಮಂದಿಗೆ ಒಂದು ಉಪಯೋಗ ಆಗುವ ಆಸ್ಪತ್ರೆ ಕರೆಕ್ಟ್ ಹೌದಲ್ವಾ ಹೌದು ಈಗ ದಿಢೀರ ಬಂದು ಇವರು ಶಿಲಾಜನ ಮಾಡಿ ಅದು ಮಾಡಿ ಇದು ಮಾಡಿ ಹೋಗುತ್ತದ್ರೆ ಅಂದ್ರೆ ಎಷ್ಟು ಮಂದಿಗೆ ಇದರಲ್ಲಿ ಇದು ನಷ್ಟ ಪಾಪ ಖಂಡಿತ ಅದಕ್ಕೋಸ್ಕರ ಈ ಒಂದು ವಿಷಯ ಅವರ ಗಮನಕ್ಕೆ ತರ್ಬೋದು ಆಯ್ತು ಖಂಡಿತ ಅದರ ಬಗ್ಗೆ ಯೋಚನೆ ಮಾಡುತ್ತೇವೆ ಈಗ ಫೈನ್ ಅದ್ರ ಬಗ್ಗೆ ನಾವು ಮಾತನಾಡ್ತೇವೆ ಐ ಥಿಂಕ್ ಅವರ ಗಮನಕ್ಕೆ ತರುವ ವಿಚಾರವಾಗಿ ಬಂದಾಗ ಖುದ್ದು ಬಿ ಆರ್ ಶೆಟ್ರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಆತ್ಮೀಯರಿದ್ದಾರೆ ಅದು ನಮಗೆ ಬೇರೆ ವೇದಿಕೆಗಳಿಂದ ಗೊತ್ತಾಗಿದೆ ಅಲ್ಲ ಅದೇ ನಾನು ಹೇಳಿದೆ ಅಲ್ಲ ಈಗ ನಾವು ಈ ಆಂಗಲ್ ಗಳನ್ನ ತಗೊಂಡ್ರೆ ನಾನು ಏನ್ ಅನ್ಕೊಳ್ಳೋದಂದ್ರೆ ಒಂದು ಡೆವಲಪ್ಮೆಂಟ್ ಅಲ್ಲಿ ನಾವು ಏನ್ ಮಾಡ್ಬೋದು ಈಗ ದಿಸ್ ಇಸ್ ಇಲ್ಲಿ ನಾವು ಪಕ್ಷ ಭೇದಗಳನ್ನ ಮರೆತು ಮರಿಬೇಕು ಮತ್ತೆ ನಮ್ಮ ಈಗೋಸ್ ಅನ್ನು ಬಿಟ್ಟು ಎಲ್ಲರೂ ಕೂತ್ಕೊಂಡು ಶೆಲ್ ವಿ ಟ್ರೈ ಟು ಡೂ ಸಮಥಿಂಗ್ ನನ್ನ ನಾನು ಇವತ್ತು ಯೋಚನೆ ಮಾಡ್ತಾ ಇರೋದು ಇದನ್ನೇ ದಿಸ್ ಇದನ್ನೇನ್ ಅನ್ನೋದೇ ನನಗೆ ಪ್ರಶ್ನೆ ಆಗಿದೆ ಈಗ ಅಲ್ಲ ನಾನೇ ಮಧ್ವರಾಜ್ ಅವರಿಗೆ ಒಂದು ಕಾಗದ ಬರೀತೇನೆ ಈಗ ನಾನೇನು ಯೋಚನೆ ಮಾಡಿದ್ದೇನೆ ಒಂದು ವರ್ಷದ ಮಟ್ಟಿಗೆ ಈ ಒಂದು ಮಹತ್ವಾಕಾಂಕ್ಷೆಯ ನಿರ್ಧಾರವನ್ನು ಪೋಸ್ಟ್ಪೋನ್ ಮಾಡಿ ಇಲ್ಲ ಅವರು ತರಾತುರಿಯಲ್ಲಿದ್ದಾರೆ ಅವ್ರಿಗೊಂದು ಜಾಗ ಕೊಡಿ ಅಲ್ಲಿ ಅವರು ಆಸ್ಪತ್ರೆಯನ್ನು ನಡೆಸಲಿ ಯಾಕಂದರೆ ಖಂಡಿತ ಬೇಕು ಇವೆಲ್ಲ ಫೆಸಿಲಿಟೀಸು ನಮಗೆ ಅವರು ಕೊಡ್ತೇನೆ ಅಂತ ಹೇಳಿದ್ರೆ ಬೇಡ ಅನ್ನೋದು ಬೇಡ ಆದರೆ ಈ ಜಾಗದಲ್ಲಿ ಬೇಡ ಈ ಪ್ರೈಮ್ ಲ್ಯಾಂಡಲ್ಲಿ ನೋಡಿ ಇಲ್ಲಿ ಬೇರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಲ್ಲ ಸುಮಾರಿದೆ ಆರ್ನೂರು ಬೆಡ್ಡು ಅಲ್ಲಿ ಈಗ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಎದುರುಗಡೆ ಸಣ್ಣ ಆಸ್ಪತ್ರೆ ಇದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಆಮೇಲೆ ಪೊಲ್ಯೂಷನ್ ಎಷ್ಟಾಗ್ಬೋದು ಹಾಸ್ಪಿಟ್ಲಿಂದ ಪೊಲ್ಯೂಷನ್ ಎಷ್ಟಾಗುತ್ತೆ ಯೋಚನೆ ಮಾಡಿದ್ದೀರಾ ಈ ಪೊಲ್ಯೂಷನಿಂದ ಸುತ್ತಮುತ್ತಲು ಏನು ಬಾವಿಗಳಿದೆ ಸುತ್ತಮುತ್ತಲು ಕೊಳ ಇದೆ ಕೃಷ್ಣ ಮಠದ ಇದು ಇದೆ ಇವಕ್ಕೆಲ್ಲ ಏನಾದರೂ ಏನು ಆಗುತ್ತೆ ಇದ್ರ ಬಗ್ಗೆ ಏನಾದರೂ ಸ್ಟಡಿ ಆಗಿದೆಯಾ ಆರುನೂರು ಬೆಡ್ಡೆಡ್ ಹಾಸ್ಪಿಟ್ಲ್ ಅಂದರೆ ಅಷ್ಟು ಸುಲಭ ಅಲ್ಲ ಪರಿಸರದ ಒಂದು ಇದಕ್ಕೆ ಈ ಎನ್ವೈರ್ಮೆಂಟಲ್ ವೇಸ್ಟ್ ಈ ಹಾಸ್ಪಿಟ್ಲಿಂದ ಪ್ರೊಡ್ಯೂಸ್ ಆಗೋದು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದೆವಾ ಯಾವ ಯೋಚನೆಯೂ ಮಾಡಿಲ್ಲ ಸೊ ನಾನು ಹೇಳೋದು ಈ ತುರಿಯಲ್ಲಿ ಇವತ್ತು ಯಾರೋ ಒಬ್ಬರು ಹೇಳ್ತಾ ಇದ್ರು ಈ ಶಂಕುಸ್ಥಾಪನೆ ಆಯಿತು ಅಂದರೆ ಆ ಎಲ್ಲ ಮುಗ್ದಂಗಲ್ಲ ನೀವು ಯಾಕೆ ಇದು ಮಾಡ್ತೀರ ಆಮೇಲೆ ಕೂಡ ಡಿಬೇಟ್ ಮಾಡ್ಬೋದು ಅಂತ ಆದರೆ ಶಂಕುಸ್ಥಾಪನೆ ಮಾಡಿ ಯಾರೋ ಒಬ್ಬ ಒಂದು ವ್ಯಕ್ತಿ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ ಮೇಲೆ ಅದು ಹಾಳು ಮಾಡುವಷ್ಟು ಸ್ಯಾಡಿಸಮ್ ನಮಗೆ ಬೇಡ ನಾವು ಏನು ಮಾಡುವ ಅದರ ಮುಂಚೆ ನನ್ನ ಅರ್ನೆಸ್ಟ್ ರಿಕ್ವೆಸ್ಟ್ ನಾನು ಹೇಳುವುದೇನಂದರೆ ಇದು ಸರಿ ಯೋಚನೆ ಮಾಡಿ ಇವೆಲ್ಲ ಪಾಯಿಂಟ್ಸು ಇನ್ನೂ ಸಾರ್ಟ್ ಔಟ್ ಆಗಿಲ್ಲ ಸೊ ಈಗ ಸದ್ಯದ ಮಟ್ಟಿಗೆ ಬೇಡ ಈ ಒಂದು ಇದನ್ನು ಪೋಸ್ಟ್ಪೋನ್ ಮಾಡುವ ಆಮೇಲೆ ನಿರ್ಧಾರ ಮಾಡುವಂಥ ಒಂದು ಮಾನ್ಯ ನಮ್ಮ ಜನನಾಯಕರು ಡಿಸೈಡ್ ಮಾಡಲಿ ಮತ್ತು ನಾನು ಎಲ್ಲ ಪೊಲಿಟಿಕಲ್ ಇವ್ರುಗಳಿಗೂ ಎಪೀಲ್ ಮಾಡ್ತೇನೆ ಈ ಸಂದರ್ಭದಲ್ಲಿ ಈ ನಮ್ಮ ದ್ವೇಷ ರಾಜಕೀಯವನ್ನು ಮರೆತು ಕರೆಕ್ಟ್ ಎಲ್ಲರೂ ಒಂದು ಇದರಲ್ಲಿ ಕೂತ್ಕೊಂಡು ಕರೆಕ್ಟ್ ಅಸ್ ಕಮ್ ಟು ಎ ನೇಷನ್ ಬಿಲ್ಡಿಂಗ್ ಟಾಸ್ಕ್ ಅಟ್ಲೀಸ್ಟ್ ಈ ಹಾಸ್ಪಿಟಲ್ ಬಿಲ್ಡಿಂಗ್ ನೇಷನ್ ಬಿಲ್ಡಿಂಗ್ ಬಿಟ್ಬಿಡಿ ಕರೆಕ್ಟ್ ಇದು ಜನರ ಬಡ ಜನರಿಗೆ ಸಹಾಯ ಮಾಡ್ತಾ ಇರುವಂಥ ಆಸ್ಪತ್ರೆ ಎರಡು ಮಾತಿಲ್ಲ ಕರೆಕ್ಟ್ ತಿಂಗಳಿಗೆ ಇನ್ನೂರ ಎಪ್ಪತ್ತು ಡೆಲಿವರೀಸು ಇಲ್ಲಿ ನಡೆಯುವಂತಹ ನನಗೆ ಗೊತ್ತು ಯಾಕಂದರೆ ನಮ್ಮ ನಾನು ಈ ಆಸ್ಪತ್ರೆಯ ಪಕ್ಕದ ಅಂದರೆ ಈ ಅಜ್ಜರ್ಕಾಡ್ ಆಸ್ಪತ್ರೆಯಲ್ಲಿ ಆರು ವರ್ಷ ವರ್ಕ್ ಮಾಡಿದ್ದೇನೆ ನಿಜವಾಗ್ಲೂ ಹೇಳ್ತಾನೆ ಇಲ್ಲಿ ವೈ ಕೆಲಸ ಮಾಡುವ ಕೆಲವು ವೈದ್ಯರು ನಿಜವಾಗಲೂ ಹೇಳ್ತಾನೆ ರಾತ್ರಿ ಹಗಲು ಇಲ್ಲದೆ ಅವರು ನಾನು ಆಗಲೇ ಹೇಳಿದೆ ಡಾಕ್ಟರ್ ದಮಯಂತಿ ಅಂತ ಭಾಳ ಕೆಲಸ ಮಾಡಿದ್ದಾರೆ ಎರಡು ಮಾತಿಲ್ಲ ಅಲ್ಲಿ ನರ್ಸಸ್ ಅಷ್ಟೇ ಸೊ ಕುಂದು ಕೊರತೆಗಳಿದೆ ಕುಂದು ಕೊರತೆ ಇಲ್ಲದ ಯಾವುದೇ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಪ್ರೈವೇಟ್ ನಿನ್ನೆ ಕೊಟ್ಟ ವ್ಯವಸ್ಥೆಯಲ್ಲಿ ಅವರು ಅಷ್ಟು ನೀಟಾಗಿ ಕೆಲಸ ಮಾಡಿಕೊಂಡು ಹೋಗ್ತಿದ್ದೇನೆ ನಿನ್ನೆ ನಾನು ಅವರಿಗೆ ಶಾಬಾಶ್ ಕೊಟ್ಟಿದ್ದೇನೆ ಇವತ್ತು ಆಗ ಫಸ್ಟ್ಗೆ ಹೇಳಿದ್ದೇನೆ ಅವರಿಗೆ ಅಲ್ಲಿ ಮಾಡುವಂತ ಕೆಲಸದವರು ಅವರನ್ನು ಮೆಚ್ಚಬೇಕು ನಾವು ಅವರ ಸಾಧನೆಗೆ ಅಂತ ಹೇಳಿ ಯಾಕೆ ಅದನ್ನು ಹೇಳುವುದಿಲ್ಲ ನಾನು ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬರ ಹತ್ರ ಜೋಕ್ ಮಾಡ್ತಾ ಇದ್ದೆ ಇದೇ ವಿಷಯ ಏನಂದ್ರೆ ಇದು ಎಲ್ಲದರ ಫಾಲೋಔಟ್ ಏನಂದ್ರೆ ನಮ್ಮ ಗವರ್ಮೆಂಟ್ ಹಾಸ್ಪಿಟ್ಲು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಈಗಿದು ಹೋಗುತ್ತೆ ಅನ್ನುವಾಗ ನಮಗೆ ಗೊತ್ತಾಗುತ್ತೆ ಅಯ್ಯೋ ಈಗ ನೋಡಿ ನಾನು ಕೆಲವು ಪಾಯಿಂಟ್ಸ್ ರೈಸ್ ಮಾಡಿದ್ದೆ ಯಾರೋ ಒಬ್ಬಳು ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಸೈಕೋಸಿಸ್ ಅಂತ ಹೇಳ್ತಾರೆ ಮಾನಸಿಕ ಸಮಸ್ಯೆ ತೀವ್ರವಾಗಿದ್ದಂಥ ಒಂದು ಲೇಡಿ ಪ್ರೆಗ್ನೆಂಟ್ ಆಗ್ತಾಳೆ ಅವಳಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ನಿಮ್ಮ ಯೂನಿವರ್ಸಲ್ ಕಾರ್ಡ್ ಇಲ್ಲ ಅವಳ ಡೆಲಿವರಿ ಎಲ್ಲಿ ಮಾಡ್ತೀರಾ ಪ್ರಶ್ನೆ ಉತ್ತರ ಕೊಡಿ ಅಂಥ ಕೇಸ್ ಬಂದರೆ ನೋಡೋಣ ಅಂತ ಹೇಳ್ತೀರಾ ಎಕ್ಸಾಕ್ಟ್ಲಿ ಹುಡುಗಿ ಆಗ ಮಾಡಿದ ಅವಾಗ ಏನ್ ಮಾಡ್ತೀರಾ ಒಂದು ಎರಡನೇದು ಇಲ್ಲಿ ರಿಮಾಂಡ್ ಹೋಮ್ ಅಂತ ಕೇಳಿದ್ರೆ ನೀವು ಜುವೆನೈಲ್ ಜುವೆನೈಲ್ ಡೆಲಿಕ್ವೆಂಟ್ಸ್ ಇರ್ತಾರೆ ಇದು ಮಾಡುವಂತ ಮಕ್ಕಳು ಆ ಮಗುವಿಗೆ ತೀವ್ರ ಬಗೆಯ ನಿಮೋನಿಯಾ ಆಗುತ್ತೆ ಆ ಮಗು ಶಿವಮೊಗ್ಗ ಅದು ಅದರದು ಬಿಪಿಎಲ್ ಕಾರ್ಡ್ ಇಲ್ಲ ಯೂನಿವರ್ಸಲ್ ಕಾರ್ಡ್ ಇಲ್ಲ ಏನ್ ಮಾಡ್ತೀರಾ ಇಂಥ ವ್ಯವಸ್ಥೆಯಲ್ಲಿ ಈ ಮಗುವನ್ನು ಟ್ರೀಟ್ಮೆಂಟ್ ಕೊಡ್ತೀರಾ ಬಿಡ್ತೀರಾ ಆ ಮಗು ಎಲ್ಲಿಗೆ ಹೋಗೋದು ಮೊದಲು ಜಿಲ್ಲಾ ಆಸ್ಪತ್ರೆ ಇತ್ತು ಸೊ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಸೊ ನೀವು ಹೇಳ್ಬೋದು ಅಂಥದ್ದು ಒಂದು ಕೇಸು ಎರಡು ಕೇಸು ಅಂತ ಆಗಿದ್ರೆ ಮಾನವನ ಇದಕ್ಕೆ ವ್ಯಾಲ್ಯೂವೇ ಇಲ್ವಾ ಸೊ ನನ್ನ ರಿಕ್ವೆಸ್ಟು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲರೂ ಅಂದರೆ ನನ್ನ ನನ್ನನ್ನು ಕರಿಬೇಡಿ ನಾನು ನಿಮ್ಮ ಸ್ಪಂದನ ಟಿ ವಿಯಲ್ಲೇ ಹೇಳಿದ್ದೇನೆ ನಾನು ಅನ್ನೋದಲ್ಲ ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ಸು ನೀವು ಶಾಸಕರು ಎಮ್ ಎಲ್ ಎಸು ಎಮ್ ಎಲ್ ಸಿಸು ಸಿ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್ ಅಂದರೆ ಇಡೀ ಜಿಲ್ಲೆಯ ಆಸ್ಪತ್ರೆ ಒಬ್ಬನೇ ಒಬ್ಬ ಎಮ್ ಎಲ್ ಎಮ್ ಎಲ್ ಸಿ ಒಬ್ಬರು ಎಮ್ ಎಲ್ ಸಿ ಹೇಳಿದ್ರು ಹೋಗ್ಲಿ ಬಿಡ್ರಿ ನೀವು ಗ ಸರ್ಕಾರದಿಂದ ಅದು ನಡೆಸೋಕ್ಕಾಗಲ್ಲ ಹೆಸರು ಗಿಸರು ಬೇಡ ಇಂಥದ್ದನ್ನು ಮಾತಾಡ್ತಾರೆ ಹೊರ್ತು ಯಾವ ಪಬ್ಲಿಕ್ ಡಿಬೇಟ್ ಇಲ್ಲ ಸೊ ದಿಸ್ ಶೋಸ್ ದ ಕ್ಯಾಲಿಬರ್ ಆಫ್ ಅವರ್ ಲೀಡರ್ಸ್ ಒಂದು ನಿಮಿಷ ಲಾಸ್ಟ್ ಕಾಲ್ ಒಬ್ರು ಮಾತಾಡ್ತಾರೆ ಒಬ್ರು ನಮಸ್ಕಾರ ಹಲೋ ನಮಸ್ತೆ ನಮಸ್ತೆ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ನಾಗೇಶ್ವಂತ ಕಿಲೋಮೀಟರ್ ದೂರ ಅಷ್ಟೇ ಈಗ ಉಡುಪಿಯಲ್ಲಿ ಅವರು ಆಸ್ಪತ್ರೆ ಖಾಸಗಿ ಜಾಗ ತಕೊಳ್ಳಿತ್ತ ಅವರ ಜಾಗ ಉಂಟು ಅಲ್ಲಿ ಮಾಡಬಹುದು ಐನೂರು ಆರ್ನೂರು ಕೋಟಿ ಆಸ್ತಿ ಅದು ಈ ಪ್ರೈವೇಟ್ ಆಗಿ ಅವ್ರು ಮಾಡುದಕ್ಕಿಂತ ಈಗ ಬಿಬಿ ಭಂಡಾವರಿ ಹೇಳುವ ಹಾಗೆ ವ್ಯವಸ್ಥೆ ಸರ್ಕಾರ ಆಸ್ಪತ್ರೆಯಿಂದ ಜನರಿಗೆ ತುಂಬಾ ಲಾಭ ಉಂಟು ಈಗ ಡಾಕ್ಟರ್ ಮೆಹಂತಿ ಬಿಬಿ ಭಂಡಾವರಿ ಎಲ್ಲ ಇಲ್ಲಿ ಎತ್ತವರೆ ಹೀಗಿರುವಾಗ ಖಾಸಗಿ ಮಾಡಿದ್ರೆ ರಾಯಚೂರು ಬೆಳಗಾವಿ ಎಲ್ಲ ಜಾಸ್ತಿ ಆಚೆಯವರೇ ಇಲ್ಲಿ ಬರುವುದು ಅವರೇ ಇಲ್ಲಿ ಹೋಗುದು ಖಂಡಿತ ಖಂಡಿತ ನಿಮ್ಮ ನೀವು ಒಳ್ಳೆ 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 ಒಳ್ಳೀ ಅದ್ರ ಬಗ್ಗೆ ಮಾತನಾಡ್ತಿದ್ವಿ ಸೊ ಐ ಥಿಂಕ್ ಡಾಕ್ಟರ್ ಅದೇ ಸ್ಪೀಕಿಂಗ್ ಅವ್ರ ಏನು ಹೇಳ್ತಾ ಇರೋದಂದ್ರೆ ಅವರ ಖಾಸಗಿ ಜಾಗದಲ್ಲಿ ಬೇಡ ನಾನು ಹೇಳ್ತೇನಲ್ಲ ಯಾಕಂದ್ರೆ ಅಂಥದನ್ನೆಲ್ಲ ಮಾತಾಡ್ಲಿಕ್ಕೆ ನನಗೆ ಯಾವ ರೈಟು ಇಲ್ಲ ನಾನು ಹೇಳ್ತಾ ಇರೋದು ಸರ್ಕಾರ ಕೊಡಲೇಬೇಕು ಅಂತಿದ್ರೆ ಬೇರೆ ಕಡೆ ಕೊಡಲಿ ಈ ಜಾಗ ಬೇಡ ಆ್ಯಂಡ್ ಲೇಟೆಸ್ಟ್ ಸಿ ಹೌ ವರ್ಕ್ಸ್ ಯಾಕೆ ಅಂದರೆ ಅಪೋಲೋ ಅನ್ನುವ ಅಪೋಲೋ ಅಂತ ಸಂಸ್ಥೆ ರಾಯಚೂರಿನಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ತಗೊಂಡಿತ್ತು ಅದ ನಂತರ ಅದು ವರ್ಕೌಟ್ ಆಗಲಿಲ್ಲ ಅಪೋಲೋ ಒಪೇಕ್ ಹಾಸ್ಪಿಟಲ್ ಅಂತ ರಾಯಚೂರಿನಲ್ಲಿ ನಡೀತು ಹತ್ತು ವರ್ಷಗಳು ಆದಮೇಲೆ ಅದರ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಸರ್ಕಾರ ಮಾಡಿದೆ ಅದು ಇಟ್ ವಾಸ್ ಎ ಟೋಟಲ್ ಫೇಲ್ಯೂರ್ ಅಲ್ಲಿದ್ದ ಸಾಮಾನೆಲ್ಲ ತಗೊಂಡು ಹರಾಜು ಹಾಕಿ ಅಪೋಲೋದವರು ಹೊರಗೋದ್ರು ಸರ್ಕಾರ ಈಗ ತನ್ನಲ್ಲಿದ್ದ ಹಳೆ ಹಳೆಯ ಎಲ್ಲ ಇನ್ಸ್ಟ್ರೂಮೆಂಟ್ಸು ಎಲ್ಲವನ್ನು ಡಿಸ್ಟ್ರಿಕ್ಟ್ ಕೋರ್ಟ್ ಮೊನ್ನೆ ಹರಾಜು ಹಾಕಿದೆ ಸೊ ಇಂಥ ಟೈಮ್ ಟೆಸ್ಟೆಡ್ ಇನ್ಸ್ಟಿಟ್ಯೂಷನ್ನು ಇಂಡಿಯಾದಲ್ಲಿ ಭಾಳ ಹೆಸರುವಾಸಿಯಾದ ಅಪೋಲೋಗೆ ನಡೆಸಲಿಕ್ಕಾಗಲಿಲ್ಲ ಆಗಿರುವಾಗ ನೀವು ಅಬುದಾಬಿಯಲ್ಲಿ ನಡೆದಂಥ ಒಂದು ಒಳ್ಳೆಯ ಕಂಪನಿ ಇರ್ಬೋದು ಒಳ್ಳೆಯ ಇದು ಇರ್ಬೋದು ಆದರೆ ಇಂಡಿಯನ್ ಸ್ಥಿತಿ ಬೇರೆ ಅಬುದಾಬಿಯ ಸ್ಥಿತಿ ಬೇರೆ ಸೊ ಅವರಿಗೆ ಟೆಸ್ಟ್ ಮಾಡಿ ಅಲ್ಲಿ ಕೊಟ್ಟು ಮಾಡಿ ಅವರು ಆಸ್ಪತ್ರೆಯನ್ನು ನಡೆಸಲಿ ಅವ್ರಿಗೆ ಅನುಕೂಲ ಆಯಿತು ಅವರು ಭಾಳ ಚೆನ್ನಾಗಿ ನಡೆಸಿದರು ಇಲ್ಲಿ ಕೂಡ ಕೊಡಿ ಇಲ್ಲಿ ಕೊಡುವಾಗ ಮಾತ್ರ ರೂಲ್ಸ್ ಫಾಲೋ ಮಾಡಿ ಬೇರೆಯವರು ಬರಲಿ ಬಿಡ್ ಮಾಡಲಿ ಬೇರೆಯವರು ಏನು ತ ಇದು ಮಾಡಿದ್ದಾರೆ ಈಕ್ವಲ್ ಇದಲ್ಲ ಇದು ಗ್ಲೋಬಲ್ ಟೆಂಡರ್ ಕರೆದು ನಾವು ಇಟ್ ಟು ಸಂಬಡಿ ಈಗಲೂ ಅಷ್ಟೇ ನಿಮಗೆ ಮಾನ್ಯ ಶಾಸಕರಿಗೆ ಅವರ ಡ್ರೀಮ್ ಇದೆ ಐನೂರು ಇದರದ್ದು ಆಸ್ಪತ್ರೆ ಮಾಡಬೇಕು ಮಾಡುವ ಟೆಂಡರ್ ಕರೆದು ಯಾರಾದರೂ ಬೆಸ್ಟ್ ಬಿಡ್ಡರಿಗೆ ಅವನಿಗೂ ಒಂದಿಷ್ಟು ಸ್ಟೇಕ್ಸ್ ಕೊಟ್ಟು ಅವರು ಮಾಡಲಿ ಆದರೆ ಖಡಾಖಂಡಿತವಾಗಿ ಈ ಥರ ಒಬ್ಬರನ್ನು ಫೇವರ್ ಮಾಡಿ ಫೇವರು ಮಾಡಿ ಆದರೆ ನಾವು ಹೇಳಿರುವ ಒಬ್ಜೆಕ್ಷನ್ಸನ್ನೆಲ್ಲ ಬದಿಗಿಟ್ಟು ಎಮ್ ಒ ಯು ಎಮ್ ಒ ಅಲ್ಲಿ ಅಷ್ಟು ಫ್ಲಾಸನ್ನು ನಾವು ತಿಳಿಸಿದ್ದೇವೆ ಅದಕ್ಕೂ ಮುಂಚೆ ಎಮ್ ಒ ಯು ಬರೋ ಮುಂಚೆ ಒಂದು ಕ್ಯಾಬಿನೆಟ್ ಪ್ರಪೋಸಲ್ ಇತ್ತು ಅದನ್ನು ಓದಿ ಅದರಲ್ಲಿ ಸುಮಾರು ಹದಿನಾರು ಪಾಯಿಂಟ್ಸಿನ ಲೆಟ್ರನ್ನು ಕೊಟ್ಟಿದ್ದೇವೆ ಯಾವುದನ್ನು ಎಲ್ಲವನ್ನ ಬದಿಗೊತ್ತಿ ಖಂಡಿತ ಪ್ರಮೋದ್ ಈ ಥರ ಮಾಡುವವರಲ್ಲ ಯಾಕಂದ್ರೆ ಭಾಳ ಜನ ಹೇಳ್ತಾರೆ ನೀವು ಅವರನ್ನು ತುಂಬ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಖಂಡಿತ ಅಲ್ಲ ಯಾಕಂದರೆ ನನಗೆ ಈಗಲೂ ಕೂಡ ಅವರ ಬಗ್ಗೆ ನಂಬಿಕೆ ಇದೆ ಖಂಡಿತವಾಗಿ ಅವರು ಪ್ರಯತ್ನ ಪಟ್ಟರೆ ಈಗಲೂ ಈ ಒಂದು ಇದನ್ನು ನಿಲ್ಲಿಸ್ಬೋದು ಇನ್ನೂ ಫಾರ್ಟಿ ಏಯ್ಟ್ ಅವರ್ಸ್ ಇದೆ ಮೈ ಅರ್ನೆಸ್ಟ್ ರಿಕ್ವೆಸ್ಟ್ ಮಾನ್ಯ ಅವರೇ ಯು ಆ್ಯಕ್ಸೆಪ್ಟ್ ದಿಸ್ ಆ್ಯಸ್ ಎ ಚಾಲೆಂಜ್ ನೆಕ್ಸ್ಟ್ ಒನ್ ಇಯರ್ನಲ್ಲಿ ನಾವು ನಾನು ನೀವು ಎಲ್ಲರೂ ಸೇರಿ ಒಂದು ಸರ್ಕಾರಿ ವ್ಯವಸ್ಥೆಯನ್ನೇ ಕಟ್ಟುವ ಹೊರತು ಇದನ್ನು ಖಾಸಗಿಯವರಿಗೆ ಕೊಟ್ಟು ಇವತ್ತು ಯಾರೋ ಕಾಂಗ್ರೆಸ್ ಇವರು ನನ್ನ ಮಿತ್ರರು ಹೇಳಿದರು ಆಮೇಲೆ ಕೂಡ ನಾವು ಹೋಗಿ ಗಲಾಟೆ ಮಾಡಬೇಕಿದ್ರೆ ನೀವು ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ಆಮೇಲೆ ನಾನು ಗಲಾಟೆ ಮಾಡೋಕ್ಕೆ ಬರಲ್ಲ ಯಾಕಂದರೆ ಒನ್ ಈಸ್ ಪ್ರೈವೇಟೈಸ್ಡ್ ಒನ್ ಈಸ್ ಇದು ನನಗೂ ಬೇಡ ನಾನೇನು ನನಗೆ ನನ್ನ ಹೊಟ್ಟೆಪಾಡಿನ ಸುಮಾರು ಸಮಸ್ಯೆಗಳಿದೆ ನಾನು ಅದನ್ನು ಮಾಡ್ಕೊಂಡಿರ್ತೀನಿ ನಾನು ಯೋಚನೆ ಮಾಡಿದ್ದೇನೆ ಇದೇನಾದರೂ ಇವರು ಖಾಸಗೀಕರಣವನ್ನು ಕಂಪ್ಲೀಟ್ ಮಾಡಿದರೆ ಇನ್ನು ಜಿಲ್ಲೆಯ ಯಾವುದೇ ಪ್ರಗತಿಪರ ವಿಷಯಗಳಲ್ಲಿ ನಾನು ತಲೆ ಹಾಕಲ್ಲ ನಾನು ನನ್ನ ಪಾಡಿಗೆ ಇರ್ತೀನಿ ಯಾಕಂದರೆ ಇದರಿಂದ ಏನು ಯಾ ಯಾವ ಸುಖವೂ ಇಲ್ಲ ನಮಗೆ ಯಾಕಂದರೆ ನಮ್ಮ ಮಾತು ಯಾವಾಗ ನಮ್ಮ ಮಾತು ಕೇಳೋದು ಬೇಡ ಅಟ್ಲೀಸ್ಟ್ ಅದನ್ನು ಡಿಸ್ಕಸ್ ಮಾಡಿ ಸಮಾನ ಮನಸ್ಸರ ಒಂದು ಇದನ್ನು ತಗೊಳ್ಳಲಿಕ್ಕೆ ನಿಮ್ಗೆ ಆಗೋದಿಲ್ವೋ ಖಂಡಿತವಾಗಿ ಬೇಡ ನೀವು ನಮ್ಮನ್ನು ಪರಿಗಣನೆಗೆ ತಗೊಳ್ಳೋದೇ ಬೇಡ ಸೊ ನನ್ನ ಅನಿಸಿಕೆ ಇಷ್ಟೇ ನಾನು ಕ್ಲಿಯರಾಗಿ ಹೇಳ್ತೇನೆ ಈ ಖಾಸಗೀಕರಣ ಈ ರೀತಿಯ ಖಾಸಗೀಕರಣ ಸಲ್ಲದು ಜನರ ಮೇಲೆ ಇದನ್ನು ಹೇರಬೇಡಿ ಹೇರುವುದನ್ನು ನಾನು ವಿರೋಧಿಸಿಯೇ ವಿರೋಧಿಸ್ತೇನೆ ನಾನು ಅಂತಲ್ಲ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರು ಸೇರಿ ನಾವು ಖಂಡಿತವಾಗಿ ಇದನ್ನು ವಿರೋಧಿಸ್ತೇವೆ ಇವತ್ತು ಯಾರೋ ಹೇಳ್ದಂಗೆ ಇವತ್ತು ಬರೀ ಎಂಗೇಜ್ಮೆಂಟ್ ಫಂಕ್ಷನ್ ಆಗಿದೆ ಮದುವೆನೂ ಆಗುತ್ತೆ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ ಪ್ರತಿಭಟನೆ ಮಾಡುವುದಲ್ಲದೆ ಈ ಎಲ್ಲ ಫೋರ್ ಪಿಲ್ಲರ್ಸ್ ಆಫ್ ಡೆಮೊಕ್ರೆಸಿ ಏನೇನು ಯೂಸ್ ಆಗ್ತದೆ ಅದನ್ನು ನಾವು ಯೂಸ್ ಮಾಡಿ ಖಂಡಿತವಾಗಿ ಇದನ್ನು ಗೆಲ್ತೇವೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಕೊನೆಯದಾಗಿ ಏನಿಲ್ಲ ಇವತ್ತು ನಮ್ಮ ಎಲ್ಲ ಭಾಷಣ ಮಾಡುವಾಗ ಹೇಳೋದು ಸರ್ಕಾರ ನಮಗೆ ಹಕ್ಕು ಕೊಡ್ತದೆ ಆ ಅಂತೇಳಿ ಇವತ್ತು ಹೇಳಿದ್ದಾರೆ ಅದರ ಹಾಗೆ ಅವರು ಹೇಳಿದರೆ ಅವರಿಗೆ ಕೊಟ್ಟು ನಾವು ಭಿಕ್ಷೆ ಬೇಡುದು ಬೇಡ ಅಂತೇಳಿ ಇವತ್ತು ಹೇಳಿದ್ದಾರೆ ಒಂದು ಮಾತು ನಮ್ಮ ಎಲ್ಲ ಇವತ್ತು ಸಭೆಯಲ್ಲಿ ಮಾಡೋ ನಾವು ಯಾಕೆ ಭಿಕ್ಷೆ ಬೇಡಬೇಕು ಅವ್ರ ಹತ್ರ ಹೋಗಿ ಅಲ್ವಾ ಈ ಸರ್ಕಾರ ನಮಗೆ ಕೊಡುವಂಥದ್ದು ಆರೋಗ್ಯ ಶಿಕ್ಷಣ ಕೊಡುವಂಥದ್ದು ಅದು ಬಿಟ್ಟು ಇವ್ರ ಹತ್ರ ನಾವು ಹೋಗಿ ಬೇಡಬೇಕಾ ಇವರು ಹೇಳಿದಾಗೆ ಎಲ್ಲ ಉಲ್ಲೇಖ ಮಾಡಿದರು ಅಲ್ಲಿ ಟೆಕ್ನಿಕಲ್ ಪಾಯಿಂಟ್ ನಮಗೆ ಅವರು ಡಾಕ್ಟ್ರ್ ಹೇಳಬೇಕು ಬೇರೆ ಹೇಳಲಿಕ್ಕೆ ಆಗುತ್ತೆ ನಾವು ಒಂದೇ ಒಂದು ಹೇಳಿದರೆ ಈ ಸೆಂಟಿಮೆಂಟಲ್ ಪಾಯಿಂಟ್ ಉಂಟು ನಮಗೂ ಮತ್ತು ಆ ಜಾಗಕ್ಕೆ ಹಾಜಿ ಅಬ್ದುಲ್ ಅದನ್ನು ಬಿಟ್ಟು ಇವರು ಹೇಳಿದಾಗೆ ನಾವು ಎಲ್ಲ ಒಟ್ಟಿಗೆ ಬರ್ತೇವೆ ಪ್ರಮೋದ್ ಮಧ್ರಾಜ್ ಬೇಕಾರೆ ನಮ್ಮ ಒಟ್ಟಿಗೆ ಬರಲಿ ಅವರೇ ನೇತೃತ್ವ ವಹಿಸ್ಲಿ ಅವ್ರ ಒಟ್ಟಿಗೆ ನಾವು ಯಾವುದು ಎಲ್ಲ ಚಂದ ಎತ್ತಿ ಎಲ್ ಎಷ್ಟೋ ದಾನಿಗಳಿದ್ದಾರೆ ಆಗದಿಂದಲೂ ಇದ್ದಾರೆ ಈಗಲೂ ಕೊಡೋರು ಇದ್ದಾರೆ ಈಗಲೂ ಸ್ಟೇಜಲ್ಲಿ ಕೂತ್ಕೊಳ್ಳೋರು ಎಷ್ಟೋ ಇದ್ದಾರೆ ದಾನಿಗಳು ಎಲ್ಲ ನಾವು ಕೇಳುವ ನನಗೆ ಪದೇ ಪದೇ ಆ್ಯಕ್ಚುಲಿ ಪ್ರೋಗ್ರಾಮ್ ಮುಗಿಸುವಂಥ ಟೈಮ್ ಆಗಿದೆ ಬಟ್ ಸ್ಟಿಲ್ ಐ ಥಿಂಕ್ ಐ ವಿಲ್ ಟೇಕ್ ಅನದರ್ ತ್ರೀ ಫೋರ್ ಮಿನಿಟ್ಸ್ ಇದು ಸಾರ್ವಜನಿಕರಿಗಾಗಿ ಡಾಕ್ಟ್ರೆ ಇಂಥ ಒಂದು ಇಷ್ಟೊಂದೆಲ್ಲ ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ನೀವೆಲ್ಲ ಇಲ್ಲಿ ಮಾತನಾಡ್ತಾ ಇದ್ದೀರಿ ಎಲ್ಲ ನಿಮ್ಮ ಪಾಯಿಂಟ್ಸ್ಗಳು ಎಲ್ಲ ಟಿ ವಿಯಲ್ಲೂ ಇದೆ ಎಲ್ಲ ಪೇಪರ್ನಲ್ಲೂ ಇದೆ ಫೇಸ್ಬುಕ್ಕಲ್ಲಿ ಬರ್ಕೊಳ್ತೀರಿ ವಾಟ್ಸ್ಯಾಪಲ್ಲಿ ಹರಿಬಿಡ್ತೀರಿ ನಿಮ್ಮೆಲ್ಲ ಕೆಲಸಗಳ ಮಧ್ಯೆ ಇದನ್ನೆಲ್ಲ ಮಾಡ್ತೀರಿ ನಾನು ಕೇಳೋದು ಈ ಯಾಕೆ ಈ ಈ ಪಾಲಿಟಿಕಲ್ ಪಾಲಿಟಿಕಲ್ ಲೆವೆಲಿನ ಒಬ್ಬರು ಕೂಡ ಯಾಕೆ ಇದಕ್ಕೆ ಬರ್ತಾ ಇಲ್ಲ ಪಕ್ಷಾತೀತವಾಗಿ ಯಾಕೆ ಇದು ನಡೀತಾ ಇಲ್ಲ ಪಕ್ಷಾತೀತವಾಗಿ ಯಾಕೆ ನಡೀತಾ ಇಲ್ಲ ನಾನು ನಿಮಗೆ ಸಿಂಪಲ್ ಹೇಳ್ತೇನೆ ಇದರ ಸ್ಟೇಕ್ ಹೋಲ್ಡರ್ಸ್ ಯಾವಾಗ ಎದ್ದು ಬರ್ತಾರ ಅವಾಗ ಇವರೆಲ್ಲ ಬರ್ತಾರೆ ಆ ಬಡ ಜನರ ಆಸ್ಪತ್ರೆ ಸಾರ್ವಜನಿಕರು ಯಾವಾಗ ರಸ್ತೆಗೆ ಬರ್ತಾರೆ ಇವತ್ತು ಬಂದದ್ದು ಇನ್ನೂರು ಜನ ಯಾರೋ ಹೇಳ್ತಾ ಇದ್ರು ಅದರಲ್ಲಿ ಕೆಲವರು ಎಲ್ಲ ಪ್ರೊಟೆಸ್ಟ್ಗೂ ಬರ್ತಾರೆ ಈ ತರದ ಎಲ್ಲ ಲೈಟ್ ಮಾತುಗಳನ್ನ ಆಡ್ತಾ ಇದ್ರು ಈ ಮಾತಾಡುವವರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಕೆಲಸ ಮಾತ್ರ ಮಾಡಬೇಕು ಏನಂದ್ರೆ ಆದ್ರೆ ಅಲ್ಲಿ ಯಾರೂ ಬಡವರು ಬರ್ಲಿಲ್ಲ ಅಂತ ನಾನು ಅದಕ್ಕೆ ನನ್ನ ವಾದವನ್ನು ಮೊದಲಿಂದ ಹೇಳ್ತಾ ಇದ್ದೇನೆ ಈ ಬಡವ ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡುವಷ್ಟು ಫ್ರೀ ಇಲ್ಲ ಫ್ರೀ ಇಲ್ಲ ಈಗ ನನಗೆ ನಾನು ಆಸ್ಪತ್ರೆಯಲ್ಲಿ ದುಡ್ಡು ಹಾಕದೇ ಇದ್ದರೂ ನನ್ನ ಹೆಂಡತಿಗೆ ಸಂಬಳ ಇದೆ ನಮ್ಮ ಅಪ್ಪ ಅಮ್ಮನ ಆಸ್ತಿ ಇದೆ ಅದರಿಂದ ದುಡ್ಡು ಬರುತ್ತೆ ನಾನು ನಾಳೆ ನನ್ನ ಡಾಕ್ಟರ್ ಗಿರಿ ಬಿಟ್ಟರೆ ಅದಕ್ಕೆ ಈ ಧೈರ್ಯದ ಮೇಲೆ ನಾನು ಕೆಲಸ ಮಾಡ್ತಾ ಇರೋದು ಡಾಕ್ಟರ್ ಗಿರಿಗೆ ಬಿಟ್ಟರೆ ನನ್ನ ಆರೋಗ್ಯ ಒಳ್ಳೇದಾಗುತ್ತೆ ನಿಜ ಕರೆಕ್ಟ್ ಲಾಸ್ ಏನೂ ಇಲ್ಲ ಆದರೆ ಆ ಬಡವನಿಗೆ ಹಂಗಲ್ಲ ಹೊಟ್ಟೆ ಪಾಡಿಗಾಗಿ ಬಹಳಷ್ಟು ಸಮಸ್ಯೆಗಳಿದೆ ಅವನು ಬರಲ್ಲ ಯಾವತ್ತು ಅವನು ಅನ್ಯಾಯಗಳ ಮೇಲೆ ಅನ್ಯಾಯಗಳು ಆಗಿ ಈ ಅಂಡರ್ ಪ್ರಿವಿಲೇಜ್ದು ದಲಿತ್ಸು ಇವರೆಲ್ಲ ಸೇರಿ ಯಾರು ಅದರ ಬೆನಿಫಿಷರೀಸ್ ಇದಾರಲ್ಲ ಅವರು ಬಂದು ರಸ್ತೆ ಮೇಲೆ ನಿಲ್ತಾರಲ್ಲ ಆವಾಗ ಇವರೆಲ್ಲ ಓಡ್ ಬರ್ತಾರೆ ಆಯ್ತಾ ಇಲ್ಲಿ ಇಲ್ಲಿ ನನಗೆ ಕೊನೆಯಲ್ಲಿ ಮುಗಿಸ್ತಾ ಮುಗಿಸ್ತಾ ನಾನು ಎರಡು ವಿಷಯಗಳನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಬಹಳ ದುಃಖ ಬಹಳ ಖೇದಕರ ಮತ್ತು ದುಃಖಕರವಾದಂತ ಸಂಗತಿ ದಕ್ಷಿಣ ಕನ್ನಡ ಜಿಲ್ಲೆ ಅದು ಬೇರೆ ಅಲ್ಲ ಅದು ನಮ್ಮದೇ ಆದ್ರೂ ಆದ್ರೂ ಈ ಈ ಹೊತ್ತಿನಲ್ಲಿ ನಾನು ಅದನ್ನ ಎರಡು ಬೇರೆ ಬೇರೆ ವಿಂಗಡಣೆ ಮಾಡ್ಕೊಂಡು ನಾನು ಮಾತನಾಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ನೇತ್ರಾವತಿ ಕಂಟಕವಾಗಿ ಪರಿಣಮಿಸಿತು ಬೊಬ್ಬೆ ಹೊಡ್ಕೊಂಡ್ರು ಬಾಯ್ ಬಾಯ್ ಹೊಡ್ಕೊಂಡ್ರು ಎಂಥ ದೊಡ್ಡ ಪ್ರೊಟೆಸ್ಟ್ ಮಾಡಿದ್ರು ಯಾರ್ಯಾರೆಲ್ಲ ಬಂದ್ರು ಬಂದು ಮಾಡಿದ್ರು ಏನಾಯ್ತು ಏನೂ ಆಗಲಿಲ್ಲ ಕಡೆಕ್ ಒಂದಿನ ಒಂದು ವೇದಿಕೆಯನ್ನೇ ಸಿದ್ಧ ಮಾಡಿದ್ರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳೇ ಬನ್ನಿ ನಮ್ಮ ಹತ್ತು ಪಾಯಿಂಟ್ಸ್ಗಳಿಗೆ ನೀವು ಉತ್ತರ ಕೊಡಿ ನೀವು ಹತ್ತು ಪಾಯಿಂಟ್ಸ್ಗಳಿಗೆ ಉತ್ತರ ಕೊಟ್ಟರೆ ನಾವು ಕನ್ವಿನ್ಸ್ ಆದರೆ ನಮ್ಮ ಹೋರಾಟವನ್ನು ಬಿಡ್ತೇವೆ ಮುಂದುವರಿಲಿ ನೇತ್ರಾವತಿ ಅಂತ ಉಡುಪಿಗೆ ಮತ್ತೆ ಇದೊಂದು ಈಗ ಖೇದಕರವಾಗಿ ಬರ್ತಾ ಇದೆ ಈ ಸರ್ಕಾರಿ ಆಸ್ಪತ್ರೆ ನಾಳೆ ಮತ್ತೆ ನೀವು ಇದೇ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು ನಾವು ಇವರಿಗೆ ಕೊಡ್ಬೇಕಾಗ ಉತ್ತರ ಕೊಡೋದು ಯಾವುದು ನಮ್ಮ ಈ ಈಗ ಡಾಕ್ಟ್ರ್ ಹೇಳಿದ್ರಲ್ಲ ಕೆಲವೆಲ್ಲ ನಮ್ಮನ್ನು ಎಲ್ಲರನ್ನು ನಾವು ಒಟ್ಟಿಗೆ ತಗೊಂಡು ಬಂದು ನಾವು ಸಾರ್ವಜನಿಕರಿಂದ ಚಂದ ಎತ್ತಿ ಒಂದು ವರ್ಷ ಟೈಮ್ ನಾನು ನಿಮ್ಮ ಸ್ಪಂದನಾ ಟಿ ವಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಹೋದ ವರ್ಷ ಎಮ್ ಎ ಈ ಹೋದ ಟರ್ಮ್ನಲ್ಲಿ ಎಮ್ ಎಲ್ ಎಮ್ ಎಲ್ ಎ ಆದವರು ಎಮ್ ಎಲ್ ಎ ಸೆಕೆಂಡ್ ಪೊಸಿಷನಲ್ಲಿ ಬಂದವರು ಎಲ್ಲರನ್ನೂ ಇಲ್ಲಿ ತಂದು ಕೂರಿಸಿ ಲೆಟ್ ದಮ್ ಗಿವ್ ದರ್ ವ್ಯೂ ಪಾಯಿಂಟ್ಸ್ ಅಬೌಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಏನು ಅನಿಸುತ್ತೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಲೈಟಾಗಿ ಮಾತಾಡೋದಲ್ಲ ಅವ್ರು ನಡೆಸಲಿ ಬಿಡು ಸರ್ಕಾರದಿಂದ ಇದು ಮಾಡಿದರೆ ಏನಂತೆ ಸರ್ಕಾರದಿಂದ ನಡೆಸಲಿಕ್ಕೆ ಆಗದಿದ್ರೆ ಪ್ರೈವೇಟ್ನವ್ರು ನಡೆಸಲಿ ಬಿಡು ಇಂಥದ್ದೆಲ್ಲ ಮ ಇದು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಪಬ್ಲಿಕ್ ಮುಂದೆ ಮಾತಾಡಲಿ ಅವರು ಪಬ್ಲಿಕ್ ಮುಂದೆ ಆಗಿ ಮಾತಾಡಲಿ ನಮಗೆ ಜವಾಬ್ದಾರಿ ಇಲ್ಲ ನಾವು ಎಲ್ಲ ಪಕ್ಷಗಳು ಒಂದೇ ನಾವು ಎಲ್ಲವನ್ನು ಪ್ರೈವೇಟೈಸ್ ಮಾಡೋಣ ಅನ್ನೋದನ್ನು ಮಾಡಲಿ ನಾನು ಹೇಳ್ತೇನೆ ಸಿ ಪಬ್ಲಿಕ್ ಡಿಬೇಟ್ ನಾನು ಈಗಲೂ ಚಾಲೆಂಜ್ ಮಾಡ್ತಾ ಇದ್ದೇನೆ ಅವರೆಲ್ಲರೂ ಬರಲಿ ನಾವು ಸಹ ನಮ್ಮ ಈ ಒಕ್ಕೂಟದಿಂದ ಪ್ರತಿನಿಧಿಗಳು ಬರ್ತೇವೆ ಕೂತ್ಕೊಂಡು ಚರ್ಚೆ ಮಾಡೋಣ ನೀವು ನಮಗೆ ಒಪ್ಸಿ ನಿಮ್ಮ ಪ್ರೈವೇಟೈಸೇಷನ್ ಯಾರೇ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಎಲ್ಲರೂ ನೀವು ಪ್ರೈವೇಟೈಸೇಷನ್ ಪ್ರೈವೇಟೈಸೇಷನನ್ನು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲ ಪಾರ್ಟಿನೂ ಒಂದೇ ಎಲ್ಲ ಪಕ್ಷ ಒಂದೇ ಏ ಏನಂದರೆ ಎಲ್ಲರೂ ಮಾಡ್ತಿರೋದು ಒಂದೇ ಸೊ ನೀವು ಕೂತ್ಕೊಳ್ಳಿ ನಾವು ಕೂತ್ಕೊಳ್ಳೋಣ ವಿ ವಿಲ್ ಡಿಸ್ಕಸ್ ದ ಬೆಸ್ಟ್ ಪಾಸಿಬಲ್ ಥಿಂಗ್ ಫಾರ್ ದಿಸ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಸ್ ಡೂ ಟುಗೆದರ್ ಐ ದ ಎಂಡ್ ಎಂಡ್ ಥ್ಯಾಂಕ್ ಯು ಯೋಗೀಶ್ ಶೆಟ್ಟರೆ ತುಂಬಾ ಥ್ಯಾಂಕ್ಸ್ ನಿನ್ನೆನು ಬಂದಿದ್ರಿ ಈ ಹೊತ್ನಲ್ಲಿ ನಮ್ಮ ಜೊತೆ ಸಾಕಷ್ಟು ವಿಷಯವನ್ನು ಇವತ್ತು ಹೊಸ ಹೊಸ ವಿಚಾರಗಳನ್ನ ಹಂಚ್ಕೊಂಡಿದೀರಿ ಹಾಜಿ ಅಬ್ದುಲ್ಲಾ ಬಗ್ಗೆ ಬೇರೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದಿರಿ ಡಾಕ್ಟರ್ ಪಿ ವಿ ಭಂಡಾರಿ ಥ್ಯಾಂಕ್ ಯು ವೆರಿ ಮಚ್ ನಿನ್ನೆ ಇದ್ರಿ ಇವತ್ತು ನಿನ್ನೆ ರಾತ್ರಿ ಹೊರಟು ಇವತ್ತು ಉಡುಪಿಗೆ ಬಂದು ಇವತ್ತು ಇಡೀ ದಿನ ಮತ್ತೆ ಕೆಲಸ ಮಾಡಿ ಮತ್ತೆ ಸಂಜೆ ಪ್ರೊಟೆಸ್ಟ್ ನಂತರ ಮತ್ತೆ ಬೇರೆ ವಾಹಿನಿ ಹೋಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೆಲ್ಲಾ ಮಾಡ್ತಾ ಇರೋದು ಫುಲ್ ಫ್ರೀ ಇದ್ದು ಏನು ಇರೋದನ್ನು ಮಾಡ್ತಿರೋದಲ್ಲ ಗೊತ್ತಿದೆ ಸಾಕಷ್ಟು ವರ್ಷಗಳಿಂದ ನೋಡ್ತೇವೆ ಥ್ಯಾಂಕ್ ಯು ವೆರಿ ಮಚ್ ಅಷ್ಟು ಮಾತ್ರ ನಾನು ಹೇಳ್ಬೋದು ಬಟ್ ಮೂರು ಜನ ನಾವು ಸ್ಕ್ರೀನಲ್ಲಿ ಇರ್ತೇವೆ ಬಟ್ ನಾನು ಒಂದು ವಿಷಯವನ್ನು ಈ ಹೊತ್ತಿನಲ್ಲಿ ನಾನು ಕ್ಲಿಯರ್ ಮಾಡೋದಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ಎಲ್ಲ ವೀಕ್ಷಕರಿಗೆ ಯಾಕಂತ ಹೇಳಿದ್ರೆ ನನಗೆ ಫೇಸ್ಬುಕ್ ಮುಖಾಂತರ ಸಾಕಷ್ಟು ಮೆಸೇಜಸ್ಗಳು ದೂರದ ಊರಿನಿಂದ ಬರ್ತಾಯಿದೆ ಉಡುಪಿಯಲ್ಲಿರುವಂಥ ನನ್ನ ಸಾಕಷ್ಟು ಸ್ನೇಹಿತರು ಮತ್ತು ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋದು ದೂರದ ಊರಿಂದ ಬರ್ತಾ ಇದೆ ಈಗ ಈ ಡಿಬೇಟ್ ಏನಿದೆ ಅಥವಾ ಈ ಕಾರ್ಯಕ್ರಮ ಏನಿದೆ ಪ್ಯೂರ್ಲಿ ಸಂಪೂರ್ಣವಾಗಿ ಜನರ ಪರವಾಗಿ ನಡೆದಂಥ ಡಿಬೇಟ್ ಇಲ್ಲಿ ನಮ್ಮ ನಾವು ಯಾರ ಪರವಾಗಿಯೂ ಇಲ್ಲ ನಾವು ಯಾವ ಪಕ್ಷದ ಪರವಾಗಿಯೂ ಇಲ್ಲ ನಾವು ಇಲ್ಲಿ ಪ್ರಾಕ್ಟಿಕಲ್ ವಿಚಾರಗಳನ್ನು ಮಾತನಾಡುವಂಥ ಪ್ರಯತ್ನವನ್ನು ಮಾತ್ರ ಮಾಡಿದ್ದೇವೆ ಯಾಕೆ ಅಂತ ಹೇಳಿದ್ರೆ ರೈಲು ಹೋದ ಮೇಲೆ ಟಿಕೆಟ್ ತಗೊಂಡು ಏನು ಫೈದಾ ಇಲ್ಲ ಈಗ ಎಷ್ಟಕ್ಕೆ ಸೈಕಲ್ ಹೊಡೆಯೋದಕ್ಕಾಗತ್ತೆ ಅಷ್ಟು ಮಾಡಲೇಬೇಕಾಗಿದೆ ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿದೆ ಮತ್ತು ಉಡುಪಿಯ ಜನ ಉಡುಪಿಯ ಜನ ಇದ್ರ ಬಗ್ಗೆ ಒಂದು ಸ್ವಲ್ಪ ತನ್ನದು ಒಂದು ಪಾತ್ರ ಇದರಲ್ಲಿ ಇದೆ ಅಂತ ಒಂದು ಸ್ವಲ್ಪ ಭಾವಿಸಿದರೆ ನಾಳೆ ಈ ಖಾಸಗೀಕರಣಕ್ಕೆ ಏನೋ ಒಂದು ಲೆವೆಲ್ನಲ್ಲಿ ಒಂದು ನಾವು ಹೇಳ್ತಾ ಇರೋದು ಇದು ತಪ್ಪು ಅಂತೆಲ್ಲ ಹೇಳ್ತಾ ಇಲ್ಲ ಖಾಸಗೀಕರಣ ತಪ್ಪು ಸಿದ್ದರಾಮಯ್ಯ ಮಾಡಿರೋ ತಪ್ಪು ಪ್ರಮೋದ್ ಬಂದರಾಜ್ ಮಾಡಿರೋ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಹೇಳಿರುವಂಥ ಒಂದು ಒಂದು ನಾಲ್ಕೈದು ಎಂಟು ಪಾಯಿಂಟ್ ಹೇಳಿದ್ರಲ್ಲ ಅದ್ರ ಬಗ್ಗೆ ಒಂದು ಚರ್ಚೆ ಆಗಲಿ ಇಲ್ಲ ಇದು ಹೀಗೆ ಅಂತ ಕನ್ವಿನ್ಸ್ ಆಯಿತು ಅಂತಂದರೆ ಪಬ್ಲಿಕ್ ಅವರಿಗೆ ಇಲ್ಲ ಆಯಿತು ನಾವು ಕನ್ವಿನ್ಸ್ ಆಗೈತೆ ನೀವು ಮುಂದುವರ್ಸಿಯಪ್ಪ ನಮ್ಮ ಸಪೋರ್ಟ್ ಇದೆ ಅಂತ ಮುಗಿಸ್ಬಿಡೋಣ ಅಲ್ಲಿಗೆ ಶಿವಂಗ್ ಥರ ಇದನ್ನು ಹೇಳಿಬೇಕಾಗಿಲ್ಲ ಜನರ ಪರ ಈ ಈ ಈ ವಾಹಿನಿ ಮತ್ತು ಈ ಸಬ್ಜೆಕ್ಟ್ ಅಷ್ಟೇ ನಾಳೆ ಮತ್ತೆ ಅಗತ್ಯ ಬಿದ್ದರೆ ಮತ್ತೆ ನಿಮಗೋಸ್ಕರ ಮತ್ತೆ ಬರ್ತೇವೆ ಮತ್ತೆ ಮಾತನಾಡ್ತೇವೆ ನೀವೆಲ್ಲ ಸಾಕಷ್ಟು ಮಾತಾಡಿದರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಹಣತೆಯ ಜೊತೆಗೆ ಎಲ್ಲರ ಮನಸ್ಸು ಬೆಳಗಲಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಿಮ್ಮ ಮುಂದಿನ ನಂತರ ಸುದ್ದಿ ಮತ್ತು ಮನೋರಂಜನೆಗೆ ಇರಿ ಇರಿಸ್ಬಂಧನ ನಮಸ್ಕಾರ